نحمده ونستعينه ونؤمن به ونتوكل عليه. ونعوذ بالله من شرور انفسنا ومن سيئات اعمالنا. من يهده الله فلا مضل له ومن يضلله فلا هادي له. ونشهد ان لا اله الا الله وحده لا شريك له. ونشهد ان محمدا عبده ورسوله. أرسله بالهدى ودين الحق ليظهره على الدين كله ولو كره المشركون. أعوذ بالله من الشيطان الرجيم. بسم الله الرحمن الرحيم. وتعاونوا على البر والتقوى ولا تعاونوا على الإثم والعدوان. صدق الله العظيم. الصلاه والسلام عليك يا سيدي يا رسول الله خذ بيدي قله حيلتي ادركني يا حبيب الله يا سيد السادات جئتك قاصدا ارجو رضاك واحتمي بحماك والله يا خير القلائق ان لي قلبا مشوقا لا يروم سباكا انا طامع في الجود منك ولم يكن لابي حنيفه في الانام صباكا اتن تاغوروان بترادا شكرا بقولوا رجل الله يستصفنا ಈ ಪ್ರದೇಶದ ಆಧ್ಯಾತ್ಮಿಕ ಅನುಭೂತಿಯಾಗಿರುವ ಸೈಯದ್ ಹಮೀಮ್ ತಂಗಳ್ರವರೇ ವೇದಿಕೆಯಲ್ಲಿರುವ ಇನ್ನಿತರ ಉಲಮ ಉಮರ ಗಣ್ಯರೆ ನನ್ನ ಎಸ್ ಎಸ್ಎಸ್ಎಫ್ ಚಿಕ್ಕಮಗಳೂರು ಜಿಲ್ಲಾ ಕರ್ಮಧೀರರಾದ ಕಾರ್ಯಕರ್ತರೆ ನಿನ್ನೆ ಸಾಯಂಕಾಲದಿಂದ ಆರಂಭಗೊಂಡು ಇದೀಗ ಶಿಬಿರವು ಕೊನೆಗೊಳ್ಳಲು ಕ್ಷಣಗಣನೆ ಮಾತ್ರ ಬಾಕಿ ಇರುವ ಈ ಸಂದರ್ಭದಲ್ಲಿ ಹಲವಾರು ತರಗತಿಗಳು ಹಲವಾರು ವಿಷಯಗಳು ಹಲವಾರು ವಿಳಮಾಗಳ ನಿರಂತರವಾದ ತರಗತಿಗಳು ಇದೆಲ್ಲವನ್ನೂ ಸವಿದು ಕೊನೆಗೆ ಮಧ್ಯಾಹ್ನದ ಸುಂದರವಾದ ಉತ್ತಮವಾದ ಭೋಜನವನ್ನು ಕೂಡ ಮುಗಿಸಿ ಕೊನೆಯ ಕ್ಷಣದಲ್ಲಿ ಸಂಘಟನೆಯಿಂದ ಆಧ್ಯಾತ್ಮಿಕತೆ ಎಂಬ ವಿಷಯದ ಬಗೆಯಾಗಿದೆ ಈಗ ನಾನು ತಮ್ಮ ಮುಂದೆ ಮಾತನಾಡುತ್ತಿರುವುದು ಚಿಕ್ಕಮಗಳೂರು ಜಿಲ್ಲಾ ಎಸ್ ಎಸ್ ಎಫ್ ಸಂಘಟಿಸಿರುವ ಈ ಶಿಬಿರಾರ್ಥಿಗಳ ಅಥವಾ ಈ ಜಿಲ್ಲೆಯ ಎಸ್ ಎಸ್ ಎಫ್ನ ಕಾರ್ಯಕರ್ತರಿಗೆ ಯಾವತ್ತೂ ಗೂಡ ಮರೆಯಲು ಸಾಧ್ಯವಿಲ್ಲದ ರಾಜ್ಯದಾದ್ಯಂತವಿರುವ ಕಾರ್ಯಕರ್ತರಲ್ಲಿ ಉತ್ಸಾಹ ಹುಮ್ಮಸ್ಸವನ್ನು ಆವೇಶವನ್ನು ಆಹ್ಲಾದವನ್ನು ತುಂಬಿರುವಂತಹ ಈ ಒಂದು ತಹರೀಕ್ ಕ್ಯಾಂಪ್ ಅತ್ಯಂತ ಮಾದರಿಯೋಗ್ಯವಾದ ರೀತಿಯಲ್ಲಿ ಇಲ್ಲಿನ ಶಿಬಿರಾರ್ಚಿಗಳಿಗೋ ಇಲ್ಲಿನ ಅತಿಥಿಗಳಿಗೋ ಇಲ್ಲಿನ ಭಾಷಣಗಾರರಿಗೋ ಇನ್ನಿತರ ಗಣ್ಯರಿಗೋ ಯಾರಿಗೂ ಕೂಡ ಯಾವುದೇ ಒಂದು ತೊಂದರೆಯಾಗದ ರೀತಿಯಲ್ಲಿ ಚೊಕ್ಕದಾದ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾ ಸಮಿತಿ ಹಮ್ಮಿಕೊಂಡಿದೆ ಖಂಡಿತವಾಗಿಯೂ ಅಲ್ಲಾಹುತಾಯ ಇದಕ್ಕೆ ತಕ್ಕುದಾದ ಪ್ರತಿಫಲವನ್ನು ಇಹ ಪರಲೋಕದಲ್ಲೂ ಇದರ ನಾಯಕರಿಗಳಿಗೆ ಶಿಬಿರಾರ್ಥಿಗಳಿಗೆ ಈ ಜಿಲ್ಲೆಯ ಎಲ್ಲ ಕಾರ್ಯಕರ್ತರುಗಳಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತ ಎಲ್ಲ ರೀತಿಯ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ಆತ್ಮೀಯ ಸಹೋದರರೇ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ಕೇರಳದಲ್ಲೂ ಅಂದರೆ ಸುಮಾರು ನಲವತ್ತ ಮೂರು ವರ್ಷಗಳ ಹಿಂದೆ ಕೇರಳದಲ್ಲೂ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಸೆಪ್ಟೆಂಬರ್ ಹನ್ನೊಂದರಂದು ಕರ್ನಾಟಕದಲ್ಲೂ ಅಂದರೆ ಸುಮಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಕರ್ನಾಟಕದಲ್ಲೂ ವಿದ್ಯಾರ್ಥಿ ಸಮೂಹದ ಅಮೂಲಾಗ್ರವಾದ ಪರಿವರ್ತನೆಗೆ ಬೇಕಾಗಿ ನಮ್ಮ ವಿಳಮಗಳು ಕಟ್ಟಿಕೊಟ್ಟ ಶಿಸ್ತುಬದ್ಧ ಶಕ್ತಿಯಾಗಿದೆ ಎಸ್ ಎಫ್ ಇಂದು ರಾಜ್ಯಗಳನ್ನು ರಾಷ್ಟ್ರವನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಸ್ ಎಸ್ ಎಫ್ ಅತ್ಯುತ್ತಮವಾದ ಕಾರ್ಯ ಚಟುವಟಿಕೆಗಳೊಂದಿಗೆ ಜನಮನೆ ಸೂರ ಜನಮನೆಗಳನ್ನು ಸೂರಗೊಳಿಸುತ್ತಿರುವ ವಿಹಂಗಮವಾದ ಒಂದು ನೋಟವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವಿಲ್ಲಿ ಕಾಣುತ್ತಿರುವುದು ಐ ಸಿ ಎಫ್ ಎಂಬ ಹೆಸರಲ್ಲಿ ಕೇರಳದ ಕಾರ್ಯಕರ್ತರು ಗಲ್ಫ್ ರಾಷ್ಟ್ರಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಅಹ್ಲಿ ಸುನ್ನತಿ ವಲ್ ಜಮಾತಿನ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಕೇವಲ ವರ್ಷಗಳ ಹಿಂದೆಯಷ್ಟೇ ಆರಂಭಗೊಂಡ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಅಥವಾ ಕರ್ನಾಟಕದ ಎಸ್ ಎಸ್ ಎಫ್ನ ಕಾರ್ಯಕರ್ತರು ಗಲ್ಫ್ ರಾಷ್ಟ್ರಗಳಲ್ಲಿ ಕಾರ್ಯಾಚರಿಸುತ್ತಿರುವ ಕೆ ಸಿ ಎಫ್ ಅನೇಕಾರು ಅದ್ಭುತಕರವಾದ ಕೆಲವೊಂದು ಕಾರ್ಯಾಚರಣೆಗಳೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಾರ್ಯಾಚರಣೆ ಮಾಡುತ್ತಾ ಇದೆ ಒಂದು ಕಾಲದಲ್ಲಿ ನಮ್ಮೂರಿನಲ್ಲಿ ಕುತುಬಿಯತ್ತನ್ನು ಮಾಡಿ ಮೌಲ್ಯದ ಮಜಲಿಸುಗಳನ್ನು ಮಾಡಿ ಅನೇಕಾರು ದರ್ಗಾಗಳಿಗೆ ಹರಕೆಯಿಟ್ಟು ಗಲ್ಫ್ ರಾಷ್ಟ್ರಗಳಿಗೆ ಹೋದಂತಹ ಅನೇಕಾರು ನಮ್ಮ ಯುವ ಜನತೆ ಮರಳಿ ಬರುವಾಗ ದೊಡ್ಡ ದೊಡ್ಡ ಗಡ್ಡದಾರಿಗಳಾಗಿ ನೂತನ ಬಳಗೆ ಸಿಲುಕಿ ಮಾಲೆಗಳನ್ನು ಮೌಲ್ಯದುಗಳನ್ನು ರುರೋಸುಗಳನ್ನು ಪೂರ್ವಿಕರಾದ ಸುಂದರವಾದ ಅಹ್ಲುನ್ನತಿ ವಲ್ಚಮಾಹತಿನ ಆಶಯ ಆದರ್ಶಗಳಿಗೆ ವಿರೋಧ ಬರೆಸುವ ಅದಕ್ಕೆ ವಿರುದ್ಧವಾಗಿ ಮಾತನಾಡುವ ತರ್ಕಿಸುವ ಒಂದು ವಿಭಾಗವಾಗಿ ಅತಪ್ಪತರು ಹೊಂದುತ್ತ ನಮ್ಮ ನಾಡುಗಳಿಗೆ ಬರುತ್ತಿದ್ದ ಒಂದು ಕಾಲ ಒಂದೆಡೆಯಲ್ಲಿ ಕುಟುಂಬದ ಸುಂದರವಾದ ಸುಗಮವಾದ ಜೀವನಕ್ಕೆ ಬೇಕಾಗಿ ಹೋದವರು ಬರುವಾಗ ಬಿದಾಯಿಗಳಾಗಿ ಅತ್ಯಂತ ಧಾರ್ಮಿಕತೆಯಿಂದ ಧಾರ್ಮಿಕ ಉಳ್ಳವರಂತೆ ತೋರುಪಡಿಸುತ್ತ ಬಿದಾಯಿಗಳಾಗಿ ನೂತನವಾದಿಗಳ ಬಳಗೆ ಸಿಲುಕಿ ಬರುತ್ತಿದ್ದ ಒಂದು ಕಾಲವಿತ್ತು ಆದರೆ ಇವತ್ತು ಇಲ್ಲಿ ಏನೇನೂ ಅಲ್ಲದ ಕಾರ್ಯಕರ್ತ ಗಲ್ಫ್ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿನ ಕೆ ಸಿ ಎಫ್ನ ಕಾರ್ಯಕರ್ತರೊಂದಿಗೆ ಸೇರಿ ಅಪ್ಪಟ ಸುನ್ನಿ ಕಾರ್ಯಕರ್ತನಾಗಿ ಒಳ್ಳೆಯ ದೀನಿ ಪ್ರಜ್ಞೆ ಉಳ್ಳ ಕಾಳಜಿ ಉಳ್ಳ ಕಾರ್ಯಕರ್ತನಾಗಿ ಬರುತ್ತಿರುವುದು ಈ ಸಂಘಟನೆ ಅಲ್ಲಿ ಅವರಿಗೆ ಕೊಟ್ಟಂತಹ ದೊಡ್ಡ ಕೊಡುಗೆಯಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ ಒಂದು ನಾಲ್ಕು ದಿವಸಗಳ ಹಿಂದೆ ಮೂಡುಬೆದಿರ ಪರಿಸರದ ಒಂದು ವೇನೂರಿನ ಹತ್ತಿರದ ಒಂದು ಹಳ್ಳಿ ಪ್ರದೇಶದ ಒಬ್ಬ ಕಾರ್ಯಕರ್ತನ ಮದುವೆಗೆ ನಾನು ಹೋಗಿದ್ದೆ ನೋಡುವಾಗ ತಂಗಳಿಂದ ಹಿಡಿದು ಅನೇಕಾರು ಸೈಯದಗಳು ಋಲಮಾಗಳು ರುಮರಾಗಳು ತುಪ್ಪಿ ಧರಿಸಿದ ಅನೇಕಾರು ಕಾರ್ಯಕರ್ತರಿದ್ದರು ಮದುವೆಯ ಮುಂಚಿನ ದಿನ ಆ ವ್ಯಕ್ತಿಯ ಆ ವ್ಯಕ್ತಿಯ ಮನೆಯಲ್ಲಿ ಬೃಹದಾಕಾರದ ಸಾವಿರಾರು ಜನ ಸೇರಿದ್ದ ಒಂದು ಬುರುದ ಮಜಲಿಸಲ್ಲಿ ಕಾಣಲು ಸಾಧ್ಯವಾಯಿತು ಮಾತ್ರವಲ್ಲ ನಿಕಾಹಿನ ಆ ಮಜಲಸಿನಲ್ಲಿ ಸಯದ ಸಾಧಾತುಗಳು ಉಳಮಹಗಳು ಆ ಒಂದು ಹಳ್ಳಿ ಪ್ರದೇಶದಲ್ಲಿ ಒಂದು ಸಮ್ಮೇಳನವೇ ಆಗಿತ್ತು ನೋಡುವಾಗ ಅಲ್ಲಿನ ಕಾರ್ಯಕರ್ತರು ಹೇಳಿದರು ನಮ್ಮ ಈ ಊರಿನಲ್ಲಿರುವಾಗವನ್ನು ಯಾವುದೇ ಕಾರ್ಯಾಚರಣೆಗೆ ಸಿಗುತ್ತಿರಲಿಲ್ಲ ಆದರೆ ಸೌದಿ ಅರೇಬಿಯಕ್ಕೆ ಹೋಗಿ ದಮಾಮಿನಲ್ಲಿ ಎಸ್ ಎಸ್ ಎಫ್ನ ಕೆ ಸಿ ಎಫ್ನ ಕಾರ್ಯಕರ್ತರೊಂದಿಗೆ ಸೇರಿ ಅಲ್ಲಿನ ಸಕ್ರಿಯತೆಯನ್ನು ಕಂಡು ಅವನು ಕೂಡ ಕೆ ಸಿ ಎಫ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಈಗ ಅವನು ಇಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ವಿಲಮಾಗಳನ್ನು ಸೇರಿಸಿ ಉಮರಾಗಳನ್ನು ಸೇರಿಸಿ ಕಾರ್ಯಕರ್ತರನ್ನು ಸೇರಿಸಿ ಅತ್ಯಂತ ಸುಂದರವಾದ ರೀತಿಯಲ್ಲಿ ಮದುವೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾನೆ ಅಲ್ಲಿನ ಸಕ್ರಿಯತೆಯನ್ನು ಕಂಡು ಅಲ್ಲಿ ಹೋದ ಸಯ್ಯದುಗಳು ಒಳಮಗಳು ಅವನ ಒಂದು ಕರೆಗೆ ಹೋಗುಟ್ಟು ಅವನಿಗೆ ನಿಕಾಹ ಮಾಡಿಕೊಡಲು ಅವನ ಮದುವೆ ಕಾರ್ಯಕ್ರಮದಲ್ಲೊಂದು ಭಾಗವಹಿಸಲು ಬೇಕಾಗಿ ಬಂದಿದ್ದಾರೆ ಎಂದು ಹೇಳುವಾಗ ಅನಿವಾಸಿ ಕಾರ್ಯಕರ್ತರು ಈ ಸಂಘಟನೆಗಾಗಿ ದುಡಿಯುತ್ತಿರುವ ಮಿಡಿಯುತ್ತಿರುವ ಅದಕ್ಕಾಗಿ ಕಷ್ಟಪಡುತ್ತಿರುವ ಅದಕ್ಕಾಗಿ ಸಮಯಗಳನ್ನು ಮೀಸಲಿಡುತ್ತಿರುವ ಆ ಒಂದು ಸಮಯಗಳು ನಿಜಕ್ಕೂ ಸಾರ್ಥಕ ಎಂದು ನಮಗೆ ಅನ್ನಿಸುತ್ತಾ ಇದೆ ತಮ್ಮ ಕುಟುಂಬದ ಜೀವನ ಸುಗಮವಾಗಲು ಬೇಕಾಗಿ ಕುಟುಂಬ ಎಲ್ಲವನ್ನು ಬಿಟ್ಟು ಗಲ್ಫ್ ರಾಷ್ಟ್ರಗಳಿಗೆ ಹೋದವರು ಸಿಗುವಂತಹ ಅಲ್ಪ ಸ್ವಲ್ಪ ಸಮಯಗಳು ಕೆಲವೊಮ್ಮೆ ಆಹೋ ರಾತ್ರಿಯ ಆ ರಾತ್ರಿಯ ಕಾರ್ಗತ್ತಲಲ್ಲೂ ಮನೆ ಮನೆಗಳಿಗೆ ಅಂಗಡಿ ಅಂಗಡಿಗಳಿಗೆ ಗಲ್ಲಿ ಗಲ್ಲಿಗಳಿಗೆ ನುಗ್ಗಿ ಅವರು ಪಡುತ್ತಿರುವ ಪಾಡು ಅವರು ಪಡುತ್ತಿರುವ ಕಷ್ಟ ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ ಅಂತಹ ಒಂದು ಬರಕತ್ತಿರುವ ಸಂಘಟನೆಯಾಗಿ ಇವತ್ತು ಎಸ್ ಎಸ್ ಎಫ್ ಕೆ ಸಿ ಎಫ್ ಇಲ್ಲಿ ಉತ್ಸವವಾದ ಕಾರ್ಯಾಚರಣೆಗಳನ್ನು ಮಾಡುತ್ತಿರುವ ಒಂದು ವಿಹಂಗಮವಾದ ದೃಶ್ಯವಾಗಿದೆ ನಾವಿಲ್ಲಿ ಕಾಣುತ್ತಾ ಇರುವುದು ಅಲ್ಲ ಹಂದು ಇದೊಂದು ಒಳ್ಳೆ ಬರಕತ್ತಿರುವ ಸಂಘಟನೆಯಾಗಿದೆ ಕೇರಳ ಕರ್ನಾಟಕದಲ್ಲಿ ಎಸ್ ಎಸ್ ಎಫ್ ಮಾಡಿರುವಂತಹ ಧಾರ್ಮಿಕವಾದ ಜಾಗೃತಿ ಧಾರ್ಮಿಕವಾದ ಜಾಗೃತಿ ಅದೊಂದು ಅದ್ಭುತವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ ಕೆಲವೊಮ್ಮೆ ಟಿ ವಿ ಗಿರಿವೆಗಳಲ್ಲೋ ಇನ್ನಿತರ ಮಾಧ್ಯಮಗಳಲ್ಲಿ ಎಸ್ ಎಸ್ ಎಫಿನ ಬಗ್ಗೆ ಇರುವ ಮಾಹಿತಿಗಳು ವಾರ್ತೆಗಳು ಕಮ್ಮಿಯಾಗಿರಬಹುದು ಪತ್ರಿಕೆಗಳಲ್ಲಿ ದೃಶ್ಯಶ್ರಾವ್ಯ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಇರುವ ಕಾರ್ಯ ಚಟುವಟಿಕೆಗಳ ಜಾಹೀರಾತುಗಳು ಕಡಿಮೆಯಾಗಿರಬಹುದು ಅಥವಾ ಸಾಮೂಹಿಕ ವಿವಾಹಗಳನ್ನು ಇನ್ನಿತರ ಕೆಲವೊಂದು ಜನರು ಹೊರಗೆ ಕಾಣುವಂತಹ ಕಾರ್ಯಾಚರಣೆಗಳು ನಡೆಸಿದ್ದು ಕಮ್ಮಿಯಾಗಿರಬಹುದು ಕಮ್ಮಿ ಅಲ್ಲ ಆದರೂ ಕೂಡ ಕಮ್ಮಿ ಎಂದು ಕೆಲವರು ಭಾವಿಸಬಹುದು ಆದರೆ ವರದಕ್ಷಿಣೆ ರಹಿತವಾಗಿ ವಿವಾಹವಾಗುವ ಧಾರ್ಮಿಕವಾದ ಚೌಕಟ್ಟಿನಲ್ಲಿ ಕುಳಿತುಕೊಂಡು ಅಹಿಲು ಸುನ್ನತಿ ವಲ್ ಜಮ ಬೇಕಾಗಿ ಸಕ್ರಿಯತೆಯಿಂದ ಕಾರ್ಯಾಚರಣೆ ಮಾಡುವ ಲಕ್ಷಾಂತರ ಶಿರವಸ್ತ್ರಧಾರಿಗಳಾದ ಗಟ್ಟಧಧಾರಿಗಳಾದ ಪವಿತ್ರವಾದ ಅಹಲು ಸುನ್ನತಿ ವಲ್ ಜಮಾಚಿಗೆ ಬೇಕಾಗಿ ಯಾವತ್ತು ಯಾವ ಸಕ್ರಿಯತಗೂ ರೆಡಿಯಾಗಿ ನಿಲ್ಲುವ ಸೆಟದದ್ದು ನಿಲ್ಲುವ ಹೃದಯ ಹೆದಯಗಾರಿಕೆಯುಳ್ಳ ಸಮರ್ಥರಾದ ಕಾರ್ಯಕರ್ತರನ್ನು ಈ ಸಮುದಾಯಕ್ಕೆ ಸಮಾಜಕ್ಕೆ ಸಮರ್ಪಿಸಲು ನಮ್ಮ ಈ ಸಂಘಟನೆಗೆ ಸಾಧ್ಯವಾಗಿದೆ ಎಂಬುದಾಗಿದೆ ಅತ್ಯಂತ ಎದೆಗಾರಿಕೆಯಿಂದ ನಮಗೆ ಇಲ್ಲಿ ಹೇಳಲು ಸಾಧ್ಯವಿರುವಂತಹ ಒಂದು ಕಾರ್ಯ ಇಲ್ಲಿ ಹಲವಾರು ಸಾಮೂಹಿಕ ವಿವಾಹಗಳನ್ನು ಮಾಡುವುದಕ್ಕಿಂತಲೂ ವರದಕ್ಷಿಣೆ ರಹಿತವಾಗಿ ವಿವಾಹವಾಗಲು ಸಮರ್ಥರಾದ ಸಹಸ್ರಾರು ಕಾರ್ಯಕರ್ತರ ಉಂಟು ಮಾಡುವುದು ಅದಾಗಿದೆ ಅತ್ಯಂತ ಉತ್ತಮವಾದ ಕಾರ್ಯಾಚರಣೆ ಯುವತ್ವ ಎಂಬುದು ಮನುಷ್ಯನಿಗೆ ಯಾವುದಕ್ಕೂ ಹೋಗಲು ಸಾಧ್ಯವಿರುವ ಒಂದು ಸಮಯ ಯಾವ ಹರಾಮಗಳಿಗೆ ಹೋಗಲು ಅವನ ಹೃದಯಗಳು ಅವನ ಮನಸ್ಸು ತುಡಿಯುತ್ತಿರುವ ಮಿಡಿಯುತ್ತಿರುವ ಸಮಯಗಳಾಗಿವೆ ಇವತ್ತಿನ ಜಗತ್ತು ಆ ರೀತಿ ತಪ್ಪತನ ಹೊಂದಿದೆ ಕಣ್ಣು ತೆರೆದರೆ ಕಾಣುತ್ತಿರುವುದು ಹರಾಮುಗಳು ಕಿವಿಗಳು ತೆರೆದರೆ ಕೇಳುತ್ತಿರುವುದು ಹರಾಮುಗಳು ಬಾಯಿ ತೆರೆದರೆ ಬರುತ್ತಿರುವುದು ಹರಾಮುಗಳು ಮನಸ್ಸು ತೆರೆದರೆ ಚಿಂತಿಸಲಾಗುತ್ತಿರುವುದು ಹರಾಮುಗಳು ವಾಟ್ಸಪ್ ಪುಟಗಳು ಓಪನ್ ಮಾಡಿದರೆ ಕಾಣುತ್ತಿರುವುದು ಅನೇಕಾರು ಮ್ಯೂಸಿಕ್ ಹಾಡುಗಳು ಅನ್ಯ ಸ್ತ್ರೀಗಳ ಫೋಟೋಗಳು ಫೇಸ್ಬುಕ್ ಆನ್ ಮಾಡಿದರೆ ಕಾಣುತ್ತಿರುವುದು ಅನೇಕಾರು ಅಶ್ಲೀಲ ಚಿತ್ರಗಳು ಯಾವ ರೀತಿಯಲ್ಲಿ ನೋಡಿದರೂ ಕೂಡ ಅನ್ಯಾಯಗಳ ಅಕ್ರಮಗಳ ಅನಾಚಾರಗಳ ಅಶ್ಲೀಲತೆಗಳ ಅನೈತಿಕತೆಗಳ ಅಧಾರ್ಮಿಕತೆಗಳ ಅರಾಜಕತೆಗಳ ದೂಷಣೀಯ ನೀಚ ಪ್ರಬಣತೆಗಳಲ್ಲಿ ಮಿಂದು ಕೊಳೆತು ನಾರಿ ಗಬ್ಬು ಬರುತ್ತಿರುವ ಒಂದು ಜಗತ್ತಾಗಿದೆ ಆಧುನಿಕ ಜಗತ್ತಿನಾದ್ಯಂತ ನಾವು ಕಾಣುತ್ತಿರುವುದು ಈ ಸಂದರ್ಭದಲ್ಲಿ ಒಂದು ಯುವ ಸಮೂಹ ಒಂದು ವಿದ್ಯಾರ್ಥಿ ಸಮೂಹ ಆಧ್ಯಾತ್ಮಿಕತೆಯಿಂದ ಬೆಳೆಯಬೇಕಾದರೆ ಬೆಳಗಬೇಕಾದರೆ ತುಂಬಾ ಕಷ್ಟವಿದೆ ನಮ್ಮ ಕಣ್ಣುಗಳನ್ನು ಹರಾಮಿನಿಂದ ರಕ್ಷಪಡಿಸಬೇಕಾದರೆ ನಮ್ಮ ಕಿವಿಗಳು ಹರಾಮ್ ಕೇಳದಂತೆ ತಡೆ ಒಡ್ಡಬೇಕಾದರೆ ನಮ್ಮ ಮನಸ್ಸುಗಳಿಗೆ ಹರಾಮುಗಳು ಹೋಗದಂತೆ ನಾವು ತಡೆ ಹೊಡ್ಡಬೇಕಾದರೆ ಹೊಟ್ಟೆಗಳಿಗೆ ಹರಾಮು ಹೋಗದಂತೆ ನಾವು ಕಾಪಾಡಿಕೊಳ್ಳಬೇಕಾದರೆ ನಮ್ಮ ಕೈಗಳು ಹರಾಮಿನಿಂದ ನಾವು ರಕ್ಷಿಸಲು ಮಾಡಬೇಕಾದರೆ ಕಾಲುಗಳು ಹರಾಮಿನತ್ತ ಚಲಿಸದೆ ಇರಬೇಕಾದರೆ ತುಂಬ ಕಷ್ಟವಿದೆ ಅದು ಇಂತಹ ಆಧ್ಯಾತ್ಮಿಕತೆಯು ತುಂಬಿ ತುಳುಕುವಂತಹ ಸಂಘಟನೆಗಳಿಂದ ಮಾತ್ರವೇ ಸಾಧ್ಯ ಉಳಮಾಗಳ ಮಾರ್ಗದರ್ಶನವಿರುವ ಸಯೀದ್ ಸಾಧಾತುಗಳ ನೇತೃತ್ವವಿರುವ ಸಂಘಟನೆಯಿಂದ ಮಾತ್ರ ಸಾಧ್ಯ ಖಂಡಿತವಾಗಿ ಎಸ್ ಎಸ್ ಎಫ್ ಒಂದು ದೊಡ್ಡ ಮಟ್ಟದಲ್ಲಿ ಆ ವಿಷಯದಲ್ಲಿ ಯಶಸ್ವಿಯಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ ಇಲ್ಲಿ ಎಸ್ ಎಸ್ ಎಫ್ ಏನು ಮಾಡಿದೆ ಎಂದು ಕೇಳುವವರಿರಬಹುದು ಕೇರಳದಲ್ಲಿ ಎಸ್ ಎಸ್ ಎಫ್ ಮಾಡಿರುವ ಧಾರ್ಮಿಕವಾದ ಜಾಗೃತಿಯ ನೂರು ನೂರು ವಿಷಯಗಳು ನಾನಿಲ್ಲಿ ಹೇಳಬೇಕಾದ ಅಗತ್ಯವೇ ಇಲ್ಲ ಇಂದು ಅಹ್ಲು ಸುನ್ನತಿ ವಲ್ ಜಮಾತನ ಕಾರ್ಯ ಚಟುವಟಿಕೆಗಳು ಇಷ್ಟೊಂದು ಸಕ್ರಿಯವಾಗಿ ಕೇರಳದಲ್ಲಿ ಚಲಿಸುತ್ತಿರಬೇಕಾದರೆ ಖಂಡಿತವಾಗಿಯೂ ಎಸ್ ಎಸ್ ಎಫ್ನ ಧಾರ್ಮಿಕ ಜಾಗೃತಿಯ ಸುಂದರವಾದ ನಿನ್ನೆಗಳು ಖಂಡಿತವಾಗಿಯೂ ಅದು ನಮಗೆ ಕಲಿಸಿಕೊಡುತ್ತಿದೆ ಮಾತ್ರವಲ್ಲ ಕರ್ನಾಟಕದಲ್ಲಿ ಎಸ್ ಎಸ್ ಎಫ್ ಮಾಡುತ್ತಾ ಇವತ್ತು ನೋಡಿ ನಿನ್ನೆಯಿಂದ ಇವತ್ತರವರೆಗೆ ನಡೆದ ಈ ಕ್ಯಾಂಪ್ ಇಲ್ಲಿ ಬಿಸಿ ರಕ್ತಗಳ ತರುಣರಾಗಿದ್ದಾರೆ ಇಲ್ಲಿ ಜಾಸ್ತಿ ಇರುವುದು ತೊಂಬತ್ತೊಂಬತ್ತು ಶೇಕಡ ಬಿಸಿ ರಕ್ತಗಳು ಶರೀರದಲ್ಲಿ ಸಂಚರಿಸುತ್ತಿರುವಂತಹ ಯುವಕರು ಈ ಯುವಕರು ಇಲ್ಲಿ ಒಂದು ತರಗತಿಗೆ ಬರಬೇಕಾದರೆ ಯಾವುದಾದರೂ ಮ್ಯೂಸಿಕ್ ಹಾಡುಗಳು ಅಥವಾ ತನ್ನ ಶರೀರದ ಅರ್ಧ ಭಾಗಗಳನ್ನು ತೋರ್ಪಡಿಸುವ ತರುಣ ತರುಣಿಯರೋ ಇಲ್ಲಿರಬೇಕು ಸಿನಿಮಾಗಳು ಆರ್ಕೆಸ್ಟ್ರಾಗಳು ನಾಟಕಗಳು ಅಥವಾ ಮನಸ್ಸಿಗೆ ಮನರಂಜನೆಯನ್ನು ಕೊಡುವ ಏನಾದರೂ ಇರಬೇಕು ಇಲ್ಲದಿದ್ದರೆ ಈ ಯುವಕರನ್ನು ಸೆಳೆಯಲು ಸಾಧ್ಯವಿಲ್ಲ ಆದರೆ ಒಂದು ದಿನ ಸಂಪೂರ್ಣವಾಗಿ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬದುಕುತ್ತು ಅಹ್ಲು ಸುನ್ನತುವಲ್ ಜಮಾತಿನ ಸಂರಕ್ಷಣೆಗೆ ಬೇಕಾಗಿ ಈ ನಾಡಿನಾದ್ಯಂತ ಸುನ್ನಿಯತಿನ ಕಾರ್ಯಾಚರಣೆಗೆ ಬೇಕಾಗಿ ವಿಳೆಮಾಗಳೊಂದಿಗೆ ಸಹ್ಯದ ಸಾಧಾತುಗಳೊಂದಿಗೆ ನಾವು ಕೂಡ ಎಂದು ಜೈಕಾರ ಹಾಕುತ್ತಾ ಶಿರವಸ್ತ್ರಧಾರಿಗಳಾಗಿ ಸಮವಸ್ತ್ರಧಾರಿಗಳಾಗಿ ಇವತ್ತು ಜೀವನದ ಅವಿಭಾಜ್ಯ ಅಂಗವಾಗಿರುವ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಟ್ಟು ಒಬ್ಬ ಕಾರ್ಯಕರ್ತ ಒಂದು ದಿನ ಸಂಪೂರ್ಣವಾಗಿ ಕುಳಿತುಕೊಳ್ಳಬೇಕಾದರೆ ಅದು ಈ ಸುನ್ನಿ ಸಂಘಟನೆಯಿಂದ ಮಾತ್ರ ಸಾಧ್ಯ ಎಸ್ ಎಸ್ ಮಾತ್ರವೇ ಸಾಧ್ಯ ಖಂಡಿತವಾಗಿ ಇನ್ನೂರು ಮುನ್ನೂರರಷ್ಟು ಬರುವ ಕಾರ್ಯಕರ್ತರನ್ನು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಕುಳಿತುಕೊಳ್ಳಿರೆಂದು ಹೇಳಿದರೆ ಖಂಡಿತವಾಗಿ ಒಂದು ಗಂಟೆಯೂ ಕೂಡ ಸಿಗಲ್ಲ ಒಂದು ಗಂಟೆಯೂ ಕೂಡ ಸಗಲ್ಲ ಕಾರಣ ಇಪ್ಪತ್ತ ನಾಲ್ಕು ಗಂಟೆಯೂ ಕೂಡ ಚಾಟಿಂಗ್ಗಳಿಂದ ಡೇಟಿಂಗ್ಗಳಿಂದ ಮೆಸೇಜ್ಗಳಿಂದ ವಾಟ್ಸ್ಆಪ್ ಫೇಸ್ಬುಕ್ ಫೇಸ್ಬುಕ್ಗಳಿಂದ ಆಧುನಿಕ ಯುವ ಸಮೂಹ ಕಾಲ ಕಳೆಯುತ್ತಿದೆ ಒಂದು ಗಂಟೆಯವರೆಗೆ ಮೊಬೈಲ್ ಕೈಯಲ್ಲಿಲ್ಲದಿದ್ದರೆ ಅವರ ಜೀವನ ತುಂಬಾ ಕಷ್ಟವಾಗಿದೆ ಅಷ್ಟರ ಮಟ್ಟಿಗೆ ಕಾಲ ಬೆಳೆದು ಬಿಟ್ಟಿದೆ ಅಂತಹ ಸಮಯದಲ್ಲಿ ಇಪ್ಪತ್ತ ನಾಲ್ಕು ಗಂಟೆಯೂ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆಲಿಮ್ಗಳ ಮುಂದೆ ನಿಂತುಕೊಂಡು ತರಗತಿಗಳನ್ನು ಆಲಿಸಬೇಕು ಹದೀಸುಗಳನ್ನು ಕೇಳಬೇಕು ಕುರ್ಆಾನಿನ ಕಲಿಯಬೇಕು ಎಂದು ಕಲಿದರೆ ಕಳಿದರೆ ಬರ್ತಾರೆ ಯಾರಿಗೆ ಮಾಡಲು ಸಾಧ್ಯ ಕ್ಯಾಂಪ್ ಖಂಡಿತವಾಗಿಯೂ ಈ ಕ್ರೆಡಿಟ್ ಮಾತ್ರ ಸಾಧ್ಯ ಇನ್ನೊಂದು ಸಂಘಟನೆಗೆ ಈ ರೀತಿಯ ಒಂದು ಕ್ಯಾಂಪ್ ಮಾಡಲು ಸಾಧ್ಯವಿಲ್ಲ ಇಲ್ಲಿರುವುದು ರಾಜ್ಯದ ಆದ್ಯಂತವಿರುವ ಕಾರ್ಯಕರ್ತರಲ್ಲ ದಕ್ಷಿಣ ಕನ್ನಡದಂತಹ ಹಲವಾರು ಮದರಸಾಗಳು ಮಸೀದಿಗಳು ಸಂಘಟನೆಯ ಲಕ್ಷಾಂತರ ಕಾರ್ಯಕರ್ತರಿರುವಂತಹ ಒಂದು ಜಿಲ್ಲೆಯಲ್ಲ ಕೆಲವು ವರ್ಷಗಳ ಹಿಂದೆಯಷ್ಟೇ ಸಕ್ರಿಯತೆಗೊಳಪಟ್ಟಂತಹ ಸಕ್ರಿಯ ಜಿಲ್ಲೆಗಳ ಸಾಲಿಗೆ ಸೇರಿದಂತಹ ಚಿಕ್ಕಮಗಳೂರು ಜಿಲ್ಲೆಯಾಗಿದೆ ಗಾತ್ರದಲ್ಲೂ ಜನಸಂಖ್ಯೆಯಲ್ಲೋ ಕಾರ್ಯಕರ್ತರಲ್ಲೂ ಜನಸಂಖ್ಯೆ ಬಹಳ ವಿರಳವಿರುವ ಒಂದು ಜಿಲ್ಲೆಯಲ್ಲಿ ಇಷ್ಟೊಂದು ಸುಗಮವಾದ ಇಷ್ಟೊಂದು ಶಿಸ್ತು ಬದ್ಧವಾದ ಇಷ್ಟೊಂದು ಸಕ್ರಿಯತೆಯೊಂದು ಕೂಡಿದ ಅದ್ಭುತವಾದ ಒಂದು ಕ್ಲಾಸ್ ತರಗತಿ ಈ ಸಂಘಟನೆಗೆ ಮಾಡಲು ಸಾಧ್ಯವಾಗಿದ್ದರೆ ಯಾರಿಗೆ ಮಾಡಲು ಸಾಧ್ಯ ಅಂತಹ ಒಂದು ಕಾರ್ಯಾಚರಣೆ ಒಂದು ಕ್ಯಾಂಪ್ ಇಲ್ಲಿ ಏನು ಮಾಡಿದೆ ಎಂದು ಕೇಳುವ ಕೆಲವರಿರಬಹುದು ಉತ್ತರ ಕರ್ನಾಟಕದಲ್ಲಿ ಒಂದರಿಗೆ ನನಗೆ ನಮಗೆ ಹೇಳಲಿಕ್ಕಿರುವ ಉತ್ತರವೇ ಈ ನಮ್ಮ ಕಾರ್ಯಕರ್ತರೊಮ್ಮೆ ನೋಡಿ ತುಪ್ಪಿ ಧರಿಸಿ ಗಡ್ಡ ಧರಿಸಿ ಐದು ಹೊತ್ತು ನಮಾಜು ಮಾಡುವ ಒಂದು ಶಿಸ್ತುಬದ್ಧವಾದ ಪಡೆ ನಮಗೆ ಇಲ್ಲಿ ನಿರ್ಮಾಣ ಮಾಡಲು ಸಾಧ್ಯವಾಯಿತು ನನ್ನ ಯುವಕರೇ ನಾವು ಅಂತಹ ಯುವಕರಾಗಬೇಕು ನಾವಂತಹ ಯುವಕರಾಗಬೇಕು ಎಸ್ ಎಸ್ ಎಫ್ ಇ ಕಾರ್ಯಕರ್ತ ಎಂದು ಹೇಳುವಾಗ ಕೇವಲ ನಾನು ಹೆಸರಿಗೆ ಮಾತ್ರ ಎಸ್ ಎಸ್ ಎಫ್ ಇ ಕಾರ್ಯಕರ್ತ ಆದರೆ ಸಾಲದು ಒಂದು ಕ್ಯಾಂಪಿನಲ್ಲಿ ಮಾತ್ರ ಒಂದು ರ್ಯಾಲಿಯಲ್ಲಿ ಮಾತ್ರ ಒಂದು ಸಮ್ಮೇಳನದಲ್ಲಿ ಮಾತ್ರ ಒಂದು ಯಾವುದಾದರೂ ಮೀಟಿಂಗಿನಲ್ಲಿ ಮಾತ್ರ ಜನ ಬಾಹುಲ್ಯವಿರುವ ಯಾವುದಾದರೂ ಜನಸಾಗರವಿರುವ ಕಡೆಗಳಲ್ಲಿ ಮಾತ್ರ ನಾನು ಎಸ್ ಎಸ್ ಎಫ್ನ ಕಾರ್ಯಕರ್ತರಾದರೆ ಸಾಲದು ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳು ನನ್ನ ನಡೆನುಡಿಗಳು ನನ್ನ ಸ್ವಭಾವಗಳು ನನ್ನ ಮಾತುಗಳು ನನ್ನ ಪ್ರತಿಯೊಂದು ಪ್ರತಿಯೊಂದು ನಿಮಿಷ ನಿಮಿಷಗಳು ಕ್ಷಣ ಕ್ಷಣವು ಎಸ್ ಎಸ್ ಎಫ್ ಆಗಿರಬೇಕು ನನ್ನನ್ನು ಕಂಡು ನನ್ನ ಸ್ವಭಾವವನ್ನು ಕಂಡು ಒಬ್ಬೊಬ್ಬ ಎಸ್ ಎಸ್ ಎಫ್ನ ಮೆಂಬರ್ಶಿಪ್ ಅನ್ನು ಪಡಲಿಕ್ಕೆ ಬರಬೇಕು ಅವನನ್ನು ನೋಡು ಎಷ್ಟೊಂದು ಒಳ್ಳೆಯ ಮಾತು ಎಷ್ಟೊಂದು ಒಳ್ಳೆಯ ನಗುಮುಖ ಎಷ್ಟೊಂದು ಚೆನ್ನಾಗಿದೆ ಅವನ ಆಕ್ಟಿವಿಟೀಸ್ ಐದು ಹೊತ್ತು ನಮಾಜಿಗೆ ಸಕ್ರಿಯನಾಗಿರ್ತಾನೆ ಹದ್ದಾದಿಗೆ ಮಸೀದಿಯಲ್ಲಿ ಕುಳಿತುಕೊಳ್ತಾನೆ ಸಾಧ್ಯವಿರುವ ಸಮಯಗಳಲ್ಲೆಲ್ಲ ತೊಪ್ಪಿ ಧರಿಸ್ತಾನೆ ಗಡ್ಡ ಅವನಲ್ಲಿ ಕಮ್ಮಿಯಾಗಿಲ್ಲ ಯಾವ ವಿಷಯದಲ್ಲೂ ಕಮ್ಮಿ ಇಲ್ಲ ಒಂದು ಪುಟಬಾದುರ ದಿನ ಅವನು ಆ ಓದುತ್ತಾನೆ ಆ ರೀತಿ ಇರುವ ಧನ್ಯತೆಯಿಂದ ಕೂಡಿದ ಯುವತ್ವ ನಮ್ಮದಾಗಿರಬೇಕು ಎಸ್ ಎಸ್ ಎಫ್ ಕಾರ್ಯಕರ್ತ ನಾವಾಗಬೇಕು ನಮ್ಮ ಸ್ವಭಾವ ಅತ್ಯಂತ ಸುಂದರವಾದ ಸ್ವಭಾವ ಅದು ಆಗಿರಬೇಕು ನಮ್ಮದು ಕಾರಣ ಹಬೀಬರಾದ ರಸೂಲುಲ್ಲಾಹಿ ಸಲ್ಲಾಹು ಅಲಿಬು ಸಲ್ಲಮರವರ ಸ್ವಭಾವ ನಮ್ಮ ಸ್ವಭಾವ ಆಗಬೇಕು ಅಷ್ಟರ ಮಟ್ಟಿಗೆ ನಮಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ಆ ಸ್ವಭಾವದಿಂದ ನಾವು ಕಲಿಯಬೇಕೇನಾದರೂ ಅನಸುಬನ ಮಾಲೀಕ ರುದಿಯಲ್ಲಾಹ ಅನ್ಹೂರವರು ಹೇಳುತ್ತಿದ್ದಾರೆ ಹದಂತು ರಸೂಲ್ ಅಲ್ಲಾಹಿ ಸಲ್ಲಾಹ ಅಲಿ ಹಿ ವಸಲ್ಲಮ ಆಶರಸಿನೀನ್ ಹತ್ತು ವರ್ಷಗಳ ಕಾಲ ಪ್ರವಾದಿ ಸಲ್ಲಾಹ ಅಲಿ ವಸಲ್ಲಮರವರ ಖಿದ್ಮತ್ ಮಾಡಿದ್ದೇನೆ ನಾನು ವಲ್ಲಾಹಿ ಮಾ ಕಾಲಲಿ ಉಫಾ ಹತ್ತು ವರ್ಷದಲ್ಲಿ ಪ್ರವಾದಿ ಛಿ ಎಂಬ ಒಂದು ಚ ಎಂಬ ಒಂದು ಪದವನ್ನು ನನ್ನಲ್ಲಿ ಹೇಳಿಲ್ಲ ಮನೆಗೆಲಸದ ಆಳುವೊಂದಿಗೆ ಹೇಳಿಲ್ಲ ಒಲೆ ಸೈ ಒಲಾ ಕಾಲಲ್ಲಿ ಫಾಲ್ಸ ಕದೇನು ಮಾಡಿದೆ ಅದ್ ಯಾಕೆ ನೀನು ಮಾಡಿಲ್ಲ ನಾವು ಹೆಂಡತಿಯೊಂದಿಗೆ ಮಕ್ಕಳೊಂದಿಗೆ ಕುಟುಂಬಿಕರೊಂದಿಗೆ ಮನೆಯವರೊಂದಿಗೆ ಮನೆ ಕೆಲಸದವರೊಂದಿಗೆ ನಿರಂತರವಾಗಿ ಕೇಳುವ ಪ್ರಶ್ನೆ ಅದ್ ಯಾಕೆ ನೀನು ಮಾಡಿದೆ ಇದಕ್ಕೆ ನೀನು ಮಾಡಿಲ್ಲ ಎಂಬ ಪ್ರಶ್ನೆಯನ್ನು ಹತ್ತು ವರ್ಷದಲ್ಲಿ ಅಬೀಬರಾದ ರಸೂರು ಅಲ್ಲಾಹಿ ಸಲಹ ಅಲಿ ಬಸಲ್ಲಮರವರು ಕೇಳಿಲ್ಲ ಐಷಾಬಿಬರ ಅನ್ಹಾರವರ ಮಾತಿನಲ್ಲಿ ಹೇಳುವುದಾದರೆ ಮೂರು ವರ್ಷದ ತನ್ನ ಜೀವನದಲ್ಲಿ ಒಬ್ಬರಿಗೂ ಪ್ರವಾದಿ ವರಿಯರು ಹೊಡೆಯಲಿಲ್ಲ ಈ ರೀತಿ ಅದ್ಭುತವಾದ ಮಾದರಿ ಯೋಗ್ಯವಾದ ಸ್ವಭಾವ ಮಹಿಮೆಯುಳ್ಳ ಒಂದು ಲೀಡರ್ಶಿಪ್ ಅಲ್ಲಾಹು ನಮಗೆ ಕೊಟ್ಟಿರುವಾಗ ಅದರ ಹಿಂಬಾಲಕರಾಗಬೇಕು ನಾವು ಉತ್ತರ ಕರ್ನಾಟಕದಲ್ಲಿ ಎಸ್ ಎಸ್ ಎಫ್ ಮಾಡಿರುವ ಕ್ರಾಂತಿಗಳು ಎಸ್ ಎಸ್ ಎಫ್ ಇಲ್ಲಿ ಏನು ಮಾಡಿದೆ ಎಂಬುದಕ್ಕೆ ಒಂದು ಉತ್ತರವಾಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪ್ರದೇಶ ಸಮೀಪದ ಬರ್ಗೂರ್ ಎಂದು ಕರೆಯಲ್ಪಡುವ ಒಂದು ಹಳ್ಳಿಗೆ ನಾವು ಕಳೆದ ರಂಜಾನ್ ತಿಂಗಳಲ್ಲಿ ಹೋದೆವು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬರ್ಗೂರ್ ಎಂದು ಕರೆಯಲ್ಪಡುವ ಹಳ್ಳಿಗೆ ಎಪ್ಪತ್ತರಷ್ಟು ಬರುವ ಮುಸ್ಲಿಂ ಮನೆಗಳಿವೆ ರಂಜಾನ್ ತಿಂಗಳ ಇಪ್ಪತ್ತ ಮೂರನೇ ದಿವಸ ಅಲ್ಲಿಗೆ ಹೋದಾಗ ಆ ಊರಿನಲ್ಲಿರುವ ಸುಮಾರು ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಇದು ರಂಜಾನ್ ತಿಂಗಳಂತ ಹೇಳಿ ಇದು ರಂಜಾನ್ ತಿಂಗಳಂತ ಹೇಳಿ ಅವರಿಗೆ ತಿಳಿದೇ ಇಲ್ಲ ಗೊತ್ತೇ ಇಲ್ಲ ಗೊತ್ತಿರುವ ನಾಲ್ಕೈದು ಮನೆಗಳಲ್ಲಿ ಗೊತ್ತಿರುವ ನಾಲ್ಕೈದು ಮನೆಗಳಲ್ಲಿ ಅವರಿಗೆ ಉಪವಾಸವೂ ಕೂಡ ಇಲ್ಲ ಟೋಟಲಿಯಾಗಿ ಹೇಳಬೇಕಾದರೆ ಹೆಸರಿಗೆ ಒಂದು ಮಗುವಿಗೂ ಕೂಡ ಆ ಎಪ್ಪತ್ತು ಮನೆಗಳಲ್ಲಿ ಉಪವಾಸ ಇಲ್ಲ ಅದರ ಬಗ್ಗೆ ಕೇಳಿದಾಗ ಹೇಳ್ತಾರೆ ಆಲಿಂಗಳನ್ನು ಕಂಡಿಲ್ಲ ಆಲಿಂಗಳನ್ನು ನೋಡಿಲ್ಲ ಅದರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಪರಿಚಯವಿಲ್ಲ ನಮ್ಮಲ್ಲಿ ಹಣವೂ ಇಲ್ಲ ಒಂದು ಚಿಕ್ಕ ಗುಡಿಸಲು ಮಸೀದಿಯು ಕೂಡ ಅಲ್ಲಿ ಕಾಣಲಿಕ್ಕೆ ಕಂಡಿಲ್ಲ ಎಸ್ ಎಸ್ ಎಫ್ ಅಲ್ಲಿ ಒಂದು ಚಿಕ್ಕ ಪುಟ್ಟ ಮಸೀದಿಯನ್ನು ನಿರ್ಮಾಣ ಮಾಡಿಕೊಟ್ಟಿತ್ತು ಒಂದು ಶೆಡ್ ಹಾಕಿ ಒಂದು ಮಸೀದಿಯನ್ನು ನಮ್ಮ ಎಹಸಾನ್ ದಾಯಿಗಳು ಹೋಗಿ ಅಲ್ಲಿ ಮಾಡಿಕೊಟ್ಟರು ಅಲ್ಹಮ್ದು ಇಲ್ಲ ಒಬ್ಬೊಬ್ಬರೇ ಮಸೀದಿಗೆ ಬರಲಿಕ್ಕೆ ಶುರು ಮಾಡಿದ್ರು ಕಳೆದ ಒಂದು ಶುಕ್ರವಾರ ಹೋದಾಗ ಮೂವತ್ತು ಜನರಿದ್ದರು ನಮಾಜಿಗೆ ಎಷ್ಟೊಂದು ದೊಡ್ಡ ಪರಿವರ್ತನೆಯಲ್ಲಿ ನಮಗೆ ಕಾಣಲು ಸಾಧ್ಯವಾಯಿತು ಕೆಲವೊಂದು ಹಳ್ಳಿಗಳಿಗೆ ಹೋದಾಗ ನಮ್ಮ ಎಸ್ ಎಸ್ ಎಫಿನ ನ ಎಸ್ ಮಾಡಿದ ಕಾರ್ಯ ಚಟುವಟಿಕೆಗಳನ್ನು ಅಲ್ಲಿನ ವಯಸ್ಸಾದ ಎಪ್ಪತ್ತು ವಯಸ್ಸಿನ ಎಂಬತ್ತು ವಯಸ್ಸಿನವರು ಬಂದು ಹೇಳ್ತಾರೆ ನಮಗೆ ಗೊತ್ತೇ ಇರಲಿಲ್ಲ ಫಾತಿಹೆ ಓದ್ಲಿಕ್ಕೆ ನಿಮ್ಮ ಮಂಗಳೂರಿನ ಗುರುಗಳು ಎಸ್ ಎಸ್ ಎಫಿನವರು ಬಂದು ಕಲಿಸಿದರು ಎಸ್ ಗುರುಗಳಂತ ಗುರುಗಳು ಅಲ್ಲಿ ಹೇಳುದು ಎಸ್ಎಸ್ಎಫಿನ ಗುರುಗಳು ಬಂದು ಕಲಿಸಿದರು ನಮಗೆ ಪ್ರಮಾದಿವರಿಯರ ಬಗ್ಗೆ ಗೊತ್ತಿರಲಿಲ್ಲ ಎಂಬತ್ತು ವಯಸ್ಸು ನಾವು ಮುದುಕ ಒಂದು ದಿವಸ ಹೇಳಿದ್ದು ನೆನಪಿದೆ ನನ್ನ ಜೀವನದ ಪ್ರಥಮ ರೋಸವನ್ನು ಈ ವರ್ಷ ಹಿಡಿದಿದ್ದೇನೆ ನಾನು ಮಂಗಳೂರಿನ ಹಜರತ್ ನನಗೆ ರೋಸ ಹಿಡಿಯುದನ್ನು ಕಲಿಸಿಕೊಟ್ರು ಬಳ್ಳಾರಿ ಜಿಲ್ಲೆಯ ಹುಗ್ಲೂರ್ ಎಂದು ಒಂದು ಹಳ್ಳಿಗೆ ರಂಜಾನ್ ತಿಂಗಳ ಎರಡನೇ ದಿವಸ ಒಂದು ದಾಯಿಯನ್ನು ಒಂದು ಒಂದನೇ ದಿವಸ ಒಂದು ದಾಯನ್ನು ಕರ್ಕೊಂಡು ನಾವು ಹೋದೆವು ಹಳ್ಳಿಗೆ ಅಲ್ಲಿ ನಿಲ್ಲಿಸಲಿಕ್ಕೆ ಎಲ್ಲರೂ ಓಡಿ ಗುಂಪಾಗಿ ಓಡಿ ಬಂದರು ಕೇಳಿದ್ರು ಈ ರೀತಿ ಗುಂಪಾಗಿ ಯಾಕೆ ಬರ್ತಾ ಇದ್ದೀರಿ ಹಾಗೆ ಹೇಳಿದರು ನಾವು ಅಂಗಡಿಯಲ್ಲಿ ಮಾತನಾಡ್ತಾ ಇದ್ದೆವು ಅಂಗಡಿಯಲ್ಲಿ ಮಾತನಾಡ್ತಾ ಇದ್ದೆವು ಅಂಗಡಿಯ ಶಂಕರನ್ನು ಹೇಳಿದರು ನಾಳೆಯಿಂದ ನಿಮಗೆ ರೋಜಾ ಅಂತ ಹೇಳಿ ರಂಜಾನ್ ಶುರುವಾಗಿದಂಥ ಅಂಗಡಿಯ ಶಂಕರನ್ನೇ ಹೇಳೋದು ಕಾಲು ಎಲ್ಲ ಪೇಪರ್ ನೋಡಿ ಹೇಳಿದರು ಆಗ ನಾವು ಚರ್ಚೆ ಮಾಡಿದೆವು ರಂಜಾನ್ ನಾಳೆ ಆಗಿ ಕೂಡ ಇನ್ನೂ ಕೂಡ ಎಸ್ ಎಸ್ ಎಫ್ ನ ಮಂಗಳೂರಿನ ಗುರುಗಳೇನು ಬರಲಿಲ್ಲ ಅಂತ ಹೇಳಿ ಚರ್ಚೆ ಮಾಡುವಾಗ ನಿಮ್ಮ ಕಾರು ಬಂದು ನಿಂತಿತ್ತು ಅದಕ್ಕೆ ನಾವು ಓಡಿ ಬಂದಿದ್ದೇವೆ ಅವರಿಗೆ ರಂಜಾನ್ ಆರಂಭವಾಗಿದೆ ಎಂದು ತಿಳಿಬೇಕಾದರೆ ಇಲ್ಲಿಂದ ಎಸ್ ಎಸ್ ಎಫ್ ನಮ್ಮ ಮುತಾಲಿಮ್ಗಳು ಹೋಗಬೇಕು ಅಥವಾ ಅಂಗಡಿಯ ಸಂಕಲನ ಪ್ಯಾಪರ್ ಓದಿ ಹೇಳ್ಬೇಕು ಈ ರೀತಿ ಧಾರ್ಮಿಕವಾಗಿ ಅದ್ದಪ್ಪತನ ಹೊಂದಿದ ಒಂದು ಸಮೂಹ ಇನ್ನು ಹುಲಮಾಗಳ ಅವಸ್ಥೆ ಕೇಳಿದೆ ಅದಕ್ಕಿಂತ ಆಚೆ ಬಳ್ಳಾರಿ ಜಿಲ್ಲೆಯ ಬನ್ನಿ ಮಠ ಕರೆ ಕರೆಯಲ್ಪಡುವ ಒಂದು ಹಳ್ಳಿಗೆ ಒಂದು ಮುತ್ತ ಅಲ್ಲಿ ಮೊನ್ನೆ ಕಲಿಸಿದ್ದೇವೆ ನಾವು ಹತ್ತು ಗಂಟೆಗೆ ಬೆಳಿಗ್ಗೆ ಬಂದು ಹೇಳ್ತಾ ಇದ್ದಾನೆ ಏನು ಉಸ್ತಾದ್ ಏನು ಅವಸ್ಥೆ ಎಲ್ಲಿದ್ದು ಉಸ್ತಾದಿನ ಅವಸ್ಥೆ ಈ ರೀತಿಯಾದ ಮಕ್ಕಳ ಅವಸ್ಥೆ ಹೇಗಿರಬಹುದು ಜನರ ಅವಸ್ಥೆ ಹಾಗೆ ಹೇಳ್ತಾರೆ ನಾಲ್ಕು ನಲವತ್ತೈದಕ್ಕೆ ಅಲ್ಲಿ ಬೆಳಿಗ್ಗೆ ಅಜಾನ್ ಆಗಬೇಕು ಸುಬೆ ಅಜಾನ್ ಆಗಬೇಕು ಸಹರಿಯ ಟೈಮ್ ಮುಗಿಯುತ್ತದೆ ಆದರೆ ಐದುವರೆಗೆ ಅಲ್ಲಿನ ಹತೀಬ್ ಉಸ್ತಾದ್ ಜುಮಾ ದಿವಸ ಹೊತ್ತುಬೋದು ಉಸ್ತಾದ್ ಒಳ್ಳೆ ಟಿಫಿನ್ ತೆಗೆದುಕೊಂಡು ಬುತ್ತಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಐದುವರೆಗೆ ಸಹರಿಯ ಊಟ ಉಸ್ತಾದಿಗಾಗಿ ನಮ್ಮ ಮಂಗಳೂರಿನ ಎಸ್ ಎಸ್ ಎಫ್ ನಿಮಗಾಗಿ ಆಗ ನಾಕ ಐದು ವರೆಗೆ ಆಯಿತು ನಾಲ್ಕು ಮುಖಾಲಕ್ಕೆ ಭಾಗ ಆಗ್ತದೆ ಅಸಹನ್ ಆಗ್ತದೆ ಅಂದು ನಮಾಜ್ ಕೂಡ ಮುಗಿಯಿತು ಈಗ ಊಟ ಮಾಡುದು ಹೇಗೆ ಆಗ ಆ ಉಸ್ತಾದ್ ಹೇಳ್ತಾ ಇದ್ದಾರೆ ಮೂರು ಗಂಟೆಗೆ ನನ್ನ ಹೆಂಟು ನಿಮಗೆ ಬೇಕಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪವಾದರೂ ತಿನ್ನಿ ಪರವಾಗಿಲ್ಲ ಈ ರೀತಿ ಖತೀಬನ ಅವಸ್ಥೆಯಾಗಿದ್ದರೆ ಅಲ್ಲಿನ ಸಾಮಾನ್ಯ ಜನರ ಅವಸ್ಥೆ ಏನು ಈ ರೀತಿಯ ಕೆಲವೊಂದು ಘಟನೆಗಳನ್ನು ನೋಡುವಾಗ ನಗಬೇಕು ಅಳಬೇಕು ಗೊತ್ತಾಗ್ತಿಲ್ಲ ಬಳ್ಳಾರಿಯ ನಮ್ಮ ಹೂವಿನ ಹಡಗಲಿ ಸಮೀಪವಿರುವ ಮುದನೂರಂಬ ಹಳ್ಳಿ ಕರ್ನಾಟಕ ಯಾತ್ರೆಯಲ್ಲಿ ಎ ಪಿ ಉಸ್ತಾದ್ ಬಂದಂತಹ ಹೂವಿನ ಹಡಗೇಲಿ ಮೂರು ಕಿಲೋಮೀಟರ್ ಹೋದ ಮುದಿನೂರಂಬ ಹಳ್ಳಿ ವರ್ಷಗಳ ಹಿಂದೆ ಅಲ್ಲಿ ಫಸ್ಟ್ ನಾವು ಹೋದಾಗ ಮಸೀದಿ ನಾಯಿ ಮಲಗಿದೆ ಹೊರಭಾಗದಲ್ಲಿಂದು ಮಗ್ಬರ ಕಾಣ್ತಾ ಇದೆ ಯಾವುದು ಒಲಿಯುಲ್ಲಾ ಎಲ್ಲ ಕಾರಣ ಮೊನ್ನೆ ಒಂದು ಕೆಲವೊಂದು ಅಂತಹ ದರ್ಗಗಳಲ್ಲಿ ನಾವು ಮೊನ್ನೆ ಹೋದಾಗ ನಮ್ಮ ಮಿತ್ರೊಬ್ಬ ಕೇಳಿದರು ಒಲಿಯುಲ್ಲ ಅಂತ ಕಾರಣ ಒಲಿ ಇದ್ದಾರ ಅಂತ ಗೊತ್ತಿಲ್ಲ ಅಲ್ಲಲ್ಲಿ ಕೇವಲ ಒಂದು ಕಟ್ಟೆಗಳು ಅದನ್ನು ತೋರಿಸಿಕೊಂಡಿಂದು ನೂತನವಾದಿಗಳು ಅಲಸನ್ನು ಜಮಾತನ್ನು ಛೇಡಿಸುತ್ತಿದ್ದಾರೆ ಅಧಾರ್ಮಿಕವಾದ ಧಾರ್ಮಿಕತೆ ಇಲ್ಲದ ಕೆಲವೊಂದು ಕಡೆಗಳಲ್ಲಿ ಅನಾಚಾರಗಳಿವೆ అదకే విరుద్ధి నిరంతర గల్ లగ్గ శబ్దవెత్త అన్న జనర ఆ అధార్మికతయ ఫోటో తోసికేదే బి ఆ ఊరికి హి పవిత్రవారి జీని సుందరవదిన కీలనను ఒత్సన అది ఎస్ ఎస్ అది ఈ సంఘటన ఇంకా మాత్ర సాధ్య ಆ ಹಳ್ಳಿಗಳಲ್ಲಿ ರಂಜಾನ್ ತಿಂಗಳಲ್ಲಿ ದಾರಾಯಿಗಳು ಮಾಡುತ್ತಿರುವ ಕಾರ್ಯ ಚಟುವಟಿಕೆಗಳು ನಾನಿಲ್ಲಿ ಹೇಳಿದರಲ್ಲ ಅಲ್ಲಿ ಒಮ್ಮೆ ರಂಜಾನ್ ತಿಂಗಳಲ್ಲಿ ಬೇಟಿಗಟ್ಟು ನೋಡಿರಿ ಖಂಡಿತವಾಗಿಯೂ ಕೆಲವೊಂದು ಹಳ್ಳಿಗಳಲ್ಲಿ ದಾರಿಗಳು ಪಡುತ್ತಿರುವ ಪಾಡು ಕಾಣುವಾಗ ಕಣ್ಣಲ್ಲಿ ಕಣ್ಣೀರು ಬಂದು ಬಿಡ್ತದೆ ಒಂದು ತಿಂಗಳ ಕುತ್ಕೊಳ್ಬೇಕಲ್ವಾ ಅಂತ ಹೇಳಿ ಮೊದಲ ಹಳ್ಳಿಗೆ ಹೋದಾಗ ಮಸೀದಿ ಎಂದು ಕರೆಯಲ್ಪಡುವ ಗುಡಿಸಲೆರಡು ನಾಯಿ ಇದೆ ಹೊರಭಾಗದಲ್ಲಿ ಒಂದು ಮಕ್ಕಬರ ಯಾವುದು ಕುದುರೆಯ ಮಕಬರ ಕುದುರೆಯ ಮಕ್ಬರ ಕೇಳಿದೆವು ಮಸೀದಿಗಾಗಿ ಹರಕೆ ಮಾಡಿದ ಕುದುರೆ ಅದು ಕರೆಂಟ್ ಶಾಕ್ ಹಿಡಿದು ತೀರಿದರಿಂದ ನಾವು ಅದನ್ನು ದರ್ಗಾ ಮಾಡಿದ್ದೇವೆ ಬೆಳ್ಳಂಬೆಳಗ್ಗೆ ಅದಕ್ಕೆ ಊದು ಬತ್ತಿ ಹಾಕ್ತಾರೆ ಸುತ್ತಾಡ್ತಾರೆ ತವಾಫ್ ಮಾಡ್ತಾರೆ ನಮಾಜ್ ಈ ರೀತಿಯ ಅನಾಚಾರಗಳು ಅಧಾರ್ಮಿಕವಾದ ನೂರು ನೂರು ಘಟನೆಗಳನ್ನು ನೋಡುವಾಗ ನಗಬೇಕು ಆಳು ಬೇಕು ಅರ್ಥವಾಗ್ತಾ ಇಲ್ಲ ಆದರೆ ಇದು ಒಂದು ಕಾಲವಿತ್ತು ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿರುವ ಉತ್ತರ ಕರ್ನಾಟಕದಲ್ಲಿರುವ ಅಧಾರ್ಮಿಕವಾದ ದೂಷಣೀಯ ನೀಚ ಪ್ರವಣತೆಗಳ ಬಗ್ಗೆ ನಾವು ಬಹಳಷ್ಟು ಭಾಷಣ ಮಾಡುತ್ತಿದ್ದೆವು ಅಲ್ಲಿನ ಕಷ್ಟಗಳ ಬಗ್ಗೆ ಅಲ್ಲಿನ ನಷ್ಟಗಳ ಬಗ್ಗೆ ಅಲ್ಲಿನ ಧಾರ್ಮಿಕವಾದ ಶೋಚನೀಯ ದುಸ್ಥಿತಿಗಳ ಬಗ್ಗೆ ನಾವು ಖಾಲಿ ಹೇಳುತ್ತಾ ಇದ್ದೇವು ಆದರೆ ಅಲ್ಲಿಗೆ ಹೋಗುವ ಅಲ್ಲಿನ ಜನರಲ್ಲಿ ಪರಿವರ್ತನೆಯ ತಂಗಾಳಿಯನ್ನು ಬೀಸುವ ಧೈರ್ಯವನ್ನು ಯಾರು ಕೂಡ ಮಾಡಿರಲಿಲ್ಲ ಆ ಧೈರ್ಯವನ್ನು ಎಂಟೊಂಬತ್ತು ವರ್ಷಗಳ ಹಿಂದೆ ಕೈಗೆತ್ತಿಕೊಂಡು ಅದ್ಭುತವಾದ ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡಿದ ಒಂದು ಸಂಘಟನೆ ಅದು ಮಾತ್ರವಾಗಿದೆ ದೊಡ್ಡವಾದ ಒಂದು ಪರಿವರ್ತನೆ ಇವತ್ತು ಸುಮಾರು ಮುನ್ನೂರಕ್ಕಿಂತಲೂ ಮಿಕ್ಕ ಹಳ್ಳಿಗಳು ಇವತ್ತು ಎಸ್ ಎಸ್ ಎಫ್ ನ ಸಕ್ರಿಯವಾದ ಕಾರ್ಯಾಚರಣೆಯೊಂದಿಗಿದೆ ಹದಿನೈದರಷ್ಟು ಸಫಾಫಿಗಳು ಮದನಿಗಳು ಹಿಮವಿಗಳು ಸಹಿತವಿರುವ ಅನೇಕಾರು ದಾಯಿಗಳು ಅಲ್ಲಿ ಸಕ್ರಿಯರಾಗಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಉತ್ತರ ಕರ್ನಾಟಕದಲ್ಲಿ ಧಾರ್ಮಿಕ ಜಾಗೃತಿಗೆ ಬೇಕಾಗಿ ಕರ್ನಾಟಕ ರಾಜ್ಯ ಎಸ್ ಎಸ್ ಎಫ್ ಖರ್ಚು ಮಾಡಿದ್ದು ಸುಮಾರು ಮೂವತ್ತೈದು ನಲವತ್ತು ಲಕ್ಷದಷ್ಟು ಹಣಗಳನ್ನು ಚಿಂತಿಸಬೇಕು ನಾವು ಈ ರೀತಿ ಬೃಹದಾಕಾರದ ಮೊತ್ತವನ್ನು ಖರ್ಚು ಮಾಡಿ ಉತ್ತರ ಕರ್ನಾಟಕದಲ್ಲಿ ಅಭೂತವಾದ ಪರಿವರ್ತನೆ ಅಲ್ಲಿ ಅಲ್ಲಿನ ಕಾರ್ಯಾಚರಣೆಗೆ ಬೇಕಾಗಿ ಅನಿವಾಸಿಗಳಾದ ಕೆಸಿಎಫ್ನ ಕಾರ್ಯಕರ್ತರು ನಿರಂತರವಾಗಿ ಕಳೆದ ರಂಜಾನ್ ತಿಂಗಳಲ್ಲಿ ನಾವು ಹೋದಾಗ ಕಂಡಿದ್ದೆವು ಅಲ್ಲಿ ಗಲ್ಲಿ ಗಲ್ಲಿಗಳಿಗೆ ಹೋಗಿ ಮನೆ ಮನೆಗಳಿಗೆ ಹೋಗಿ ಕೆಲವರನ್ನು ಭೇಟಿಯಾಗಿ ಚಿಕ್ಕ ಪುಟ್ಟ ಹಣಗಳನ್ನು ಸಂಗ್ರಹ ಮಾಡಿಕೊಟ್ಟು ದಾಯಿಗಳು ಮಾಡುವ ಕಾರ್ಯಾಚರಣೆಯ ಫಂಡ್ಗೆ ಬೇಕಾಗಿ ಕೆಸಿಎಫ್ನ ಕಾರ್ಯಕರ್ತರು ಪ್ರತಿಯೊಂದು ತಿಂಗಳು ಲಕ್ಷಗಟ್ಟಲೆ ಕಲಿಸ್ತಾ ಇದ್ದಾರೆ ಅಲ್ಲಾಹುತಾಳೆ ಅವರ ಜೀವನದಲ್ಲಿ ಬರ್ಕತನ್ನು ಸಮೃದ್ಧಿಯನ್ನು ಸಂತೋಷವನ್ನು ನೆಮ್ಮದಿಯನ್ನು ಆಫಿಯತ್ತನ್ನು ಆರೋಗ್ಯವನ್ನು ಐಜತ್ತನ್ನು ಅಲ್ಲಾಹುತಾಳೆ ಕರುಣಿಸಲಿ ಆತ್ಮೀಯ ಸಹೋದರರೇ ದೊಡ್ಡ ಒಂದು ಪರಿವರ್ತನೆಯನ್ನು ಇವತ್ತು ಅಲ್ಲಿ ಮಾಡಲಿಕ್ಕೆ ಸಾಧ್ಯವಾಗಿದೆ ಎಸ್ ಎಸ್ ಎಫ್ನಿಂದ ಕರ್ನಾಟಕ ಯಾತ್ರೆಯ ಸಂದರ್ಭದಲ್ಲಿ ನಾವು ಅದನ್ನು ಅನುಭವಿಸಿದ್ದೇವೆ ಗುಲ್ಬರ್ಗದಿಂದ ಹಿಡಿದು ದಾವಣವರೆಗಿರುವ ಉತ್ತರ ಕರ್ನಾಟಕದ ಅನೇಕಾರು ಕಡೆಗಳಲ್ಲಿ ಪಡೆದಂತಹ ಅದ್ಧೂರಿಯಾದ ಸ್ವಾಗತಗಳು ಎಸ್ ಎಸ್ಎಫ್ನ ಉತ್ತರ ಕರ್ನಾಟಕದ ಕಾರ್ಯಾಚರಣೆಯ ಫಲದ ಒಂದು ದೃಷ್ಟಿ ಒಂದು ಚಿತ್ರ ಮಾತ್ರವಾಗಿತ್ತು ಅನೇಕಾರು ಮದ್ರಸೆಗಳ ಆರಂಭಗೊಂಡಿದೆ ಅಲ್ಲಿ ದಾಯಿಗಳು ಸಕ್ರಿಯರಾಗಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಎಸ್ ಎಸ್ ಎಫಿನ ಚಕ್ರ ಸಕ್ರಿಯತೆಯ ಕಾರ್ಯಾಚರಣೆಗಳು ನಡೆಯುತ್ತಾ ಇದೆ ಎಸ್ ಎಸ್ ಎಫ್ ಇಲ್ಲಿ ಏನು ಮಾಡಿದೆ ಎಂಬುದಕ್ಕಿರುವ ಉತ್ತರಗಳಾಗಿ ನಾ ಹೇಳ್ತಾ ಇರೋದು ಎಷ್ಟೊಂದು ಅನುಭವಗಳು ನೂರು ನೂರು ಅನುಭವಗಳು ಹೇಳಲಿಕ್ಕಿದೆ ಅದರತ್ತ ನಾನು ಜಾಸ್ತಿಯಾಗಿ ಹೋಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಮಿತ್ರರೊಂದಿಗೆ ಹೇಳಲಿಕ್ಕಿರೋದು ಇದೊಂದು ಬರಕತಿರುವ ಸಂಘಟನೆಯಾಗಿದೆ ಇಂತಹ ಸಂಘಟನೆಯನ್ನು ಎಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ ಅಲ್ಲಾಹು ಈ ಸಂಘಟನೆಯಲ್ಲಿ ಮೆಂಬರ್ಶಿಪ್ ಪಡೆದದ್ದೇ ಅಲ್ಲಾಹು ನೀಡಿದ ಅತ್ಯಂತ ದೊಡ್ಡ ಭಾಗ್ಯವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ ಅಲ್ಲಾಹು ನೀಡಿದ ಅತ್ಯಂತ ದೊಡ್ಡ ಭಾಗ್ಯವಾಗಿದೆ ಅನೇಕಾರು ಉಲಮಾಗಳು ನಮ್ಮ ನೇತೃತ್ವದಲ್ಲಿದ್ದಾರೆ ಎಷ್ಟೊಂದು ಸೈಯ್ಯದ ಸಾದಾಸುಗಳು ಈ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾತ್ರವಲ್ಲ ಕೇರಳದಿಂದ ಸೈಯದ ಸಾಧಾತುಗಳ ಪಟ್ಟಿಯನ್ನು ಮಾಡಿದರೆ ಒಂದು ದಿನವಿಡೀ ಪಟ್ಟಿ ಮಾಡಲಿಕ್ಕೆ ಬೇಕಾಗಬಹುದು ಅಷ್ಟೊಂದು ಸೈಯದ ಸಾಧಾತುಗಳ ನೇತೃತ್ವವಿದೆ ವಿಳಮ ದಿಗ್ಗಜರುಗಳ ನೇತೃತ್ವವಿದೆ ಎಲ್ಲಾ ರೀತಿಯಲ್ಲೂ ಅದ್ಭುತವಾದ ನೇತೃತ್ವವುಳ್ಳ ಒಂದು ಸಂಘಟನೆ ಪಾಂಡಿತ್ಯವುಳ್ಳ ನಾಯಕರು ಒಂದು ಸಂಘಟನೆ ಒಂದು ಸಂಘ ಶಕ್ತಿಯಾಗಿದ್ದು ಬೆಳೆದು ನಿಂತಿದೆ ಅಂತಹ ನಾಯಕರಿರುವಾಗ ಆ ನಾಯಕರುಗಳ ಮಾರ್ಗದರ್ಶನದ ಅಡಿಯಲ್ಲಿ ನಿಂತುಕೊಂಡು ಸಕ್ರಿಯವಾಗಬೇಕಾದ ಸಮಯ ಸಂದರ್ಭ ಸಂದಿಹಿತವಾಗಿದೆ ನನ್ನ ಕಾರ್ಯಕರ್ತರೇ ಒಂದು ಕಾರ್ಯಕರ್ತ ಅವನು ಎಸ್ಫಿನ ಒಬ್ಬ ಕಾರ್ಯಕರ್ತನಾಗುವಾಗ ಅವನಿಗೆ ಸಿಗುವಷ್ಟು ಬೆಲೆ ಎಷ್ಟು ಅವನು ಮರಣ ಹೊಂದುವಾಗ ಅವನಿಗೆ ಸಿಗುವಷ್ಟು ತಹಲೀರಿಷ್ಟು ಅವನಿಗೆ ಸಿಗುವಂತಹ ಪಾರಾಯಣೆಗಳಷ್ಟು ಕಳೆದ ವರ್ಷವಷ್ಟೇ ನಮ್ಮನ್ನಗಲ್ಲಿದ್ದ ತಸ್ಲಿಂ ಸಕಾಫಿ ಅವರು ಮದುವೆಯಾದ ಊರು ಇದು ಎಂಬ ಅರಿವಿದೆ ಅದರೊಂದಿಗೆ ನಾನು ಹೇಳ್ತಾ ಇದ್ದೇನೆ ಬಟ್ಟೆಮಲ್ಲಪ್ಪ ಎಂದು ಕರೆಯಲ್ಪಡುವಂತಹ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ಅವರ ಮರಣದ ಏಳನೇ ದಿವಸದಂದು ಅನೇಕಾರು ಸಯೀದ್ಗಳು ಉಲಮಾಗಳು ಇದ್ದಂತಹ ವೇದಿಕೆಗೆ ಕಾಸರಗೋಡು ಜಿಲ್ಲಾ ಮುಸ್ಲಿಂ ಜಮಾಯತಿನ ಅಧ್ಯಕ್ಷರಾಗಿದ್ದಂತಹ ಕಲ್ಲಕಟ್ಟ ತಂಗಲ್ರವರು ಬಂದು ಭಾಷಣ ಮಾಡುತ್ತಾ ಹೇಳ್ತಾರೆ ಈ ಬಟ್ಟಮಲ್ಲಪ್ಪ ಎಂಬುದು ನನ್ನ ತಂದೆಯ ಊರಾಗಿದೆ ನನ್ನ ತಂದೆಯ ಕಬರ್ ಮಕ್ಬರ ಇರುವ ಊರಾಗಿದೆ ಆ ಕಬರ್ನ ಬಳಿಯಲ್ಲಿ ಇವತ್ತು ಬಟ್ಟಮಲ್ಲಪ್ಪದಲ್ಲಿ ನಮ್ಮ ತಸಲೀಮ್ ಸಕಾಫಿ ಮಲಗಿದ್ದಾರೆ ಎಂದು ಹೇಳುತ್ತಾ ಕಲ್ಲಕಟ್ಟ ತಂಗಡ್ರವರು ಹೇಳುತ್ತಾರೆ ಈ ಬಟ್ಟಮಲ್ಲಪ್ಪ ಎಂಬ ಊರು ಅತ್ಯಂತ ದೊಡ್ಡ ಕುಗ್ರಾಮವಾದ ಒಂದು ಪ್ರದೇಶ ನನ್ನ ತಂದೆಯವರು ಯಾವತ್ತು ಕೂಡ ಹೇಳ್ತಾ ಇದ್ರು ಬಟ್ಟೆ ಮಲ್ಲಪ್ಪ ಹೊಟ್ಟೆಗೆ ಇಲ್ಲಪ್ಪ ಅಂತ ಹೇಳಿ ಆ ರೀತಿ ಹೊಟ್ಟೆಗೆ ಹಿಟ್ಟು ಕೂಡ ಇಲ್ಲ ಇಲ್ಲದ ಒಂದು ಪ್ರದೇಶವಾಗಿತ್ತು ಈ ಬಟ್ಟೆ ಮಲ್ಲಪ್ಪ ಎಂಬ ಪ್ರದೇಶ ಆದರೆ ಇವತ್ತು ತಸ್ಲೀಂ ಸಖಾಫಿ ಎಂದು ಕರೆಯಲ್ಪಡುವ ಒಬ್ಬ ಕಾರ್ಯಕರ್ತ ಈ ಸಂಘಟನೆಗೆ ಬೇಕಾಗಿ ದುಡಿದ ಕಾರಣದಿಂದಾಗಿ ಸಹಸ್ರಾರು ಮಂದಿ ಲಕ್ಷಾಂತರ ಮಂದಿ ಆ ತಸಲೀಂ ಸಕಾಫಿಯ ಹೆಸರಲ್ಲಿ ನಿರಂತರವಾಗಿ ಸಿಖಿರುಗಳನ್ನು ದುಆಗಳನ್ನು ತಹಿಲೀಲಗಳನ್ನು ಸೊಲ್ಯಾತುಗಳನ್ನು ಹೇಳಿದರು ಮಾತ್ರವಲ್ಲ ಅವತ್ತು ಭಾಷಣ ಮಾಡಿದ ಈ ಕರ್ನಾಟಕ ರಾಜ್ಯ ಎಸ್ ಅಧ್ಯಕ್ಷರಾದ ಶಾಫಿ ಸಾಜಿ ಉಸ್ತಾದರವರು ಹೇಳಿದರು ನಿನ್ನೆ ರಾತ್ರಿ ಲಂಡನ್ ಒಬ್ಬ ಕಾರ್ಯಕರ್ತ ಲಂಡನ್ ನ ಕೆ ಸಿ ಎಫ್ ಇನ್ನೊಬ್ಬ ಕಾರ್ಯಕರ್ತ ನನಗೆ ಫೋನ್ ಕಾಲ್ ಮಾಡಿದಾಗ ನಾನು ಕೇಳಿದೆ ಏನು ಮಾಡುತ್ತಿರುವುದನ್ನು ಆಗವನ್ನು ಹೇಳುತ್ತಾನೆ ಇಲ್ಲಿ ತೀಮ್ ಆಫೀಸರಲ್ಲಿ ತಹಲೀಲ ಮಜಲೀಸ್ ನಡೆಯುತ್ತಾ ಬಟ್ಟೆ ಮಲ್ಲಪ್ಪ ಎಂಬ ಕುಗ್ರಾಮದಲ್ಲಿ ಮರಳು ಹೊಂದಿ ಮಲಗಿರುವ ಒಬ್ಬ ಕಾರ್ಯಕರ್ತನಿಗೆ ಬೇಕಾಗಿ ಲಂಡನ್ ನಲ್ಲಿರುವ ಕಾರ್ಯಕರ್ತರು ತಹಲೀಲ್ ಸಮರ್ಪಣೆ ಮಾಡಬೇಕಾದರೆ ಈ ಸಂಘಟನೆಯ ಸಂಖ್ಯೆ ಎಷ್ಟೊಂದು ಸುಭದ್ರವಾಗಿದೆ ಎಷ್ಟೊಂದು ಅಭಿಪ್ರಾಯವುಳ್ಳಿದೆ ಎಷ್ಟೊಂದು ಸುಭದ್ರವಾಗಿದೆ ಎಂಬುದನ್ನು ನಾವು ಅರಿಚಿಕೊಳ್ಳಬೇಕಾಗಿದೆ ಯಾರಿಗೆ ತೋರಿಸಲು ಸಾಧ್ಯ ಇಷ್ಟೊಂದು ಒಂದು ಸಂಘಟನೆ ಮಾತ್ರವಲ್ಲ ಅವರ ಮರಣ ಹೊಂದಿ ನಲವತ್ತು ದಿವಸಗಳು ಹತ್ತಿರವಾಗುತ್ತಿರುವಾಗ ಶಿವಮೊಗ್ಗದ ಮರಕಸು ಸಹದ್ದೀನ್ ಶಹೀದುದ್ದೀನ್ ಅವರ ನೇತೃತ್ವದಲ್ಲಿ ನಡೆಯುವ ಆ ಸೊಲಾತು ಸಹಾದಕ್ಕೆ ಭಾಷಣಕ್ಕೆ ಬೇಕಾಗಿ ಹೋದಾಗ ಅಲ್ಲಿ ಅಲ್ಲಿನ ಕೆಲವು ಕಾರ್ಯಕರ್ತರು ಜಿಲ್ಲೆಯಾದ್ಯಂತವಿರುವ ಕಾರ್ಯಕರ್ತರು ಹೇಳಿದ ತಹಿಳಿ ಸಂಖ್ಯೆಯನ್ನು ಸಂಖ್ಯೆಯನ್ನು ನೋಡಿದಾಗ ಆಶ್ಚರ್ಯ ಬಿಟ್ಟೆ மொந்திவிட்டேன் கேவல தசுலீம் ஐந்து கலியாக நோடனையில் இன்னும் சக்கிரியே இன்னும் உத்சாஹே இன்னுமொழி ஒன்றே ஒன்று மீட்டிங் விடவேந்தே கார்கமே நான் சக்கியவாக நான் ಶರೀರದ ಕೆಣಕಣಗಳು ನನ್ನ ಶರೀರದ ಪ್ರತಿಯೊಂದು ರಕ್ತಗಳು ಇಲ್ಲಿ ಹೇಳುತ್ತಾ ಇತ್ತು ಈ ಸಂಘಟನೆ ನನಗೆ ಏನು ಕೊಡುತ್ತಿದೆ ನಾನೊಂದು ಮೀಟಿಂಗಿಗೆ ಹೋದರೆ ಸಂಘಟನೆಗೆ ಲಾಭವಲ್ಲ ನಾನೊಂದು ಮೀಟಿಂಗಿಗೆ ಅಟೆಂಡ್ ಆದರೆ ನಾನೊಮ್ಮೆ ಧ್ವಜವನ್ನು ಹಿಡಿದರೆ ಸಂಘಟನೆಗೆ ಮಾತ್ರ ಲಾಭವಲ್ಲ ಸಂಘಟನೆ ನಮಗೆ ನೀಡುತ್ತಿದೆ ಲಕ್ಷಾಂತರ ತಹಳೀಲುಗಳನ್ನು ಒಂದು ಮೀಟಿಂಗಿಗೆ ನೀನು ಅಟೆಂಡ್ ಆಗುವುದರ ಮೂಲಕ ಸಾವಿರಾರು ತಹಳೀಲುಗಳನ್ನು ನೀನು ಸುತ್ತಿತಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಯುವಕನೇ ನಮ್ಮಲ್ಲಿ ಕೆಲವು ಕಾರ್ಯಕರ್ತರಿದ್ದಾರೆ ಆ ಕಾರ್ಯಕರ್ತರು ಕೇವಲ ರ್ಯಾಲಿಗಳಿಗೆ ಕೇವಲ ಬಿಳಿವಸ್ತ್ರವಾಗುವ ಎಸ್ಟಿ ಮಿನ ರ್ಯಾಲಿಗಳಿಗೆ ಅಥವಾ ಇನ್ನಿತರ ಸಮ್ಮೇಳನಗಳಿಗೆ ಇನ್ನಿತರ ಘೋಷಣೆಗೂಗುಗಳಿಗೆ ಇನ್ನಿತರ ತಕಬೀರಿಗಳಿಗೆ ಜಿಂದಾಬಾದ್ ಕರಗಿಲಿಕ್ಕೆ ಬೇಕಾಗಿ ರೆಡಿಯಾಗಿ ನಿಂತಾರೆ ಊರುಗಳಲ್ಲಿ ನಡೆಯುವ ಯೂನಿಟ್ ಮೀಟಿಂಗ್ಗಳಿಗೆ ಸೆಕ್ಷರ್ನ ಮೀಟಿಂಗ್ಗಳಿಗೆ ಡಿವಿಷನ್ ಮೀಟಿಂಗ್ಗಳಿಗೆ ಅವರನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ ಆ ರೀತಿಯ ಕಾರ್ಯಕರ್ತರುಗಳು ನಾಮಕೆ ವಾಸ್ತ ಇರುವ ನಾಮಧಾರಿಗಳಾದ ಕಾರ್ಯ ಪ್ರಾಪ್ತರಾಗಬಾರದು ಪ್ರತಿಯೊಂದು ಮೀಟಿಂಗ್ಗಳಲ್ಲಿ ಅಟೆಂಡ್ ಆಗಬೇಕು ಮಹಾನರಾದ ನೂರು ಲೋಳಮ ಎಂಎ ಉಸ್ತಾದರವರ ಮಾತಿನಲ್ಲಿ ಹೇಳುವುದಾದರೆ ಈ ಕಾಲದ ಜಿಹಾದ್ ಆಗಿದೆ ಎಸ್ ಎಸ್ ಎಫ್ನ ಎಸ್ ವೈ ಎಸ್ ಮೀಟಿಂಗ್ಗಳು ಅಹಿಲಿಸುನ್ನತಿವಲ್ ಜಮಾತಿನ ಸಂರಕ್ಷಣೆಗೆ ಬೇಕಾಗಿರುವ ಚರ್ಚೆಗಳಾಗಿ ಬೆಲ್ಲಿ ನಡೆಯುತ್ತಿರುವುದು ಆದ್ದರಿಂದ ಒಂದೊಂದು ಮೀಟಿಂಗ್ಗಳು ನನಗೆ ನೂರು ನೂರು ಜಿಖರಗಳನ್ನು ಜಾಸ್ತಿಗೊಳಿಸುತ್ತದೆ ನನ್ನ ಯುವಕರೇ ಈ ಜಗತ್ತಿನಲ್ಲಿ ನನಗೆ ಬೇಕಾಗಿರುವುದು ಮಾತ್ರವಾಗಿದೆ ನನಗೆ ಸಂಪಾದಿಸಲಿಕ್ಕಿರುವುದು ಮಾತ್ರವಾಗಿದೆ ಆಕರತೆಗೆ ಬೇಕಾಗಿ ಇಹಲೋಕಕ್ಕೆ ಬೇಕಾಗಿ ಸಾಕಷ್ಟು ನಾವು ಮಾಡ್ತಾ ಇದ್ದೇವೆ ಮಾಡಿದರೂ ಮಾಡದಿಲ್ಲದರೂ ಚಿಂತೆ ಇಲ್ಲ ಅಲ್ಪ ದಿವಸದ ಜೀವನ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಮುಗಿದಾಯಿತು ಇನ್ನು ಬಾಕಿ ಇರುವುದೆಷ್ಟು ಯಾರಿಗೂ ಗೊತ್ತಿಲ್ಲ ನನ್ನ ನಾಳೆ ಕುರುಡನ ಮೇಲೆ ಈ ಕಿರುಡನ ಕೈಯಲ್ಲಿರುವ ಬೆತ್ತದಂತೆ ನೆಕ್ಸ್ಟ್ ಹೆಜ್ಜೆಯಲ್ಲ ಎಲ್ಲಿ ಗ್ಯಾರಂಟಿ ಇಲ್ಲ ಕಳೆದ ವರ್ಷ ಇಲ್ಲದವನು ಈ ವರ್ಷ ಇಲ್ಲ ಅಂತ ಹೇಳುವ ಭಾಷಣಗಳು ಕೇಳ್ತಾ ಇದ್ದೇವೆ ನಾವು ಈಗ ಆ ರೀತಿಯಲ್ಲ ಕಳೆದ ಗಂಟೆಯಲ್ಲಿದ್ದವನು ಈ ಗಂಟೆಯಲ್ಲಿ ಇಲ್ಲ ಒಂದೊಂದು ದಿನದಲ್ಲಿ ಸಾವಿರಾರು ಜನರ ಮರಣ ವಾರ್ತೆಗಳನ್ನು ಕೇಳುತ್ತಿದ್ದೇವೆ ಸೂಟು ಬೂಟು ಕೋಟು ಪ್ಯಾಂಟ್ ಅನ್ನು ಹಾಕಿಕೊಂಡು ಬೈಕಿನಲ್ಲಿ ಅತ್ಯಂತ ಜೋರಾಗಿ ಹೋದವರು ಪುಡಿ ಪುಡಿಯಾಗಿ ಚಿತ್ರ ಛಿದ್ರವಾಗಿ ಪಿಲ್ಲಿಯಾಗಿ ಚಿಪ್ಪಾಚೂರಾಗಿ ರೊಂಡ ಮುಂಡೆಗಳು ಬೇರ್ಪಟ್ಟು ರಕ್ತದ ಮಡುವಿನಲ್ಲಿ ಚರ್ಮಗಳು ಮುದ್ದೆಯಾಗಿ ಕೋಡಿ ಚೀಲಗಳಲ್ಲಿ ಎತ್ತುಕೊಂಡು ಬರುತ್ತಿರುವ ದಯನೀಯವಾದ ದೃಶ್ಯಗಳು ಕಾಣುತ್ತಿದ್ದರೂ ಕೂಡ ಆಧುನಿಕ ಯುವ ಸಮೂಹ ಇವತ್ತು ಕೂಡ ಅಧಮ ಜನತೆಯಾಗಿ ಅಧ ಪತನದ ಆಳ ಪ್ರಪಾತಕ್ಕೆ ತಲ್ಲಲ್ಪಡುತ್ತಿರುವ ಅಧಾರ್ಮಿಕಳ ಅಧಾರ್ಮಿಕತೆಗಳ ದೂಷಣೀಯ ನೀಚ ಪ್ರಮಣತೆಗಳ ಹಿಂದೆ ಸಾಗುತ್ತಿರುವ ದೃಶ್ಯಗಳು ನಾವು ಕಾಣುತ್ತಿದ್ದೇವೆ ಅರ್ಥವಾಗುತ್ತಿಲ್ಲ ಮರಣದ ಚಿಂತೆಯೇ ಇಲ್ಲ ಅದರ ಪರಿಮೆಯೇ ಇಲ್ಲ ನನ್ನ ಕಾರ್ಯಕರ್ತರೇ ನಾವು ಚಿಂತಿಸಬೇಕು ನಿಮ್ಗೆ ಗೊತ್ತಿಲ್ಲವೇ ಇಪ್ಪತ್ತು ವರ್ಷಗಳ ಹಿಂದೆ ಮರಣ ಹೊಂದಿದ ಓ ಓಲ ಒಬ್ಬ ಅಹಲಿಮಲ್ವಾ ತಸ್ಲಿಂ ಸಖಾಫಿಯ ಬಗ್ಗೆ ಹೇಳುವಾಗ ಕೆಲವರು ಹೇಳಬಹುದು ಆಲಿಮಲ್ವಾ ಅಂತ ಹೇಳಿ ಕೇವಲ ಇಪ್ಪತ್ತೆಂಟು ವಯಸ್ಸು ಮಾತ್ರ ಪ್ರಾಯಬಿದ್ದ ಶಾಲೆಯ ಸಾಮಾನ್ಯ ಸ್ಕೂಲ್ ಮಾಸ್ಟರ್ ಆಗಿರುವ ಓಹಾಳಿದೊಂದು ಕರೆಯಲ್ಪಡುವ ಒಬ್ಬ ಕಾರ್ಯಕರ್ತನ ಬಗ್ಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇನ್ನೂರ ಎಪ್ಪತ್ತರಷ್ಟು ಬರುವ ಕಾರ್ಯಕರ್ತರೊಂದಿಗೆ ನಾನು ಈ ಪವಿತ್ರವಾದ ಬರಕತ್ತಾದ ಸೈದ ಸಾಧಾತುಗಳಿರುವ ವೇದಿಕೆಯಲ್ಲಿ ಮಾತನಾಡಬೇಕಾದರೆ ಎಷ್ಟೊಂದು ದೊಡ್ಡ ಭಾಗ್ಯವಂತರು ಆ ಓಹಾಳಿ ಜಿಲ್ಲೆಯಲ್ಲಿರುವ ಆ ಕರ್ನಾ ಕೇರಳ ರಾಜ್ಯದ ಎಸ್ ಎಸ್ ಎಫ್ ಜೊತೆ ಕಾರ್ಯದರ್ಶಿಯಾಗಿದ್ದ ಓಹಾಲಿದ್ರವರು ಅವರ ಗಲ್ಫ್ ರಾಷ್ಟ್ರದಲ್ಲಿರುವಾಗ ಅವರನ್ನು ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಒಂದು ರಾಜ್ಯ ಮಟ್ಟದ ಮೀಟಿಂಗ್ ನಲ್ಲಿ ತೀರ್ಮಾನವಾಯಿತು ಅವರ ಕಡೆ ಕರ್ಕೊಂಡು ಬರಬೇಕು ಕಾರಣ ಮುಂದಿನ ಒಂದು ವರ್ಷಗಳಲ್ಲಿ ಅನೇಕಾರು ವಿವಿಧ ಪದ್ಧತಿಗಳನ್ನು ಯೋಜನೆಗಳನ್ನು ಎಸ್ ಎಸ್ ತೀರ್ಮಾನಿಸಿದೆ ಅದು ಸಕ್ರಿಯವಾಗಿ ನಡೀಬೇಕಾದರೆ ಓಹಾಳಿದಂತಹ ಪಾದರಸ ವ್ಯಕ್ತಿತ್ವವುಳ್ಳ ಒಳ್ಳೆ ಇಖಲಾಸಿರುವ ಕಾರ್ಯಕರ್ತನ ಅಗತ್ಯವಿದೆ ಎ ಪಿ ಉಸ್ತಾದರೊಂದಿಗೆ ಹೇಳುವ ಮೂಲಕ ಓಹ್ ಹಳಿದರನ್ನು ಈ ಕಡೆ ಕರ್ಕೊಂಡು ಬರಬೇಕು ಎಂದು ರಾಜ್ಯ ಮಟ್ಟದ ಮೀಟಿಂಗ್ನಲ್ಲಿ ಪಾಸ್ ಮಾಡಿ ಕೇರಳದ ಕ್ಯಾಲಿಕೆಟ್ನಲ್ಲಿರುವಂತಹ ಸ್ಟೂಡೆಂಟ್ ಹೌಸಿಗೆ ಹೋಗುವಾಗ ಓಖಾಳಿದು ಫೋನ್ ಮಾಡ್ತಾ ಇದ್ದಾರೆ ನಾನು ಕ್ಯಾಲಿಕೆಟ್ನಲ್ಲಿರುವ ಏರ್ಪೋರ್ಟಿಗೆ ಬಂದು ತಲುಪಿದ್ದೇನೆ ಯತಕ್ಕಾಗಿ ಬಂದಿರುವುದು ನಾನು ಈ ಬಾರಿ ಹೋದಾಗ ಹಜ್ಜ ನಿರ್ವಹಿಸಿದ್ದೆ ನನ್ನ ಅಮ್ಮ ನನಗೆ ಪತ್ರ ಬರೆದಿದ್ದರು ಓ ನನ್ನ ಮಗನೇ ಓ ನನ್ನ ಮಗನೇ ಈ ಬಾರಿ ಹೋದಾಗ ನೀನು ಹಜ್ಜಿ ಮಾಡಿದ್ದೆ ಅಲ್ವಾ ಆದರೆ ಪವಿತ್ರವಾದ ಕ್ಯಾಬಾಲಯವನ್ನು ಕಂಡು ಕಾಣಲು ಬುದ್ಧಿ ನಬಿ ಮಲಗಿರುವ ಮದೀನವನ್ನು ಕಾಣಲು ನನ್ನಿಂದ ಇಷ್ಟರವರೆಗೆ ಸಾಧ್ಯವಾಗಿಲ್ಲ ಆದರೆ ನೀನು ಅದು ಮುಗಿಸಿಕೊಂಡು ಬಂದಿದ್ದೇನೆ ಆ ರೀತಿ ಹಜ್ಜಿ ಮಾಡಿದ ನಿನ್ನ ಮುಖವನ್ನೊಮ್ಮೆ ಚುಂಬಿಸಬೇಕು ಎಂಬುದು ನನ್ನ ಮನದಾಳದ ಆಸೆಯಾಗಿದೆ ಅದಕ್ಕಾಗಿಯೊಮ್ಮೆ ಬರಬೇಕು ಆದರೂ ಕೂಡ ಏರ್ಪೋರ್ಟಿನಿಂದ ಡೈರೆಕ್ಟಾಗಿ ಸ್ಟೂಡೆಂಟ್ ಹೌಸಿಗೆ ಬಂದು ಹೇಳುತ್ತಾರೆ ಮನೆಗೆ ಹೋಗಿ ಅಮ್ಮನನ್ನು ಕಂಡು ಬರ್ತೇನೆ ಆದರೆ ಈ ಕಳೆದ ಮೊದಲನ ರೀತಿಯಲ್ಲಲ್ಲ ಈ ಬಾರಿ ಈ ಬಾರಿ ಮದುವೆಯಾಗಿ ಮೂರೇ ತಿಂಗಳಲ್ಲಿ ನಾನು ಗಲ್ಫ್ಗೆ ಹಾರಿದ್ದೇನೆ ಆದ್ದರಿಂದ ನನಗಾಗಿ ಕಾತರದಿಂದ ಕಾಯುತ್ತಿರುವ ಮಡದಿ ಮನೆಯಲ್ಲಿದ್ದಾಳೆ ಆದ್ದರಿಂದ ಕಂಡು ಬರುತ್ತೇನೆ ಎಂದು ಅಲ್ಲಿಂದ ಹೋದಂತಹ ಓಹಾಳಿದೆ ಜೀಪಿನ ಮೂಲಕ ಹೋಗುವಾಗ ಅದ ಕೋಯಿಕೋಡು ಜಿಲ್ಲೆ ಮುಗಿದು ಕಣ್ಣೂರು ಜಿಲ್ಲೆ ಹತ್ತಿರ ಬರುವ ದಾರಿ ಮಧ್ಯದಲ್ಲಿ ಮಹಾನರಾದ ಓಹಾಳಿದೆಂದು ಕರೆಯಲ್ಪಡುವ ಕಾರ್ಯಕರ್ತ ಆಕ್ಸಿಡೆಂಟ್ ಆಗುತ್ತಾ ಜೀವನ್ ಮರಣ ಹೋರಾಟದಲ್ಲಿರುವ ಆ ಮಹಾನುಭಾವರಾದ ಓಖಾಳಿದರವರ ಶರೀರವನ್ನು ತೆಗೆದುಕೊಂಡು ಕ್ಯಾಲಿಕಟ್ಟಿನ ಮೆಡಿಕಲ್ ಕಾಲೇಜಿಗೆ ತಂದಿಡುವಾಗ ಸಹಸ್ರಾರು ಕಾರ್ಯಕರ್ತರು ವಿಳೆಮಗಳು ಮಹಾನರಾದ ಸುಲ್ತಾನು ಉಳೆಮರವರಿಂದ ಹಿಡಿದು ಪೇರೋಡಿಸ್ತಾದರವರಿಂದ ಹಿಡಿದು ಅನೇಕಾರು ಉಳೆಮ ದಿಗ್ಗಜರುಗಳು ಮೆಡಿಕಲ್ ಕಾಲೇಜನ್ನು ಸುತ್ತುವರಿದು ಹೇಗಾದರೂ ಈ ಒಂದು ಜೀವವನ್ನು ರಕ್ಷಿ ನಿರಂತರವಾಗಿ ಡಾಕ್ಟರ್ಗಳಿಗೆ ಹೇಳಿದರು ಆದರೆ ಅಲ್ಲಾಹನ ವಿಧಿಯ ಮುಂದೆ ಎಲ್ಲರೂ ಶರಣಾಗಬೇಕಾಗುತ್ತದೆ ರಾತ್ರಿಯ ಅರ್ಧರಾತ್ರಿಯ ಸಮಯದಲ್ಲಿ ಓಹಾಳಿದ್ ಈ ಜಗತ್ತನ್ನು ನಗಲುತ್ತಿದ್ದಾರೆ ತನ್ನ ತಾಯಿಗೆ ಒಂದು ಮುತ್ತನ್ನು ನೀಡಲು ಸಾಧ್ಯವಾಗದೆ ತನಗಾಗಿ ಕಾಯುತ್ತಿರುವ ಪ್ರಿಯತಮೆಯನ್ನ ಆಲಿಂಗನ ಮಾಡಲು ಸಾಧ್ಯವಾಗದೆ ನಮ್ಮ ಒಬ್ಬ ಸಕ್ರಿಯ ಕಾರ್ಯಕರ್ತ ಈ ಜಗತ್ತಿನಿಂದ ಕಣ್ಮರೆಯಾಗುತ್ತಿದ್ದಾರೆ ಮರಣ ಹೊಂದಿದ ನಂತರವೂ ಕೂಡ ಸಹಸ್ರಾರು ಕಾರ್ಯಕರ್ತರನ್ನು ಎಸ್ ಎಸ್ ಎಫ್ಗೆ ಗೆ ಜಾಯಿನ್ ಮಾಡಿದ ಒಬ್ಬ ಸಮರ್ಥನಾದ ಒಬ್ಬ ನಾಯಕ ಕೇಳಿ ನೋಡಿ ಕೇರಳ ರಾಜ್ಯದ ಎಸ್ ಎಸ್ ಎಫ್ ಚರಿತ್ರೆಯಲ್ಲಿ ಉನ್ನತ ಪದವಿಯನ್ನು ಅಲಂಕಾರ ಮಾಡಿದ ಅನೇಕಾರು ಸಕ್ರಿಯ ಕಾರ್ಯಕರ್ತರೊಂದಿಗೆ ಕೇಳಿ ನೋಡಿ ಎಸ್ ಎಸ್ ಎಫ್ಗೆ ನೀವು ಬರಲು ಕಾರಣವೇನು ಅವರು ಹೇಳ್ತಾರೆ ಓ ಹಾಲಿದನ ಜೀವನ ಚರಿತ್ರವನ್ನು ಓದಿ ಎಂದು ಕರೆಯಲ್ಪಡುವ ಆಲಿಮಲ್ಲದ ಸಾಮಾನ್ಯ ಇಪ್ಪತ್ತೆಂಟು ವರ್ಷದ ಸ್ಕೂಲ್ ಟೀಚರ್ನ ಒಂದು ಜೀವನ ದರ್ಶನವನ್ನು ಕಂಡು ಎಸ್ ಎಸ್ ಎಫ್ ಮೆಂಬರ್ಶಿಪ್ ಪಡೆದ ಎಂದು ಇವತ್ತು ಸಕ್ರಿಯ ಕಾರ್ಯಕರ್ತರಾದ ಅನೇಕಾರು ಕೇರಳದ ಕಾರ್ಯಕರ್ತರು ಹೇಳುವುದಾದರೆ ಮರಣ ಹೊಂದಿದ ನಂತರವೂ ಕೂಡ ಸಹಸ್ರಾರು ಜನರನ್ನು ಈ ಸಂಘಟನೆಗೆ ಮೆಂಬರ್ಶಿಪ್ ಮಾಡಿಕೊಟ್ಟ ಒಂದು ಅದ್ಭುತ ವ್ಯಕ್ತಿಯಲ್ಲವೇ ಆ ನಮ್ಮ ಲೀಡರ್ ನನ್ನ ಕಾರ್ಯಕರ್ತರು ಚಿಂತಿಸಬೇಕಾದ ಒಂದು ವಿಷಯ ಮರಣ ಹೊಂದಿದಾಗ ಮೆಡಿಕಲ್ ಕಾಲೇಜಿನ ಸುತ್ತು ಭಾಗದಲ್ಲಿ ಸೇರಿದ ಜನಪ್ರವಾಹದ ಬಗ್ಗೆ ಕೆಲವರು ಹೇಳುತ್ತಾರೆ ಕಂಡವರು ಹೇಳ್ತಾರೆ ಅದ್ಭುತವಾಗಿತ್ತು ಆ ಜನಪ್ರವಾಹ ಪೇರೋಡಿಸ್ತಾದಂತಹ ಪ್ರಗಲ್ಪರಾದ ಉಲಮಾಗಳ ಪವಿತ್ರವಾದ ಕೈಗಳಿಂದ ಕೆರೆಗಳಿಂದ ಅಲ್ಲಿ ಓಕಾಳಿದರವರ ಮೈತ್ ಸ್ನಾನವನ್ನು ಮಾಡಿಸಲಾಯಿತು ಪೇರೋಡಿಸ್ತಾ ಇದರವರಾಗಿದ್ದಾರೆ ಸ್ನಾನವನ್ನು ಮಾಡಿಸಿದೆ ಎಷ್ಟೊಂದು ದೊಡ್ಡ ವಾಕ್ಯ ಮರ್ಕಜ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿರುವ ಉಳೆಮಾಗಳು ಸಯ್ಯದ ಸಾಧಾತುಗಳು ಮುತಅಲಿಮ್ಗಳು ಹ್ಯಾಫಿಲುಗಳು ಎಲ್ಲರೂ ನಿಂತುಕೊಂಡು ನಮಾಜ್ ಮಾಡಿ ಅದರ ನಂತರ ಸಹಸ್ರಾರು ವಾಹನಗಳ ಭವ್ಯವಾದ ಜಾಥಾದೊಂದಿಗೆ ಶರೀರವನ್ನು ಆ ಪವಿತ್ರವಾದ ಕೊ ಎಂದು ಕರೆಯಲ್ಪಡುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ದಫನ್ ಮಾಡುವಾಗ ಆ ಮಸೀದಿಯಲ್ಲಿ ಎರಡು ಅಂತಸ್ತಿನ ಮಸೀದಿಯಲ್ಲಿ ಆರು ಬಾರಿ ಜನಾಜ ನಮಾಜ್ ಮಾಡಬೇಕಾಯ್ತಂತೆ ಮರಣ ಹೊಂದಿ ನಾವು ಮಲಗಿರುವಾಗ ನಮಗಾಗಿ ದುಡಿಯುವ ನಮಗಾಗಿ ಮಿಡಿಯುವ ನಮಗಾಗಿ ಕಣ್ಣೀರಿಳಿಸುವ ನಮಗಾಗಿ ತಹಲೀಲುಗಳನ್ನು ಹೇಳುವ ನಮಗಾಗಿ ಯಾಸೀನುಗಳನ್ನು ಹೇಳುವ ನಮಗಾಗಿ ಕುರ್ಆನ್ ಪಾರಾಯಣ ಮಾಡುವ ನಮ್ಮ ಬಗ್ಗೆ ಭಾಷಣ ಮಾಡುವ ಸಹಸ್ರಾರು ಕಾರ್ಯಕರ್ತರನ್ನು ನಮಗಿಲ್ಲಿ ಮಾಡಲು ಸಾಧ್ಯವಾದರೆ ನನ್ನ ಜೀವನ ಸಾರ್ಥಕ ಅಂತಹ ಒಂದು ಸಂಘಟನೆ ಇಲ್ಲಿ ಈಗ ನೀವಿದ್ದಾರೆ ನೀವಿದ್ದೀರಿ ಬಯಸದೆ ಬಂದ ಭಾಗ್ಯವನ್ನು ಬಿಟ್ಟು ಬಿಡಬೇಡಿ ಬಾಚಿಕೊಳ್ಳಿ ನನ್ನ ಕಾರ್ಯಕರ್ತರೇ ಪ್ರತಿಯೊಂದು ಮೀಟಿಂಗ್ಗಳು ಎಸ್ ಎಸ್ ಎಫ್ ನನ್ನ ಕಬ್ರಸ್ಥಾನಕ್ಕಿರುವ ಕೆಲವು ತಹಲೀಲ್ಗಳಿಗೆ ಇರುವಂತಹ ಒಂದು ರಹದಾರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅದನ್ನು ನೆಗ್ಲೆಟ್ ಆಗಿ ಕಾಣಬೇಡಿ ಒಂದೆಡೆಯಲ್ಲಿ ಒಂದು ದಿವಸ ಸಂಪೂರ್ಣವಾಯಿತು ಮುಗಿಯುತ್ತೀಗ ಎರಡನೆಯದಾಗಿ ಮಧ್ಯಾಹ್ನ ಭರ್ಜರಿಯಾದ ಬಾರಿ ಭೂರಿ ಭೋಜನ ಕೊಟ್ಟಿದ್ದೀರಿ ಕೋಳಿ ಕೋಳಿ ಅಲ್ಲ ಬೋರಿಯ ಬೋರಿ ಅಂತ ಹೇಳಿದಲ್ಲ ಬೂರಿ ಅಂತ ಹೇಳಿದ್ ನಾನು ಬಾರಿ ಬೂರಿ ಭೋಜನ ಬೋರಿ ಭೋಜನ ಅಲ್ಲ ಕೋಳಿ ಈಗಲ್ಲ ಇಂಗ್ಲಿಷ್ ಖಾಲಿ ಪ್ಲಾಸ್ಟಿಕ್ ಕೋಳಿಗಳು ಬರುವುದೀಗ ಆದ್ದರಿಂದ ಕೆಲವರೆಲ್ಲ ನಿದ್ದೆ ಮಂಪರ್ನಲ್ಲಿದ್ದಾರೆ ಕಾರಣ ದೊಡ್ಡ ದೊಡ್ಡ ಹುಡುಗ ಮಗಳ ರಾಷ್ಟ್ರ ಮಟ್ಟದ ನಾಯಕರ ಭಾಷಣ ಕೇಳಿ ಒಬ್ಬ ಬದಲಿಗೆ ಬಂದವನ ಭಾಷಣ ಕೇಳುವಾಗ ನಿದ್ದೆ ಸ್ವಾಭಾವಿಕ ಆದ್ದರಿಂದ ಈಗ ಭಾಷಣ ಮಾಡಬೇಕಾಗಿರೋದು ಐ ಎನ್ ಸಿ ಕೆ ಸಿ ಎಫ್ ನ ಇಂಟರ್ ನ್ಯಾಷನಲ್ ವಿಭಾಗದ ಅಧ್ಯಕ್ಷರಾಗಿರುವ ಎಸ್ ಪಿ ಉಸ್ತಾದರ ಭಾಷಣ ಅವರಲ್ಲಿ ನಾವೆಲ್ಲಿ ಆದ್ದರಿಂದ ನಿದ್ದೆ ಸಹಜ ಎದ್ದು ನಿಂತರೆ ಅಷ್ಟ ದಿಕ್ಕಲ್ಲೊಮ್ಮೆ ಹೇಳಿದರೆ ಮಾತ್ರವಲ್ಲ ಕೆಂಪು ಕೆಂಪಾದ ಬೃಹದಾಕಾರದ ಆಪಲ್ ಕೂಡ ನಿಮ್ಮತ್ತ ಬರ್ತಾ ಇದೆ ಅದನ್ನೆಲ್ಲ ತಿಂತು ಇನ್ನು ರಾಜ್ಯಾಧ್ಯಕ್ಷರ ಭಾಷಣವಲ್ಲಿದೆ ಅದೆಲ್ಲ ಮುಗಿದ ನಂತರ ಆವೇಶದಿಂದ ಹೋಗಬೇಕು ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ

ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ನಿಮ್ಮ ಕೈಯಲ್ಲಿರುವ ನೀರು ಬಾಟ್ಲಿಗಳು ಆಪಲೋ ಅದು ಹೊಟ್ಟೆಗೆ ಹೋಗುತ್ತಿರುವಾಗ ಕಣ್ಣು ಕಿವಿ ಮನಸ್ಸು ಇಲ್ಲಿ ಇರಲಿ ಎದುರು ಅಗತ್ಯನೇ ಇಲ್ಲ ಎಲ್ಲರೂ ಈ ಕಡೆ ನೋಡಿದರೆ ಸಾಕು ನನ್ನ ಆತ್ಮೀಯ ಮಿತ್ರರೇ ನಾವು ಚಿಂತಿಸಬೇಕಾದ ಒಂದು ವಿಷಯ ನಮಗೆ ಮರಣವಿದೆ ನಮಗೆ ಮರಣವಿದೆ ನಾನೆಷ್ಟೇ ಎಸ್ಟೇಟ್ ಉಳ್ಳವನಾದರೂ ಎಷ್ಟೇ ಕೋಟಿಗಟ್ಟಲೆ ಸಂಪತ್ತುಳ್ಳವನಾದರೂ ಎಷ್ಟೇ ದೊಡ್ಡ ಮಹಾನುಭಾವನಾದರೂ ಎಷ್ಟೇ ದೊಡ್ಡವನಾದರೂ ಕೂಡ ಅಝರ ಇಲ್ ನಮ್ಮಲ್ಲಿ ಬರಲಿಕ್ಕಿದ್ದಾರೆ ಏಳಾಕಾಶಗಳ ಮೇಲೆ ಅಜರಾಯಿಲ್ಗೆ ಬೇಕಾಗಿ ಅಲ್ಲಾಹ ಒಂದು ಜಾಗವನ್ನು ರೆಡಿ ಮಾಡಿಕೊಟ್ಟಿದ್ದಾನೆ ಪ್ರಹದಾಕಾರದ ಅಝರ ಇಲ್ ಕೆಲವು ಉಲಮಾಗಳು ಚರಿತ್ರೆಯಲ್ಲಿ ಗ್ರಂಥಗಳಲ್ಲಿ ಬರೆಯುತ್ತಿದ್ದಾರೆ ಎಪ್ಪತ್ತು ಸಾವಿರ ಕಾಲುಗಳು ಎಪ್ಪತ್ತು ಸಾವಿರ ರೆಂಕೆಗಳು ಅವರಿಗಿತ್ತು ರೆಕ್ಕೆಗಳು ಅವರಿಗಿದೆ ಜಗತ್ತಿನಲ್ಲಿ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಕಣ್ಣುಗಳು ಕೈಗಳು ಬಾಯಿಗಳು ಅವರಿಗಿದೆ ಒಂದೊಂದನ್ನು ಒಬ್ಬೊಬ್ಬರಿಗಾಗಿ ಯೂಸ್ ಮಾಡ್ತಾರೆ ಪ್ರಕಾಶದಿಂದ ಸೃಷ್ಟಿಸಲ್ಪಟ್ಟವರು ಇಡೀ ಭೂಲೋಕವನ್ನು ಅವರ ಮುಂದೆ ಇಟ್ಟರೆ ನಮ್ಮ ಮುಂದೆ ಒಂದು ಬಿರಿಯಾನಿ ಪ್ಲೇಟ್ ಇಟ್ಟಂತೆ ಒಂದು ಊಟದ ತಟ್ಟೆ ಇಟ್ಟಂತೆ ಅಷ್ಟು ಬೃಹದಾಕಾರದ ಅಜರಾಯಿಲ್ ನಮಗಾಗಿ ಕಾಯ್ತಾ ಇದ್ದಾರೆ ನನ್ನ ಮರಣದ ದಿನಕ್ಕಿಂತಲೂ ನಲವತ್ತು ದಿವಸಕ್ಕಿಂತ ಮುಂಚೆನೇ ಆಕಾಶ ಲೋಕದಲ್ಲಿ ಈ ವ್ಯಕ್ತಿಯ ಮರಣಕ್ಕೆ ಬೇಕಾಗಿ ಸಜ್ಜೀಕರಣಗಳು ಆರಂಭಗೊಳ್ಳುತ್ತದೆ ಅಲ್ಲಾಹನಿಂದ ಮೀಕಾಯಿಲಿಗೆ ಮೀಕಾಯಿಲ್ ಅಲಿ ಸಲಾತು ಒಂದು ಎಲೆಯ ಮೂಲಕ ಆ ರೀತಿ ಅದ್ಧೂರಿಯಾದ ಒಂದು ತಯಾರಿ ನಮ್ಮ ಮರಣಕ್ಕೆ ಬೇಕಾಗಿ ಆಕಾಶ ಲೋಕದಲ್ಲಿ ನಡೆಯುತ್ತದೆ ಎಂದು ವಿಳೆಮಾಗಳು ಚರಿತ್ರೆಯಲ್ಲಿ ಬರುತ್ತಿದ್ದಾರೆ ನಾನು ಮರಣ ಹೊಂದುವುದಕ್ಕಿಂತ ನಲವತ್ತು ದಿವಸಗಳ ಮುಂಚೆ ಎಲ್ಲ ಮಲಕುಗಳು ನನ್ನನ್ನು ಕರೆಯುವುದು ಶವ ಮೈಯತ್ ಮೈಯತ್ ಆದರೆ ನಾನು ಮಾತ್ರ ಇದ್ಯಾವುದೇ ಪರಿವಿಲ್ಲದೆ ಅಂಡಲಿಯುತ್ತಾ ಅಡ್ಡಾಡುತ್ತಾ ಇದ್ದೇವೆ ಅಷ್ಟೊಂದು ಭೀಕರವಾದ ಮರಣ ಎಪ್ಪತ್ತು ಆಡುಗಳ ಚರ್ಮಗಳನ್ನು ಸುಲಿದಾಗ ಉಂಟಾಗುವ ಭಯಾನಕವಾದ ಭೀಭಸ್ಸವಾದ ಭೀಕರವಾದ ಕಠಿಣವಾದ ಕಠೋರವಾದ ನೋವುಗಳನ್ನು ಅನುಭವಿಸಬೇಕಾದ ಮರಣ ಆ ಮರಣ ನಮ್ಮನ್ನು ಬೆಂಬಿಡದೆ ಕಾಡುತ್ತಾ ಇದೆ ಆ ಮರಣ ನನಗಿದೆ ನಮಗಿದೆ ಒಂದಲ್ಲ ಒಂದು ದಿನ ನನ್ನ ಹೆಂಡತಿಯನ್ನು ನನ್ನ ಮಕ್ಕಳನ್ನು ಮುದ್ದು ಮುದ್ದಾದ ಮಕ್ಕಳನ್ನು ನನ್ನ ಕುಟುಂಬವನ್ನು ನನ್ನ ಹತ್ತಿರದವರನ್ನು ನನ್ನ ಮನೆಯನ್ನು ನನ್ನ ಎಲ್ಲವನ್ನೂ ಬಿಟ್ಟು ಹೋಗಬೇಕಾದ ಒಂದು ಮರಣ ಅದು ನನಗಾಗಿ ಕಾಯುತ್ತಾ ಇದೆ ಆ ಮರಣ ಒಂದು ಸಂತೋಷದಿಂದಾಗಿ ಬೇಕಾದರೆ ಆ ಮರಣ ಒಂದು ಸಂತೋಷದಿಂದಾಗಿ ಬೇಕಾದರೆ ಹಸ್ವಾದ ಈ ಲೋಕ ಈ ಲೋಕದ ಜೀವನ ಅದು ಅತ್ಯಂತ ಕೇರ್ಫುಲ್ ಆಗಿರಬೇಕು ಕೇರ್ಫುಲ್ ಆಗಲು ತುಂಬಾ ಕಷ್ಟವಿದೆ ಇಬಿಲೀಸ್ ಅದನ್ನು ಬಿಡುತ್ತಲೇ ಇಲ್ಲ ಇಬಿಲೀಸ್ ಅದಕ್ಕೆ ಅವಕಾಶ ಕೊಡುತ್ತಿಲ್ಲ ನಿರಂತರವಾಗಿ ನಮ್ಮನ್ನು ದಾರಿ ತಪ್ಪಿಸಲೇ ಎಲ್ಲ ರೀತಿಯಲ್ಲಿ ಅವನು ಕಷ್ಟಪಡುತ್ತಾ ಇದ್ದಾನೆ ಆ ಇಬಲೀಸನ ಬಲೆಯಿಂದ ನಾವು ತಪ್ಪಿಸಿಕೊಳ್ಳಬೇಕು ಅವನ ಬಲೆಯಿಂದ ತಪ್ಪಿಸಿಕೊಳ್ಳಲು ತುಂಬಾ ಕಷ್ಟ ಇದೆ ಆ ತಪ್ಪಿಸಿಕೊಂಡು ನಮ್ಮ ಹುಲಮಾಗಲು ಮರಣ ಹೊಂದಿದಂತೆ ನಮ್ಮ ಪೂರ್ವಿಕರಾದ ವಿದ್ವಾಂಸರು ಮರಣ ಹೊಂದಿದಂತೆ ಸಂತೋಷದ ಮರಣವಾಗಿಬೇಕು ಹಬೀಬರಾದ ಮರಣವಾಗಿ ಬೇಕು ಹಬೀಬರಾದ ರಸೂಲುಸಲ್ಲಮರವರನ್ನು ಕಂಡುಕೊಂಡು ಮರಣ ಹೊಂದುವ ಸೌಭಾಗ್ಯಶಾಲಿಗಳಾಗಬೇಕು بحان رادا أبو بكر الفورة قرضي الله عنه عند كريل بدو برجل براده بدوامسا متعلم قال يا عالم قال كيلر بهود آية سرو جمع الجواب يعني اللي فورة قرضي الله عنه ورا ورا كلامن دو ماتو قلوا آ آه أبو بكر الفورة قرضي الله عنه ورا أستاذ أبو بكر النكاش قرضي الله عنه مرنهندي ميتا يملاجداره ಮೈಯತ್ ಆಗಿ ಆ ಮೈಯತ್ ಜೋರಾಗಿ ನಗುವ ಶಬ್ದ ಕೇಳ್ತಾ ಇದೆ ಎಲ್ಲರೂ ಜನಾಸ ನಮಾಜಿಗಾಗಿ ನಿಂತಿದ್ದಾರೆ ಹನ್ನೊಂದು ಲಕ್ಷ ಜನ ಆ ಜನಾಸ ನಮಾಜಿಗೆ ಸೇರಿದ್ದರು ಎಂದು ಇಲ್ಲಿ ಕಾಣ್ತಾ ಇದೆ ಅಷ್ಟು ದೊಡ್ಡ ಪ್ರಗಲ್ಪರಾದ ವಿದ್ವಾಂಸರು ಆ ಸಮಯದಲ್ಲಿ ಮೈಯತ್ ನಗುತ್ತಾ ಇದೆ ಜನಾಸ ನಗುತ್ತಾ ಇದೆ ನಂತರ ಆದರೂ ಕೂಡ ಶ್ವಾಸ ಬಂದಾಗಿದೆ ಮೈಯತ್ತ ನಗುವುದು ಕಫನೆಲ್ಲ ಬಂದ್ ಮಾಡಿ ಕಬರಿನಕ್ಕೆ ಇಳಿಸಿ ಆ ದಿನ ರಾತ್ರಿ ಅಬೂಬಕ್ರ ಫೂರಕ ಹೊರದಿಯಲ್ಲೋ ಅನ್ನುವ ನಿದ್ದೆ ಮಾಡಿದಾಗ ಉಸ್ತಾದರನ್ನು ಕನಸಿನಲ್ಲಿ ಕಾಣ್ತಾ ಇದೆ ಉಸ್ತಾದರೊಂದಿಗೆ ಕೇಳುತ್ತಾರೆ ಓ ಉಸ್ತಾದರೇ ನಿಮ್ಮ ಮರಣದ ಸಮಯದಲ್ಲಿ ಹನ್ನೊಂದು ಲಕ್ಷ ಮಂದಿ ಸೇರಿದ್ದರು അവരെല്ലൂ കൂടെ തമഗായി ജനജ നമാജീ ബി നിന്നി താ ജോരായി നക്കു കാരണവേനോ നഗലിക്കണവേനു എന്ന് കഴിവറ അബൂബക്കോ അനുബർത്ത നന്ന ജനാജക്ക് ജനാസയ്ക്ക് ലക്ഷ മന്ദി സേരുന്ന അതൊക്കെ ബേക്ക നക്കല്ല ನಾನು ನಗಲಿಕ್ಕಿರುವ ಕಾರಣ ನಾನು ನಗಲಿಕ್ಕಿರುವ ಕಾರಣ ನನ್ನ ಜನಸಕ್ಕೆ ಬೇಕಾಗಿ ಹನ್ನೊಂದು ಲಕ್ಷ ಜನ ಸೇರಿದ್ದರು ಅವರೆಲ್ಲರೂ ಮೈತ್ ನಮಾಸಿಗೆ ಬೇಕಾಗಿ ನಿಂತಾಗ ನಾನು ಆ ವಿಹಂಗಮವಾದ ವಿಶಾಲವಾದ ಸಭೆಯನ್ನೊಮ್ಮೆ ನೋಡಿದೆ ಅಲ್ಲಿ ಇಮಾಮಿನ ಸ್ವಲ್ಪ ಮುಂಭಾಗದಲ್ಲಿ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವ

ಜನಾಜಕ್ಕೆ ಬಂದಿದ್ದರು ಹೇಳುತ್ತಾರೆ ಅವರದ್ದು ಕೂಡ ಅದೇ ಸೇಮ್ ಚರಿತ್ರೆ ಮೈಯುತಾಗಿ ಮಲಗಿರುವ ಜೀವನದಲ್ಲಿ ಒಮ್ಮೆಯೂ ಕೂಡ ನಗದಂತಹ ಅವರು ಮೈಯುತಾಗಿ ಜೋರಾಗಿ ನಗುತ್ತಿದ್ದಾರೆ ಜನರೆಲ್ಲರೂ ಚಿಂತಾಕ್ರಾಂತರಾಗ್ತಾರೆ ಮೈಯುತಾಗಿದೆ ನಗುತ್ತಿದ್ದಾರೆ ಕಬರ್ಗೆ ತಕೊಂಡು ಹೋಗ್ಬೇಕಾ ಮನೆಗೆ ತಕೊಂಡು ಹೋಗ್ಬೇಕಾ ಆ ಸಮಯದಲ್ಲಿ ಆ ಮೈಯತ್ತು ಹೇಳುತ್ತಾ ಇದೆ ಕದ್ದಿ ಮುನಿ ಎಂತಲ್ಲಿ ರಸೂಲ್ಲಾಹಿ ಸಲಹು ಅಲಿ ವಸಲ್ಲಮ ಫಿ ಖಬರಿ ನನ್ನ ಖಬರ್ನಲ್ಲಿ ಹಬೀಬ್ ನನಗಾಗಿ ಕಾಯುತ್ತಿದ್ದಾರೆ ಬೇಗ ತೆಗೊಂಡು ಹೋಗಿ ನಾನು ನಗುವುದನ್ನು ನೋಡಬೇಡಿ ನೀವು ನಾನು ನಗುವುದನ್ನು ನೋಡಬೇಡಿ ಹಬೀಬ್ ನಮಗಾಗಿ ನನಗಾಗಿ ಖಬರ್ನಲ್ಲಿ ಕಾಯುತ್ತಿದ್ದಾರೆ ಅಂತಹ ಸುಂದರವಾದ ಮರಣಗಳು ಅನೇಕರಿಗೆ ಮಹಾನರಾದ ಹಸುರತ್

ನನ್ನ ಮೈಯುತ್ತನ್ನು ಕಬರಲ್ಲಿಟ್ಟರೆ ನಾನು ಮರಣ ಹೊಂದಿದರೆ ನನಗಾಗಿ ಕಬರನ್ನು ತೆರೆಯುವಾಗ ಒಳ್ಳೆ ಆಳವಿರುವ ಕಬರನ್ನು ನೀವು ತೆಗೆಯಬೇಕು ಒಳ್ಳೆ ಆಳವಿರಬೇಕು ನನ್ನ ಕಬರ್ ಶಿಷ್ಯಂದರು ಕೇಳುತ್ತಾರೆ ಆಳವಿರುವುದೇಕೆ ಆ ಸಮಯದಲ್ಲಿ അവ മലഗോ സാലും എത്തു നിൽക്കുന്ന ജീവനല്ല ഹബീബി യത്തു നന്ന ബളി ബോ നഷന അയ്യോ എന്ന് ബീയ്യോ എന്ന് ഉത്തര കേ ಎಲ್ಲ ದಿವಸ ನಮಾಜಿನಲ್ಲಿ ಸಲಾಮ್ಗೆ ಉತ್ತರ ಲಭಿಸುತ್ತಿತ್ತು ನಮಗೆ ತಶ ಎಲ್ಲ ಎಲ್ಲಾ ದಿವಸ ಉತ್ತರ ಲಭಿಸುತ್ತಿದ್ದ ಹದಿನಾಲ್ಕು ಮಹಾತ್ಮರುಗಳ ಚರಿತ್ರ ಕಿತಾಬಿನಲ್ಲಿ ಕಾಣ್ತಾ ಇದೆ ಒಂದು ದಿನವಾದರೂ ಉತ್ತರ ಸಿಕ್ಕಿದೆ ನಮಗೆ ಒಂದು ದಿನ ಒಂದು ನಮಾಜಿನಲ್ಲಿ ಒಮ್ಮೆಯಾದರೂ ಯಾಕೆ ಅದಕ್ಕಿರುವ ಕಿವಿ ನಮ್ಮ ಕಿವಿಯಾಗಲಿಲ್ಲ ಅದಕ್ಕಿರುವ ಕಣ್ಣು ನಮ್ಮ ಕಣ್ಣಾಗಲಿಲ್ಲ ಆ ಸಲಾಂ ಹೇಳಲು ಪಕ್ವತೆಯುಳ್ಳ ನಾಲಿಗೆ ನಮ್ಮ ನಾಲಿಗೆ ಆಗಲಿಲ್ಲ ಅದು ಆಗುವವರೆಗೆ ಕಾಣಲ್ಲ ಕೇಳಲ್ಲ ನೋಡಲು ಸಾಧ್ಯವಿಲ್ಲ ಕಾರಣ ಪರಿಶುದ್ಧರಾದ ಹಬೀಬನ್ನು ಪರಿಶುದ್ಧವಾದ ಕಣ್ಣುಗಳಿಂದ ಮಾತ್ರ ನೋಡಲು ಸಾಧ್ಯ ಪರಿಶುದ್ಧವಾದ ಹಬೀಬಿನ ಸಲಾಮನ್ನು ಪರಿಶುದ್ಧವಾದ ಕಿವಿಗಳಿಂದ ಕೆತ್ತ ಮಾತ್ರ ಸಾಧ್ಯ ಪರಿಶುದ್ಧರಾದ ಹಬೀಬಿನ ಕಿವಿಗಳಿಗೆ ಪರಿಶುದ್ಧವಾದ ಬಾಯಿಗಳಿಂದ ಹೋದ ಸಲಾಮುಗಳು ಮಾತ್ರ ಸಾಧ್ಯ ಆದ್ದರಿಂದ ನನ್ನ ಮಾತುಗಳು ಪರಿಶುದ್ಧವಾಗಬೇಕು ನನ್ನ ಕಿವಿಗಳು ಪರಿಶುದ್ಧವಾಗಬೇಕು ನನ್ನ ಕಣ್ಣುಗಳು ಪರಿಶುದ್ಧವಾಗಬೇಕು ಮರಣ ಹೊಂದುವಾಗ ಸುಂದರವಾದ ಮರಣಗಳು ಎಷ್ಟೊಂದು ಮಗಳಿಗೆ ಮಹಿಯುದ್ದೀನ್ ಅಬ್ದುಲ್ ಕಾದ್ರಿಲ್ ಜೀಲಾನಿ ಅವರ ಮರಣ ಹೊಂದುವಾಗ ಅವರ ಶಿಷ್ಯರಲ್ಲಿ ಅವರ ಮಕರ ಮಕ್ಕಳಲ್ಲಿ ಪ್ರಗಲ್ಪನಾದ ಒಂದು ಮಗ ಅಬ್ದುಲ್ ರಜಾಖ್ ಕಾರಣ ಮಹಿಯುದ್ದೀನ್ ಶೇಖರ್ ಅವರಿಗೆ ಹದಿನಾಲ್ಕು ನಲವತ್ತೊಂಬತ್ತು ಮಕ್ಕಳು ನಲವತ್ತೊಂಬತ್ತು ಮಕ್ಕಳಲ್ಲಿ ಹದಿನಾಲ್ಕು ಮಕ್ಕಳು ಮಾತ್ರ ದೊಡ್ಡವರಾಗಿದ್ದಾರೆ ದೊಡ್ಡವರಾದವರೆಲ್ಲ ಒಲಿಯಾಗಿದ್ದಾರೆ ಮಕ್ಕಳು ಯಾವ ರೀತಿ ತಂದೆ ತಾಯಿ ಯಾವ ರೀತಿ ಇರ್ತಾರೆ ಅದೇ ರೀತಿ ಮಕ್ಕಳು ಎಂಬುದಕ್ಕೆ ಉದಾಹರಣೆಯಾಗಿದೆ ನಲವತ್ತೊಂಬತ್ತು ಮಕ್ಕಳು ಹದಿನಾಲ್ಕು ಮಕ್ಕಳು ಮಾತ್ರ ದೊಡ್ಡವರಾದರು ದೊಡ್ಡವರಾದವರೆಲ್ಲ ಒಲಿಯಾಗಿ ಬಿಟ್ಟರು ಅದರಲ್ಲಿ ದೊಡ್ಡ ಮಗ

ಇಮಾಮ್ ಮರಣ ಹೊಂದುವ ಸಮಯ ಸ್ನಾನ ಮಾಡಿ ಬಿಳಿ ವಸ್ತ್ರವನ್ನು ಮಲಗಿ ಧರಿಸಿಮುಖವಾಗಿ ಮಲಗಿಲ್ಮೋತನ್ನು ಸ್ವಾಗತ ಮಾಡುತ್ತಾ ಮರಣ ಹೊಂದಿದರು ಇದು ಆ ಕಾಲದಲ್ಲಿರುವವರು ಮಾತ್ರವಲ್ಲ ಈ ಕಾಲದಲ್ಲಿ ಜೀವಿಸುವ ಅನೇಕರಿದ್ದಾರೆ ಎಲ್ಲಾ ವಸೀಯತ್ತುಗಳನ್ನು ಹೇಳಿ ಸಂತೋಷದಿಂದ ಮರಣ ಹೊಂದಿದವರು ಕಾಸರಗೋಡು ಜಿಲ್ಲೆಯ ಮೊಹಿಮ್ಮಾತ್ ಕರೆಯಲ್ಪಡುವ ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿಬೆಳಿಸಿದ ಜೈನುಲ್ ಮುಹೀನ್ ಮರುಹುಂ ಸೈಯದಲ್ ತಂಗಲ್ ನಾನೆಲ್ಲಿ ಇಫುಲ್ ಖುರಾನ್ನಲ್ಲಿ ಕಲಿಯುತ್ತಿದ್ದ ಸಂದರ್ಭದಲ್ಲಾಗಿತ್ತು ಮಹಾಣರಾದ ತಾಹಿರುಲ್ಹದಲ್ ತಂಗಲ್ ರವರ ವಫಾತ್ ಕೇವಲ ಐವತ್ತಾರು ವರ್ಷಗಳ ಋಸವಾದ ಬದುಕಿನಲ್ಲಿ ಅನೇಕಾರು ಅದ್ಭುತಗಳನ್ನು ಕೊಡಮಾಡಿದವರು ಸಂಘಟನೆಗೆ ಬೇಕಾಗಿ ಜೀವವನ್ನು ಮುಡಿಪಾಗಿಟ್ಟ ತಾಹಿರುಲ್ಲಹದಲ್ಲಿ ಶರೀರದಲ್ಲಿ ಮಾರಕವಾದ ಹದಿನೈದರಷ್ಟು ರೋಗಗಳಿವೆ ಹತ್ತಿರವಿದ್ದ ಕಾದಿಮೆ ಹೇಳುತ್ತಾ ಇದ್ದಾರೆ ಮರಣದ ಮುಂಚಿನ ಕೆಲವೊಂದು ದಿನಗಳಲ್ಲಿ ಬೆಳಿಗ್ಗೆ ಹದಿನೈದು ಟ್ಯಾಬ್ಲೆಟ್ಸ್ಗಳು ಮಧ್ಯಾಹ್ನ ಹದಿನೈದು ಟ್ಯಾಬ್ಲೆಟ್ಸ್ಗಳು ರಾತ್ರಿ ಹದಿನೈದು ಟ್ಯಾಬ್ಲೆಟ್ಸ್ಗಳು ಕುಡಿಯಬೇಕು ಒಂದೊಂದು ಟ್ಯಾಬ್ಲೆಟ್ಸ್ಗಳನ್ನು ಕುಡಿಯುವಾಗ ಅಲ್ಲೋ ಅಲ್ಲ ಅಂತ ಹೇಳ್ತಾ ಇದ್ದರು ಸಾಧ್ಯವಾಗಲ್ಲ ಅಂತ ಹೇಳ್ತಾ ಇದ್ದರು ಮಾತ್ರವಲ್ಲ ನರ್ಸ್ಗಳನ್ನು ರೂಮಿಗೆ ಬಿಡ್ತಾ ಇರಲಿಲ್ಲ ನಮ್ಮ ಈ ಸಂಘಟನೆಯನ್ನು ಕಟ್ಟಿ ಬೆಳೆಸಿದುಲೆಮಗಳ ಬಗ್ಗೆ ಹೇಳ್ತಾ ಇದ್ದೇನೆ ಆ ರೀತಿ ಮಾರಕವಾದ ರೋಗದಲ್ಲಿರುವಾಗ ಕೊನೆಯ ಎರಡು ಮೂರು ದಿನಗಳ ಕಾಲ ಬೇರೆ ಯಾವುದೇ ಮಾತಿಲ್ಲ ಯಾರೊಂದಿಗೂ ಮಾತಿಲ್ಲ ಸುಲ್ತಾನ ಎ ಪಿ ಉಸ್ತಾದಿ ಮರಳು ಹೊಂದುವುದಕ್ಕಿಂತ ಎರಡು ದಿವಸ ಮುಂಚೆ ಬಂದಾಗ ಹೇಳುತ್ತಿದ್ದಾರೆ ಆಗ ಮಾತನಾಡ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೇನೆ ಇನ್ನು ನಮಗೆ ಸ್ವರ್ಗದಲ್ಲಿ ಕಾಣುವ ಇನ್ನು ನಮಗೆ ಸ್ವರ್ಗದಲ್ಲಿ ಕಾಣುವ ಅನೇಕರು ಮರಣ ಹೊಂದುತ್ತಿದ್ದಾರೆ ನಾನು ಕೂಡ ಹೋಗ್ತಾ ಇದ್ದೇನೆ ನನಗೆ ಸ್ವರ್ಗ ಕಾಣುತ್ತಾ ಇದೆ ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೇನೆ ಎಂದು ಹೇಳಿ 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 ಈ ಲೋಕವನ್ನು ಬಿಟ್ಟ ನಮ್ಮೆ ಮಾಕಳು ನೆನಪಿಗೆ ಬರ್ತಾ ಇದೆ ಡಯಾಲಿಸಿಸ್ ನಡೆಯುತ್ತಿದ್ದ ಸಂದರ್ಭ ದಪ್ಪಗಿರುವ ಆ ಶರೀರ ಕೃಷಕಾಯಕವಾಗಿದ್ದ ಸಂದರ್ಭ ಎಸ್ ಎಸ್ಸಿನ ಕಾಸರಗೋಡು ಜಿಲ್ಲೆಯ ಕಾರ್ಯಕರ್ತರು ಒಂದು ಸಮ್ಮೇಳನಕ್ಕೆ ಬೇಕಾಗಿ ಕರೆಯಲು ಬಂದಾಗ ಹೇಳ್ತಾರೆ ನೀವು ನನ್ನನ್ನು ಕರೆಯಲಿಕ್ಕೆ ಬರಬಾರದು ಸಂಘಟನೆಯ ಕಾರ್ಯಕ್ರಮಗಳಿಗೆ ನನ್ನನ್ನು ಕರೆಯಲಿಕ್ಕೆ ಬರಬಾರದು ಕಾರಣ ಕರೆದ್ರೆ ನನಗೆ ಬರಲೇಬೇಕು ಸಂಘಟನೆಯ ಕಾರ್ಯಕ್ರಮಗಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನನ್ನಿಂದ ಆಗಲ್ಲ ಆದರೆ ಈ ಶರೀರ ಹಿಡ್ಕೊಂಡು ನಾನೇಗೆ ಬರಲಿ ಒಂದು ಹೆಜ್ಜೆ ನೀಡಲಿಕ್ಕೆ ಆಗಲ್ಲ ನನಗೆ ಮಾತ್ರವಲ್ಲ ನಿಮ್ಮ ಕಾರ್ಯಕ್ರಮದ ಅದೇ ಡೇಟ್ ನನ್ನ ಡಯಾಲಿಸಿಸ್ನ ಡೇಟ್ ಆಗಿದೆ ಎಂದು ಹೇಳಿದಾಗ ಕಾರ್ಯಕರ್ತರು ಹೇಳಿದರು ಬರಲಿಕ್ಕಾಗಿ ಎಲ್ಲ ನಿಮ್ಮ ಪೂರ್ತಕ್ಕಾಗಿ ನಿಮ್ಮ ತೃಪ್ತಿಗಾಗಿ ಬರ್ತಾ ಇದ್ದೇವೆ ಒಂದು ಬರ್ಕತಿಗಾಗಿ ನೋಟಿಸ್ನಲ್ಲಿ ಹೆಸರಾಕಬಹುದಾ ಹೆಸರಾಗಿ ಪರ್ಮಿಷನ್ ಕೊಟ್ಟರು ಹೆಸರಾಕಿದ್ದು ಮಾತ್ರವಲ್ಲ ಡಯಾಲಿಸಿಸ್ ಮುಗಿದರೆ ಇರುವಂತಹ ಸುಸ್ತು ಅದು ಅವರಿಗೆ ಗೊತ್ತು ಡಯಾಲಿಸಿಸ್ ಮುಗಿದವರಿಗೆ ಗೊತ್ತು ಆ ಸುಸ್ತಿನಲ್ಲಿ ಕೋಳಿಕೋಡಿನಿಂದ ಬರುವಾಗ ಕಾಸರಗೋಡು ತಲುಪಿದಾಗ ಕೃಷಿಕಾಯಕವಾಗಿ ಮಲಗಿರುವ ಉಸ್ತುವಾದ ಹೇಳ್ತಾರೆ ಇವತ್ತು ಎಸ್ ವೈಯಸ್ಸಿನ ಸಮ್ಮೇಳನವಲ್ವಾ ಅವರು ನನ್ನನ್ನು ಕರೀಲಿಕ್ಕೆ ಬಂದಿದ್ದಾರಲ್ವಾ ಅಲ್ಲಿ ಹೋಗದಿದ್ದರೆ ಸರಿಯಲ್ಲಲ್ವಾ ಆದರೆ ಹೋಗುವ ಡ್ರೈವರ್ ನೋಡಿರ್ತಾರೆ ಈ ಶರೀರ ತಗೊಂಡು ನಡುವಿಲಿಕ್ಕಾಗದ ಕೃಷಿಕಾಯಕ ಶರೀರ ಇವತ್ತಷ್ಟು ಡಯಾಲಿಸಿಸ್ ಆಗಿದೆ ಎಲ್ಲಿಗೆ ಹೋಗುವುದು ಇಲ್ಲ ನನಗೆ ಆ ಸಮ್ಮೇಳನಕ್ಕೆ ಹೋಗದಿದ್ದರೆ ಮನಸ್ಸಿಗೆ ಸಮಾಧಾನವಿಲ್ಲ ನನ್ನ ಎಸ್ ವೈಯಸ್ಸಿನ ಸಮ್ಮೇಳನವಲ್ವಾ ಅದು ಎಂದು ಹೇಳಿ ಡಯಾಲಿಸ್ ಆಸ್ಪತ್ರೆಯಿಂದ ಡೈರೆಕ್ಟ್ ಆಗಿ ಎಸ್ ಜಿಲ್ಲಾ ಸಮ್ಮೇಳನದ ವೇದಿಕೆಗೆ ನೂರ್ ನಾಲ್ಕು ಜನರ ಕೈಗಳನ್ನೆತ್ತಿಕೊಂಡು ಆ ವೇದಿಕೆಗೆ ಹೋಗಿ ದೂರ ಮಾಡಿದ ಸೇವಿದ ಸಾಧುಗಳ ಕಟ್ಟಿ ಬೆಳೆಸಿದ ಸುಸ್ತುಬದ್ಧವಾದ ಬರಕತ್ತಿರುವ ಸಂಘಟನೆಯಾಗಿದೆ ಅದು ಈ ಸಂಘಟನೆಯ ಇದರ ಬರಕತ್ ಆಗಿದೆ ಅರ್ಥ ಮಾಡಿಕೊಂಡಿಲ್ಲ ಕೇವಲ ಹೆಸರಿಗೆ ಬೇಕಾಗಿ ಜನರೊಂದಿಗೆ ನಾನೊಬ್ಬ ಕಾರ್ಯಕರ್ತ ಎಂದು ಹೇಳಿಕೊಂಡು ಚಂಬಕು ಚಲಿಕೆ ಬೇಕಾಗಿಲ್ಲ ಯಾವುದಾದರೂ ಪೇಪರ್ಗಳಲ್ಲಿ ಫೋಟೋ ಬರಲಿಕ್ಕೆ ಬೇಕಾಗಿಲ್ಲ ಇದರ ಅಧ್ಯಕ್ಷಗಿರಿಯೂ ಇದರ ಪರಾಧಾನ ಪ್ರಧಾನ ಕಾರ್ಯದರ್ಶಿಗಿರಿಯು ಇದರ ಮೆಂಬರ್ ಇಹಲೋಕದಲ್ಲಿರುವ ಯಾವುದಾದರೂ ಬೇಕಾಗಿ ಯಾರು ಕೂಡ ಮಿಸ್ಯೂಸ್ ಮಾಡಬೇಡ್ರಿ ದಯವಿಟ್ಟು ಹೇಳ್ತಾ ಇದ್ದೇನೆ ಪ್ರತಿಯೊಂದು ಪ್ರತಿಯೊಂದು ಉಮರಗಳೊಂದಿಗೂ ಹೇಳಲಿಕ್ಕಿರುವ ಒಂದು ಮಾತಾಗಿದೆ ಇದು ಕೇವಲ ಹೆಸರಿಗೆ ಬೇಕಾಗಿ ಜನರ ಮುಂದೆ ಪ್ರದರ್ಶನಕ್ಕೆ ಬೇಕಾಗಿರುವ ಸಂಘಟನೆಯಲ್ಲ ಅಲ್ಲಾಹನ ಹಡಬಳ್ಳಿಯಲ್ಲಿ ಹೋಗುವಾಗ ಎಸ್ ಎಸ್ ಎಫ್ ನ ಕಾರ್ಯಕರ್ತನಾಗಿದ್ದೆ ನಾನು ತಾಜಮಾರ್ ಅವರ ಹಿಂಬಾಲಕರಾಗಿದ್ದೆ ನಾನು ನಿರಂತರವಾಗಿ ತೀಕ್ಷ್ಣವಾದ ಪ್ರಾಣಿಗಳಂತೆ ಬರುತ್ತಿರುವ ಎಲ್ಲ ರೀತಿಯ ಅಪರಾಧಗಳನ್ನು ಅಪವಾದಗಳನ್ನು ಅಪಪ್ರಚಾರಗಳನ್ನು ದೂಷಣೆಗಳನ್ನು ಮೆಟ್ಟಿ ನಿಂತು ಜಗತ್ತಿನ ಮುಂದೆ ಪ್ರಜಲಿಸುತ್ತಿರುವಂತಹ ಸುಲ್ತಾನುಲ್ ಅವರ ಹಿಂಬಾಲಕರಾಗಿದ್ದೆ ನಾನು ಎಂದು ಎದೆ ತಟ್ಟಿ ನನಗೆ ಮಹರಾದಲ್ಲಿ ಹೇಳಬೇಕು ಅದಕ್ಕಿರುವ ಮೆಂಬರ್ಶಿಪ್ ಆಗಿದೆ ಈ ಸಂಘಟನೆ ಎಪ್ಪತ್ತೈದು ಎಂಬತ್ತು ವಯಸ್ಸಿನ ಬುದಿಪ್ರಾಯದಲ್ಲಿರುವ ನಮ್ಮ ಸುಲ್ತಾನು ಲಲೆಮಾರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ವೇದಿಕೆಗಳಿಗೆ ನಿರಂತರವಾಗಿ ಹೋಗಿ ಕೆಲವರು ಹೇಳ್ತಾರೆ ಫ್ಲೈಟ್ ಅಲ್ಲಿ ಹೋಗುದು ಫ್ಲೈಟ್ ಅಲ್ಲಿ ಹೋಗುದು ಫ್ಲೈಟ್ ಅಲ್ಲಿ ಒಮ್ಮೆ ಕೂತ್ಕೊಂಡವರೇ ಕೇಳಿ ನೋಡಿ ಫ್ಲೈಟ್ ಅಲ್ಲಿ ಒಮ್ಮೆ ಕೂತ್ಕೊಂಡವರನ್ನ ಕೇಳಿ ನೋಡಿ ಸಾಮಾನ್ಯ ಕಾರಿನಲ್ಲಿ ಹೋಗುವ ಆರಾಮ ಕೂಡ ಫ್ಲೈಟ್ನಲ್ಲಿಲ್ಲ ಗಲ್ಲಿ ಗಲ್ಲಿಗಳಿಗೆ ಹಲ್ಲಿ ಹಳ್ಳಿಗಳಿಗೆ ನಗರ ನಗರಗಳಿಗೆ ಪಟ್ಟಣ ಪಟ್ಟಣಗಳಿಗೆ ಬೀದಿ ಬೀದಿಗಳಿಗೆ ಹೋಗಿ ಅಹಲು ಸುನ್ನತಿ ವಲ್ ಜಮಾಯತಿಗೆ ನೇತೃತ್ವವನ್ನು ಕೊಡುತ್ತಿರುವ ನಮ್ಮ ಕಣ್ ಮುಂದೆ ಕಾಣುತ್ತಿರುವ ಒಂದು ಅದ್ಭುತ ಶಕ್ತಿಯಾಗಿದೆ ಸುಲ್ತಾನ್ ಎಪ್ಪತ್ತೈದು ಎಂಬತ್ತು ವಯಸ್ಸಿನ ಮುದಿಪ್ರಾಯದಲ್ಲಿ ಜಗತ್ತು ಪರ್ಯಟನ ಮಾಡುತ್ತಾ ಅಹಲು ಸುನ್ನತಿ ವಲ್ ಜಮಾಯತಿಗೆ ನೇತೃತ್ವವನ್ನು ಕೊಡುವ ಇಂತಹ ಒಂದು ಮುಗುಲ್ ಅದ್ಭುತ ಮುಖ ಎಲ್ಲಿ ಕಾಣಲು ಸಾಧ್ಯ ಈ ನೇತೃತ್ವವಲ್ಲದೆ ಇನ್ಯಾವುದಾಗಿದೆ ಇನ್ಯಾವುದಾಗಿದೆ ಜಗತ್ತಿನ ಆಧುನಿಕ ಜಗತ್ತಿನ ನೇತೃತ್ವ ಈ ಜಗತ್ತಿನ ಸಮುದ್ಧಾರಕ ಸುಲ್ತಾನೆ ಮಾಡಲೇ ಬೇರೆ ಯಾರು ಉತ್ತರ ಕರ್ನಾಟಕದ ಗಂಗಾವತಿ ಎಂದು ಕರೆಯಲ್ಪಡುವ ಪಟ್ಟಣಕ್ಕೆ ನಾವು ಪ್ರಥಮ ಬಾರಿ ಭೇಟಿ ಕೊಟ್ಟಾಗ ಅಲ್ಲೊಂದು ದೊಡ್ಡ ಸಿನಿಮಾ ಟ್ಯಾಕೀಸ್ ಅದರ ಹೆಸರು ಮುಹಯುದ್ದೀನ್ ಸಿನಿಮಾ ಟ್ಯಾಕೀಸ್ ಈಗಲೂ ಇದೆ ಗಂಗಾವತಿಗೆ ಬಂದವರು ಕಾಣಬಹುದು ಈಗಲೂ ಇದೆ ಮೊಹಯ್ಯುದ್ದೀನ್ ಸಿನಿಮಾ ಟ್ಯಾಕೀಸ್ ಬರಕತಿಗಾಗಿಟ್ಟಿರ್ಬೋದು ಮೊಹುದ್ದೀನ್ ಶೇಖಾ ಹಾಲಿರಾಗಲಿಕ್ಕೆ ಮೊಹಿಯುದ್ದೀನ್ ಸಿನಿಮಾ ಟಾಗಿಸಿ ಈಗಲೂ ಕೂಡ ಗಂಗಾವತಿಯಲ್ಲಿದೆ ಬೇಕಾದರೆ ಬರ್ಬೋದು ಕಾಣ್ಬೋದು ಅದು ಯಾರದು ಮಸೀದಿಯ ಉಪಾಧ್ಯಕ್ಷರದ್ದು ಕಾರಣ ಮಸೀದಿ ಉಪಾಧ್ಯಕ್ಷರಾಗುವಾಗ ಹೆಸರು ಬರಕತ್ ಇಡಬೇಕಲ್ವಾ ಅಲ್ಲಿನ ಶೋಚನೀಯ ಅವಸ್ಥೆಯನ್ನು ಕಂಡು ದುಃಖವಾಯಿತು ಆದರೆ ಅಲ್ಲಿ ಬಸ್ ಸ್ಟ್ಯಾಂಡ್ನ ಪಕ್ಕದಲ್ಲಿ ಬೃಹದಾಕಾರದ ಒಂದು ಮಸೀದಿ ಮಸ್ಜಿದ್ ಬಿಲಾಲ್ ಅಹಿಲು ಸುನ್ನತಿ ಅಲ್ಲಿನ ನೂರುದ್ದೀನ್ ಒಬ್ಬೊಬ್ಬ ಕಾರ್ಯಕರ್ತರೊಂದಿಗೆ ಮಾತನಾಡಿಸಿದಾಗೆ ಹೇಳ್ತಾರೆ ಇಲ್ಲಿ ನಿಮ್ಮ ಕೇರಳದ ಒಬ್ಬ ಆಲಿಂ ಬಂದ ನಂತರ ಅವರು ಮಸೀದಿ ಕಟ್ಟಿಸಿದ ನಂತರ ಧಾರ್ಮಿಕವಾದ ಸುನ್ನತ ಜಮಾತಿನ ಕಾರ್ಯಚಟುವಟಿಕೆಗಳು ಸ್ವಲ್ಪ ಸಕ್ರಿಯವಾಗ್ತಾ ಇದೆ ಅವರು ಮಸೀದಿ ಕಟ್ಟಿಸಿದರು ಒಂದು ಕೋಟಿ ಬೆಲೆಯ ಮಸೀದಿ ಇದು ಆ ಮಸೀದಿಯ ಮುಂಭಾಗಕ್ಕೆ ಹೋದಾಗ ವಿಶಾಲವಾದ ಭವ್ಯವಾದ ಸುಂದರವಾದ ವಿಹಂಗಮವಾದ ಮನೋಹರವಾದ ಸೊಬಗಿನ ಸುಂದರವಾದ ಮಸೀದಿಯ ಮುಂಭಾಗದಲ್ಲಿ ಬಿಳಿ ಕಾಲಿನಲ್ಲಿ ಕಪ್ಪಾಗಿ ಕೆತ್ತು ನಿಂತಿದೆ ಶೈ ಅಬೂಬಕರ್ ರವರು ಕಟ್ಟಿದ ಮಸೀದಿ ನಮ್ಮ ನಾವು ಜೀವಿಸುವ ಕನ್ನಡ ನಾಡಿನಲ್ಲಿ ನಾವು ಹೋಗದ ಸ್ಥಳಗಳಲ್ಲಿ ನಮಗಿಂತ ಮುಂಚೆ ಹೋಗಿ ಮಸೀದಿ ಕಟ್ಟಿ ಅಲಸುನ್ನತು ವಲ್ ಜಮಾಯತನ ಕಾರ್ಯ ಚಟುವಟಿಕೆಗಳಿಗೆ ಚಾಲನೆ ನೀಡಿದ ಒಬ್ಬ ಮಹಾನ್ ಶಕ್ತಿ ನಮ್ಮ ನಾಯಕ ಅವರು ಕಟ್ಟಿಸಿದ ಎಲ್ಲ ಮಸೀದಿ ಅವರು ಕಂಡಿಲ್ಲ ಅವರು ಕಟ್ಟಿಸಿದ ಎಲ್ಲ ಮಸೀದಿಗಳ ಉದ್ಘಾಟನೆಗೆ ಅವರು ಹೋಗಿಲ್ಲ ಭಾರತದಲ್ಲಿ ಕಾಶ್ಮೀರದಲ್ಲಿ ಹೋದಾಗ ಆ ಕಾಶ್ಮೀರದ ಕಟ್ಟಕಡೆಯಲ್ಲಿ ಹಿಮಾಲಯ ಪರ್ವತದಿಂದ ಕೆಳಬರುವಾಗ ಕಾಣುವ ಪ್ರಥಮ ಮಸೀದಿ ಸುಲ್ತಾನ್ ಕಟ್ಟಿಸಿದ ಮಸೀದಿಯಂತೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಉದ್ದಗಲಕ್ಕೂ ಹರಿದಿರುವ ಭಾರತದಲ್ಲಿ ಮೂರು ಸಾವಿರದಷ್ಟು ಮಸೀದಿಗಳನ್ನು ನಿರ್ಮಾಣ ಮಾಡಿ ಮನ್ ಒಂದು ಮಸೀದಿ ಜಗತ್ತಿನಲ್ಲಿ ಕಟ್ಟಿದರೆ ಅವನಿಗೆ ಅಲ್ಲಾಹು ಕೊಡುವ ಕೊಡುಗೆ ಆ ಒಂದು ಭವನವಾಗಿದೆ ಅಲ್ಲಾಹು ಒಂದು ಭವನವನ್ನು ಕೊಡುವಾಗ ಚಿಕ್ಕ ಬೆಡ್ರೂಮ್ ಅನ್ನು ಕೊಡಲ್ಲ ಅಮೇರಿಕಾದ ವೈಟ್ ಹೌಸ್ಗಿಂತಲೂ ಕೂಡ ಮಿಗಿಲಾದ ಒಂದು ಭವಿಯ ಅರಮನೆಯಲ್ಲದೆ ಅಲ್ಲಾಹನ ಇಜ್ಜತ್ತಿಗೆ ಅಲ್ಲಾಹನ ಪವರಿಗೆ ತಕ್ಕುದಾದ ಅರಮನೆಯಲ್ಲದೆ ಅಲ್ಲಾಹು ಕೊಡಲ್ಲ ಅಂತಹ ಮೂರು ಸಾವಿರ ಅರಮನೆ ಉಸ್ತಾದಿ ಕೊಟ್ಟರೆ ಎಲ್ಲವನ್ನು ಇಟ್ಕೊಂಡು ಉಸ್ತಾದಿಯನ್ನು ಮಾಡಲಿಕ್ಕೆ ಈ ಮೆಂಬರ್ಶಿಪ್ ಪಡೆದುಕೊಂಡು ಅವರ ಹಿಂಬಾಲಕರಾಗಿ ಜೈಕಾರ ಹಾಕುತ್ತಾ ಏನಾದರೂ ಅಹ್ಲೂ ಸುನ್ನತಿ ವಲ್ ಮೀಟಿಂಗ್ ಮೀಟಿಂಗ್ಗಳಿಗೆ ಅಟೆಂಡ್ ಆಗಿ ಎಸ್ ಎಸ್ ಎಫ್ನ ಮೆಂಬರ್ಶಿಪ್ ಮೂಲಕ ಹಳ್ಳಿ ಗಲ್ಲಿಗಳಿಗೆ ತೆರಳಿ ದೇವ ಚಟುವಟಿಕೆಗಳಲ್ಲಿ ಸಕ್ರಿಯವಾದಾಗ ಉಸ್ತಾದಿನ ಶಿಫಾರಸ್ಸು ನೊಂದಿಗೆ ಆ ಯಾವುದಾದರೂ ಭವನದ ಯಾವುದಾದರೊಂದು ಮೂಲೆಯಲ್ಲಿ ಕಸಗುಡಿಸುವ ವ್ಯಕ್ತಿಯಾಗಿ ನಮ್ಮನ್ನು ಸೇರ್ಪಡೆ ಮಾಡಿದರೆ ಅದರಲ್ಲಿ ಹಂದಿರಿಲ್ಲ ನಮಗೆ ಸಾಕು ಸ್ವರ್ಗದಲ್ಲಿ ಸಿಗುವ ಸ್ಥಾನ ಅದಕ್ಕಾಗಿರಲಿ ನಮ್ಮ ಈ ಮೆಂಬರ್ಶಿಪ್ ಅನ್ನ ಯುವಕರೇ ಹೆಸರಿಗೆ ಬೇಕಾಗಿ ಸ್ಥಾನಕ್ಕೆ ಬೇಕಾಗಿ ಹೊಡೆದಾಟ ಬಡಿದಾಟ ಪರಕಾಟ ಪರದಾಟ ಗುದ್ದಾಟಗಳನ್ನು ನಡೆಸುವಂತಹ ಒಂದು ಸಂಘಟನೆಯಲ್ಲ ಇದು ಯಾರಿಗಾದರೂ ತೋರ್ಪಡಿಸಲಿಕ್ಕಿರುವ ಸ್ಥಾನವಲ್ಲ ಅಧ್ಯಕ್ಷನಿಂದ ಹಿಡಿದು ಸಾಮಾನ್ಯ ಮೆಂಬರ್ವರೆಗೆ ಪ್ರತಿಯೊಬ್ಬನು ಅಧ್ಯಕ್ಷ ಮಾಡಬೇಕಾದ ಕೆಲಸ ಕಾರ್ಯದರ್ಶಿ ಮಾಡಬೇಕಾದ ಕೆಲಸಗಳನ್ನು ಮಾಡಬೇಕಾದ ಸಂಘಟನೆ ನನಗೆ ತಹಿಲಿಗಿರಿಬೇಕು ನನಗೆ ದಿಕ್ಕಿರಬೇಕು ನನ್ನ ಮೈತ್ಗೆ ಸೊಲಾಚು ಬೇಕೋ ನನ್ನ ಮಹಿಳೆಗಳನ್ನು ಯಾವ ಮೂಲೆಯಲ್ಲಾದರೂ ಕಂಡು ಹುಡುಕಿಕೊಂಡು ಬಂದು ಜನಾಸದ ಮುಂದೆ ನಿಂತುಕೊಂಡು ನಮಾಜು ಮಾಡಲು ಸಹಸ್ರಾರು ಕಾರ್ಯಕರ್ತರ ವಿಳಮಗಳ ಸೈದ್ ಸದಾತುಗಳ ಪಡೆಬೇಕೋ ನಾನು ಕಾರ್ಯಕ್ರ ಕಾರ್ಯಕರ್ತನಾಗಬೇಕು ನಾನು ಕಾರ್ಯಕರ್ತನಾಗಬೇಕು ಅವನಿವನು ಮಾಡಿದರೆ ಸಾಲದು ಸಹೋದರರೇ ನಮಾಜಿನ ಸಮಯವಾಗ್ತಾ ಇದೆ ಜಾಸ್ತಿಯಾಗಿ ನಾನು ವಿಷಯಗಳತ್ತು ಹೋಗಲ್ಲ ನನ್ನ ಪ್ರೀತಿಯ ಕಾರ್ಯಕರ್ತರೇ ಎಪ್ಪತ್ತು ಎಂಬತ್ತು ವಯಸ್ಸಿರುವ ನಮ್ಮ ಹೊಳೆ ಮಗಳು ರಾತ್ರಿ ಹಗಲಿಂದಿಲ್ಲದೆ ನಿರಂತರವಾಗಿ ದುಡಿಯುತ್ತಿರುವ ಕಷ್ಟಪಡುತ್ತಿರುವ ನಿದ್ರೆ ಬಿಟ್ಟು ಓಡಾಡುತ್ತಿರುವ ಆ ಕಷ್ಟ ಕಾರ್ಪಣ್ಯಗಳು ಅದು ನಮಗೆ ಪಾಠವಾಗಬೇಕು ಅದು ಕೇವಲ ನಮಗೆ ತಕಬೀರ ಹೇಳಲಿಕ್ಕೆ ಮಾತ್ರವಲ್ಲ ಅದು ನಮಗೆ ಕೇವಲ ಆವೇಶ ತುಂದಿಲರಾಗಲಿಕ್ಕೆ ಮಾತ್ರವಲ್ಲ ಅದು ಕೇವಲ ನಮಗೆ ಜೈಕಾರವಾಗಲಿಕ್ಕೆ ಮಾತ್ರವಲ್ಲ ಅವರ ಜೀವನದ ಒಂದೊಂದು ನಿಮಿಷಗಳು ನಮಗೆ ಪಾಠವಾಗಬೇಕು ಸುಲ್ತಾನು ಎಸ್ತಾ ಜೀವನ ಪರ್ಯಂತ ಮಾಡುವ ಒಂದೊಂದು ದಿನದಲ್ಲಿ ಮಾಡುವ ಕಾರ್ಯ ಚಟುವಟಿಕೆಗಳು ಒಂದು ಆಯುಷ್ಯ ಪೂರ್ತಿ ಮಾಡಲು ನಮಗೆ ಸಾಧ್ಯವಾಗಿಲ್ಲವಲ್ಲ ಅಷ್ಟೊಂದು ನಿರಂತರವಾಗಿ ಕಷ್ಟ ಕಾರ್ಪಣ್ಯಗಳೊಂದಿಗೆ ಉಸ್ತಾದರವರು ಮಾಡುತ್ತಿರುವ ಕಾರ್ಯ ಚಟುವಟಿಕೆಗಳು ಆ ನಾಯಕರ ಹಿಂಬಾಲಕರಾಗಿದ್ದೇವೆ ನಾವು ಎಂಬುದೇ ನಮಗೆಲ್ಲಾ ಹೂ ಕೊಟ್ಟಂತಹ ದೊಡ್ಡ ಅನುಗ್ರಹವಾಗಿದೆ ದೊಡ್ಡ ಕ್ರೆಡಿಟ್ ಆಗಿದೆ ಅದು ಅವರಿಗಾಗಿ ಮಾಡುವವರಾಗಬೇಕು ಅವರನ್ನು ಕಂಡು ಪಾಠ ಕಲಿತು ಕೆಲಸ ಮಾಡುವವರಾಗಬೇಕು ನಾವು ಯಾವ ವಿಷಯ ಒಂದು ಕೆಲಸ ಮಾಡುತ್ತಾ ಹೋದರೆ ಆಗಬಹುದು ಆದರೆ ಅದಕ್ಕೆಷ್ಟೊಂದು ಅಡೆತಡೆಗಳು ಎಷ್ಟೊಂದು ಅಪಪ್ರಚಾರಗಳು ಎಷ್ಟೊಂದು ಹೀಯಾಳಿಕೆಗಳು ಯಾವ ರೀತಿಯೆಲ್ಲ ಹಗೆತನಗಳು ಅಲ್ಲ ನಾಲ್ಕು ಕಡೆಗಳಿಂದಲೂ ಕೂಡ ಎಲ್ಲ ಕಡೆಗಳಲ್ಲೂ ಎದುರಾಳಿಗಳು ಹಕ್ಕು ಹೇಳುವಾಗ ಒಬ್ಬ ರೀತಿ ಇನ್ನು ನಮ್ಮಲ್ಲಿ ಕೆಲವು ಕಾರ್ಯಕರ್ತರಿದ್ದಾರೆ ಉಸ್ತಾದರವರ ಬಗ್ಗೆಯೋ ನಮ್ಮ ಒಳೆಮಾಗಳ ಬಗ್ಗೆಯೋ ಏನಾದರೊಂದು ವಾಟ್ಸಪ್ಪಿನಲ್ಲಿ ಬಂದಾಗ ಏನಾದರೊಂದು ಫೇಸ್ಬುಕ್ಕಿನಲ್ಲಿ ಬಂದಾಗ ಅದರ ಬಗ್ಗೆ ಸಂಪ್ರ ಸಂಶಯಗ್ರಸ್ತರಾಗುವುದು ಅದನ್ನು ಇನ್ನೊಬ್ಬರಿಗೆ ಕಳಿಸಿಕೊಂಡು ಅದರ ಪ್ರಚಾರಕರಾಗುವುದು ನಮ್ಮ ಕೆಲವೊಂದು ಕಾರ್ಯಕರ್ತರಲ್ಲಿ ಕಾಣುತ್ತಾ ಇದೆ ನಾವು ಚರಿತ್ರೆಯನ್ನು ಕಳೆಯದೇ ಇದಕ್ಕೆ ಕಾರಣ ಚರಿತ್ರೆಯನ್ನು ಕೇಳಿದರೆ ಇಷ್ಟೊಂದು ಕೀಲು ನಾವು ಇಳಿಯಲ್ಲ ಕಾರಣ ಯಾರೆಲ್ಲ ವಲ್ ಜಮಾತಿಗಾಗಿ ಕೆಲಸ ಮಾಡಿದ್ದಾರೋ ಯಾರೆಲ್ಲ ಪವಿತ್ರವಾದ ದೀನಿಗಳಿಗೆ ದೀನಿಗೆ ಬೇಕಾಗಿ ಕಷ್ಟಪಟ್ಟಿದ್ದಾರೋ ಅವರೆಲ್ಲರಿಗೆ ವಿರುದ್ಧವಾಗಿ ಇಲ್ಲಿ ಆಕ್ಷೇಪಗಳು ಬಂದಿದೆ ಅವರೆಲ್ಲರಿಗೆ ವಿರುದ್ಧವಾಗಿ ಇಲ್ಲಿ ಶತ್ರುಗಳು ನಿರಂತರವಾಗಿ ಅಪಪ್ರಸಾರಗಳನ್ನು ಮಾಡಿದ್ದಾರೆ ಎಂಬುದನ್ನು ನಮಗೆ ಕಾಣಲು ಚರಿತ್ರೆಯಲ್ಲಿ ಕಾಣಲು ಒಳ್ಳೆ ಸುಲ್ತಾನಪ್ಪಿ ಉಸ್ತಾದ್ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತಾ ಇದ್ದಾರೆ ಇವತ್ತು ಭವ್ಯವಾದ ಒಂದು ಇತಿಹಾಸ ಸುನ್ನತಿ ವಲ್ಚಮಾಯತಿಗೆ ಈ ದಕ್ಷಿಣ ಭಾರತದಲ್ಲಿ ಲಭಿಸಲು ಉಸ್ತಾದರವರ ಕಾರಣ ಎಂಬುದರಲ್ಲಿ ಸಂಶಯವಿಲ್ಲ ಒಂದು ಕಾಲ ಬಿತ್ತು ಮತ್ತಿ ತಿನ್ನುವ ಮಲಬಾರಿಗೆ ಕುರ್ಆನ್ ಓದಲು ಬರಲ್ಲ ಎಂದು ಅರಬಿಗಳು ಛೇಡಿಸುತ್ತಿದ್ದರು ಇವತ್ತು ಅಂತಾರಾಷ್ಟ್ರೀಯ ಕುರ್ಆನ್ ಪಾರಾಯಣ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನಗಳನ್ನು ದ್ವಿತೀಯ ಸ್ಥಾನಗಳನ್ನು ನಮ್ಮ ಮತ್ತಿ ತಿನ್ನುವ ಮಲಬಾರಿ ಪಡೆಯುತ್ತಿರುವುದು ಉಸ್ತಾದೊಂದು ನಿರ್ಮಾಣ ಮಾಡುವನ್ ಕಾಲೇಜಿನ ಮೂಲಕವಾಗಿತ್ತು ಅದರಿಂದಾಗಿತ್ತು ಪ್ರತಿಯೊಂದು ವಿಷಯಗಳು ಅದೇ ರೀತಿ ಎಲ್ಲ ವಿಷಯಗಳಲ್ಲೂ ಕೂಡ ಇಲ್ಲಿ ನಮಗೆ ಕ್ರೆಡಿಟ್ ಅನ್ನು ನಮಗೆ ಸಂಪೂರ್ಣವಾದ ಅಂಗೀಕಾರವನ್ನು ಅಹಿ ಸುನ್ನತಿ ವಲ್ಯಮಾತಿನ ಕಾರ್ಯ ಚಟುವಟಿಕೆಗಳಿಗೆ ಒಂದು ಶ್ರೇಯಸ್ಸನ್ನು ಅವತ್ತು ಒಂದು ಕೋಟಿಯ ಒಂದು ಯೋಜನೆಯನ್ನು ಹಾಕಿ ಮರ್ಕಸ್ ಎಂಬ ಒಂದು ಸಂಸ್ಥೆಗೆ ಅದಕ್ಕೆ ರೆಡಿಯಾದಾಗ ಕೆಲವರು ಛೇಡಿಸಿದರು ಈ ಮುಂಡಾಸುಗಾರಿಗಳಾದ ಆಲಿಂಗಳು ಒಂದು ಕೋಟಿ ಕಂಡಿದ್ದಾರೆ ಎಂದು ಕೇಳಿದವರಿದ್ದರು ಆದರೆ ಕಳೆದ ಬಾರಿ ಮೂವತ್ತೈದನೇ ವರ್ಷ ಆಚರಣೆಯೊಂದು ಮರ್ಕಜುಸ್ತಕಾವಧಿ ಸುನ್ನ ಆಚರಿಸುವಾಗ ಉಸ್ತಾದಿ ಹೇಳಿದ ಮಾತು ಎಲ್ಲರನ್ನು ಕೂಡ ಎಚ್ಚರಿಸುತ್ತಿದೆ ಮೂವತ್ತೈದು ವರ್ಷಗಳಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಮರ್ಕಜುಸ್ತಾವಧಿ ಸುನ್ನಿಯ ಈ ಸಮುದಾಯದ ಏಳಿಗೆಗೆ ಬೇಕಾಗಿ ಖರ್ಚು ಮಾಡಿ ಆಯಿತು ಒಂದು ಕೋಟಿಯಲ್ಲಿ ಎರಡು ಸಾವಿರ ಕೋಟಿಯಲ್ಲಿ ಒಂದು ಸಾವಿರ ಕೋಟಿ ಒಂದು ಕೋಟಿಯಲ್ಲಿ ಎರಡು ಸಾವಿರ ಕೋಟಿಯಲ್ಲಿ ಇಳಿದರೆ ಅಲ್ಲಾಹು ಎಲ್ಲವೂ ಕೊಡುತ್ತಾನೆ ಎಂಬುದಕ್ಕೆ ಅಲ್ಲಾಹು ಎಲ್ಲವೂ ಕೊಡುತ್ತಾನೆ ಎಂಬುದಕ್ಕೆ ಸಾಕ್ಷಿಯಾಗಿದ್ದಾರೆ ಸುಲ್ತಾನು ಒಳ್ಳೆಮಾರವರಂತಹ ನಮ್ಮ ನಾಯಕರು ಆ ನಾಯಕರನ್ನು ಕಂಡುಕೊಂಡು ಕಾರ್ಯಪ್ರವೃತ್ತರಾಗಿರಿ ಅವರಿಂದ ಪಾಠ ಕಲಿತು ಸ್ವಲ್ಪವಾದರೂ ನಾವು ಕಲಿಯೋಣ ಆಕ್ಷೇಪಗಳು ಬಂದಾಗ ಆರೋಪಗಳು ಬಂದಾಗ ಅಪಪ್ರಚಾರಗಳನ್ನು ಕಂಡಾಗ ಅದರ ಹಿಂದೆ ಹೋಗಿ ನಮ್ಮ ಈಮಾನ್ ನಷ್ಟಪಡಿಸದಿರೋಣ ಆರೋಪಗಳು ಇಲ್ಲಿ ಎಲ್ಲರಿಗೂ ಬಂದಿದೆ ಇಮಾಮೂರಷ್ಟು ಗ್ರಂಥಗಳನ್ನು ಬರೆದವರು ಆದರೆ ಮುಸ್ಲಿಂ ಆಡಳಿತ ಅವರನ್ನು ಜೈಲಿಗೆಟ್ಟಿತು ಇಲ್ಲಿ ಕೆಲವರು ಹೇಳುವುದು ವಿರುದ್ಧವಾಗಿ ಮುಸ್ಲಿಮರೇ ಇಲ್ವಾ ಆಗಿರಬಹುದು ತಪ್ಪು ಅವರು ಈ ರೀತಿ ಮಾಡ್ತಾ ಇದ್ರ ಏನಾದರೂ ಒಂದು ತಪ್ಪಿರಬಹುದು ಕೆಲವರ ಆ ರೀತಿ ಮೆಸೇಜ್ ಬಂದಾಗ ಏನಾದರೂ ಒಂದು ಕೊರತೆ ಇರಬಹುದು ಏನಾದರೂ ಒಂದು ತಪ್ಪಿರಬಹುದು ನಮ್ಮ ಆಯಾಲಮಗಳ ಬಗ್ಗೆ ಸಂಶಯ ಪಡುವವರು ವಾಟ್ಸಪ್ಪಿನ ಮೂಲಕ ಫೇಸ್ಬುಕ್ನ ಮೂಲಕ ಏನಾದರೂ ಕಂಡಾಗ ಸಂಶಯಗ್ರಸ್ತರಾಗುವವರಿಗೆ ಕೆಲವೊಂದು ಸ್ಯಾಂಪಲ್ಗಳನ್ನು ಮಾತ್ರ ಹೇಳಿ ಐದು ಹತ್ತು ನಿಮಿಷದಲ್ಲಿ ನನ್ನ ಭಾಷಣವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ ಮಹಾನರಾದ ಇಮಾಮ್ ಸುಯೂತಿ ಹೃದಯ ಅನ್ಹೋರವರನ್ನು يمور قنية نورستي قمت نور بالبرد برو رسول الله صلى الله عليه وسلم ربنا نو كان سنالي الذي كان إن إني رأيت النبي صلى الله عليه وسلم إقلطن بلاعي وسبعين مرة إن سيود رضي الله عنه ربنا رحيل دورو عبر النوموسيين آر لتا سيهودي كارنويل لدى جيلي جتدنا بجيلي ترين لكانتا يديب ماتر سليم بن حماد رضي الله عنه ಮತ್ತು ಸಾಹಿಬ್ ಎಂಬ ದೊಡ್ಡ ಪದವಿ ಅವರಿಗಿತ್ತು ಅವರನ್ನು ಮುಸ್ಲಿಂ ಆಡಳಿತ ಕೊಂದು ಬಿಟ್ಟಿದ್ದು ಯಾವ ರೀತಿ ಅವರಿಗೆ ಕಫನ್ ಬಟ್ಟೆಯನ್ನು ಹಾಕದೆ ಅವರ ಮೈತ್ ಸ್ನಾನವನ್ನು ಮಾಡದೆ ಕೊಂದ ನಂತರ ಅದೇ ರೀತಿ ಮಣ್ಣಿನಲ್ಲಿ ಹೂಳಿಬಿಟ್ಟರು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ ಮಹಾನರಾದ ಮಹಾನರಾದ ಪ್ರಗಲ್ಪರಾದ ವಿದ್ವಾಂಸರಾಗಿರುವ ಇಮಾಮ್ ಅನ್ಹು ದೊಡ್ಡ ವಿದ್ವಾಂಸರು ಆಗುತ್ತಾರೆ ಯಾವ ರೀತಿ ಅಶಿಫ ಎಂಬ ಗ್ರಂಥವನ್ನು ಬರೆದವರು ಅಶ್ರಿಫ ಎಂದರೆ ಪ್ರವಾದಿಸಲಾಹು ಅಲಿ ವಸಲ್ಲಮರವರ ಬಗ್ಗೆ ಒಬ್ಬ ಕಲಿಬೇಕಾದರೆ ಅಶ್ರಿಫ ಎಂಬ ಕಿತಾಬನ್ನು ಓದಲೇಬೇಕು ಅಂತಹ ಒಂದು ಅಧಿಕೃತವಾದ ಒಂದು ಗ್ರಂಥವನ್ನು ಜಗತ್ತಿಗೆ ಕೊಡ ಮಾಡಿದ ಮಹಾನರಾದ ಇಮಾಮ್ ಖಾಲಿ ಅಯಾಲು ರುದಿಯಲ್ಲಾಬ ಅನ್ಹೋರವರನ್ನು ಇಬನ್ ತೂಮರತಿ ಎಂದು ಕರೆಯಲ್ಪಡುವ ರಾಜ ಅವನಿಗೆ ಬೇಕಾದ ರೀತಿಯಲ್ಲಿ ವಿಧಿಯನ್ನು ಕೊಡದೇ ಇದ್ದಾಗ ಜೈಲು ಕಟ್ಟುತ್ತಾನೆ ಜೈಲು ಕಟ್ಟಿದ ನಂತರ ಮತ್ತೆ ಕೂಡ ಕೇಳದೇ ಇದ್ದಾಗ ಅವನು ಕೊಂದು ಬಿಡುತ್ತಾನೆ ಕೊಂದು ಬಿಡುತ್ತಾನೆ ಕೊಂದದ್ದು ಮಾತ್ರವಲ್ಲ ಕೊಂದದ್ದು ಮಕವಲ್ಲ ಒದಫನೂಹಾಬಿ ಮಕಾನಿನ್ ಮಜು ಹೂಲಿನ್ ಬಿಲಾ ಸೊಲಾತಿನ್ ಒಲ ಕಫನ್ ನಮಾಜ್ ಜನಾಸ ನಮಾಜ್ ಮಾಡದೆ ಕಫನ್ ಬಟ್ಟೆಯನ್ನು ಹಾಕಲಿ ನಿರ್ಜನವಾದ ಒಂದು ಪ್ರದೇಶದಲ್ಲಿ ದಫನ್ ಮಾಡಿಬಿಡ್ತಾನೆ ದಫನ ಮಾಡಿದ್ದು ಮಾತ್ರವಲ್ಲ ಆ ಜಾಗವನ್ನು ಕ್ರೈಸ್ತರಿಗೆ ಚರ್ಚ್ ಕಟ್ಟಲು ಬೇಕಾಗಿ ಕೊಟ್ಟು ಬಿಡುತ್ತಾನೆ ಕಾಲು ಅಯ್ಯಾದ ಹೊರಬರನ್ನು ಈ ರೀತಿ ಕೊಂದಿದ್ದರು ಯಾರು ಇಬ್ಬನು ತೂಮರತೆಂದು ಕರೆಯಲ್ಪಡುವ ಮುಸ್ಲಿಂ ರಾಜ ಚರಿತ್ರೆಯಲ್ಲಿ ಕಾಣುವ ವಿಷಯಗಳಾಗಿವೆ ಇದು ಮಹಾನರಾದ ಇಮಾಮ್ ಅಬು ಹನೀಫಾ ಪಾರಾಯಣ ಮಾಡಿದ್ದರೆಂದು ಚರಿತ್ರೆಯಲ್ಲಿ ಕಾಣುತ್ತೆಂಟು ಲಕ್ಷ ಹದೀಸುಗರನ್ನು ಕಂಠಪಾಠ ಮಾಡಿದವರು ಮಾತ್ರವಲ್ಲ ಹ್ಯಾಂಡ್ ಫ್ರೀ ಎಂದು ಕರೆಯಲ್ಪಡುವ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯವಲ್ಲ ಒಂದು ಮದಹವನ್ನು ತದುವೆನು ಮಾಡಿದವರು ಕಂಡ ದೊಡ್ಡ ಬುದ್ಧಿಜೀವಿ ದೊಡ್ಡ ಚಿಂತಕ ದೊಡ್ಡ ಹದೀಸ ವಿದ್ವಾಂಸ ದೊಡ್ಡ ವಿದ್ವಾಂಸರಾದ ಅವರನ್ನು ಮುಸ್ಲಿಂ ರಾಜರುಗಳು ಜೈಲಿಗೆ ಜೈಲಿಗಟ್ಟುತ್ತಾರೆ ಜೈಲಿಗೆ ಕಟ್ಟುತ್ತಾರೆ ಮಾತ್ರವಲ್ಲ ಹನ್ನೊಂದು ದಿನಗಳಾದ ನಂತರ ಜೈಲಿನಲ್ಲಿ ಊಟಕ್ಕೆ ವಿಷವನ್ನು ಹಾಕಿಕೊಟ್ಟು ಊಟ ವಿಷವಿರುವ ಊಟ ಹೊಟ್ಟೆಗೆ ಹೋದ ನಂತರವಾಗಿದೆ ಅವರಿಗೆ ತಿಳಿದದ್ದು ನನ್ನ ಹೊಟ್ಟೆಗೆ ವಿಷ ಹೋಗಿದೆ ಎಂದು ಹೇಳಿ ನಮಾಜಿಗೆ ಕೈಗಟ್ಟುತ್ತಾರೆ ಸುಜೂದಿಗೆ ಬೀಳುತ್ತಾರೆ ಸುಜೂದನಲ್ಲಿ ಮಲಗಿಕೊಂಡು ಹಾಣರಾದ ಇಮಾಮ್ ಅಬು ಹನೀಫ್ ರದಿಯುಲ್ಲಾ ಬನ್ಹೂರ್ ಅವರು ಶಹೀದ್ ಆಗುತ್ತಾರೆ ಚರಿತ್ರೆ ಇಲ್ಲಿ ಕಾಣುತ್ತಾ ಇದೆ ಮಹಾನರಾದ ಇಮಾಮ್ ತೊಬರಿ ರದಿಯುಲ್ಲಾ ಬನ್ಹು ತಫ್ಸೀರು ತೊಬರಿ ಎಲ್ಲರೂ ಓದುವವರಾಗಿದ್ದಾರೆ ಅವರನ್ನು ಅವರು ಮರಣ ಹೊಂದಿದ ನಂತರ ದಫನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲಿನ ಕೆಲವು ಮುಸ್ಲಿಮರು ಅಲ್ಲಿನ ಮುಸ್ಲಿಮರ ಬಗ್ಗೆ ಹೇಳ್ತಾ ಇದ್ದೇನೆ ಮುಸ್ಲಿಮರು ಆಲಿಮ್ಗಳನ್ನು ಎಷ್ಟೊಂದು ರೀತಿಯಲ್ಲಿ ಕಷ್ಟಗೊಳಿಸಿದ್ದರು ಪೂರ್ವ ಕಾಲದಲ್ಲಿ ಎಂಬುದರ ನಿದರ್ಶನಗಳನ್ನು ಹೇಳ್ತಾ ಇದ್ದೇನೆ ಇಮಾಮ್ ತೊಬರಿ ನದಿಯುಲ್ಲಾ ಅನ್ಹು ಅವರನ್ನು ಕಷ್ಟ ಕೊಟ್ಟರು ಅವರು ಮರಣ ಹೊಂದಿದ ನಂತರ ದಫನ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಆ ರೀತಿ ಯಾರಿಗೂ ಗೊತ್ತಾಗದ ಜನರನ್ನು ಹೆದರಿ ಯಾರಿಗೂ ಗೊತ್ತಾಗದ ಹಾಗೆ ನಿರ್ಜನ ಪ್ರದೇಶದಲ್ಲಿ ಅವರನ್ನು ದಫನ್ ಮಾಡಲಾಯಿತು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ ಇಮಾಮ್ ನೆಸಾಇಲ್ಲು ಹದಿಸುಗಳಲ್ಲಿ ಪ್ರಗಲ್ಪರು ಸಿಹಾ ಎಂಬ ಆರು ಹದೀಸು ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ ಇಮಾಮ್ ನೆಸಾಯಿಲ್ಲಾಹ ಅನ್ಹು ಎಂಬತ್ತೈದನ ವಯಸ್ಸಾಗಿರುವಾಗ ಮಸೀದಿಯಲ್ಲಿ ನಮಾಜ್ ಮಾಡುತ್ತಿರುವಾಗ ಎಂಬತ್ತೈದು ವಯಸ್ಸು ಪ್ರಾಯವಿರುವ ಅತ್ಯಂತ ದೊಡ್ಡ ಎಳೆದುಕೊಂಡು ಬಂದು ಮಸೀದಿಯ ಹೊರಗೆ ಹಾಕಿ ಹೊಡೆಯುತ್ತಾರೆ ಬಡಿಯುತ್ತಾರೆ ಅಲ್ಲೇ ಮಸೀದಿಯ ಹೊರಗೆ ಹೊರಭಾಗದಲ್ಲಿ ನರಳುತ್ತಾ ಎಂಬತ್ತು ವಯಸ್ಸು ಎಂಬತ್ತೈದು ವಯಸ್ಸು ಪ್ರಾಯವಿರುವ ಇಮಾಮ್ ನಸಿಯುಲ್ಲಾಹು ಅನ್ಹುರ್ ಅವರು ಹಿಜರ ಮುನ್ನೂರ ಮೂರು ಸಫರ್ ತಿಂಗಳ ಹದಿಮೂರನೇ ದಿವಸದಂದು ಮರಣ ಹೊಂದುತ್ತಿದ್ದಾರೆ ಮುಸ್ಲಿಮರು ಮುಸ್ಲಿಮರು ಮಸೀದಿಯಿಂದ ಹೊರತಂದರು ಮುಸ್ಲಿಮರು ಕುಂದರು ಕೇರಳದಲ್ಲಿ ನಮ್ಮ ಸುನ್ನಿ ಸಂಘಟನೆಗಳಲ್ಲಿ ಸಕ್ರಿಯವಾದ ಕಾರಣ ಕೆಲವೊಂದು ರಾಜಕೀಯ ಪಕ್ಷದಲ್ಲಿ ಮೆಂಬರ್ಶಿಪ್ ಪಡೆದವರು ನಮ್ಮ ಅನೇಕಾರು ಕಾರ್ಯಕರ್ತರನ್ನು ಅತ್ಯಂತ ದಯನೀಯವಾದ ರೀತಿಯಲ್ಲಿ ಕೊಂದದ್ದನ್ನು ಮಾತ್ರವಲ್ಲ ಹೌದುಗಳಲ್ಲಿ ಅವರನ್ನು ಮುಳುಗಿಸಿಕೊಂಡದ್ದನ್ನು ಮಾತ್ರವಲ್ಲ ತಲೆಗೆ ದೊಡ್ಡ ದೊಡ್ಡ ಕಬ್ಬಿಣದ ಸಲಾಖೆಗಳನ್ನು ಹೊಡೆದು ಪುಡಿ ಪುಡಿ ಮಾಡಿ ಕೊಂದದ್ದ ಚರಿತ್ರೆಗಳನ್ನು ನಾವು ಕಂಡಿದ್ದೇವೆ ಇದೆಲ್ಲವೂ ಕೂಡ ಪೂರ್ವ ಕಾಲದ ನಮ್ಮ ಉಲಮಗಳು ನಮ್ಮ ಕಾರ್ಯಕರ್ತ ಅನುಭವಿಸಿದ ಚರಿತ್ರೆಗಳ ಪುನರಾವರ್ತನೆಗಳು ಮಾತ್ರವಾಗಿದೆ ಹಕ್ಕಲ್ಲಿ ಕೆಲಸ ಮಾಡುವವರು ಇಲ್ಲಿ ಕಷ್ಟ ಪಡಲೇಬೇಕು ಎಂಬುದು ಚರಿತ್ರ ಇದೆ ಯಾರೆಲ್ಲ ಹಕ್ಕಿನಲ್ಲಿದ್ದಾರೋ ಅವರಿಗೆಲ್ಲ ವಿರೋಧಿಗಳಿದ್ದರು ಆದ್ ನಬಿ ಅಲಿ ಸಲಾಮ್ರು ಬಂದಾಗ ಅವರಿಗೆ ವಿರುದ್ಧವಾಗಿ ಇಲ್ಲಿ ಬೆಳೆಯಿಸಿದ್ದ ಮಾತ್ರವಲ್ಲ ದಾವೂದ್ ನಬಿ ಅಲಿ ಬಂದಾಗ ಇಲ್ಲಿ ಜಾಲೂತಿದ್ದುಲಾಮ ಬಂದಾಗ ಇದ್ದ

ಕೆಲವೊಂದು ಅನೇಕರಿದ್ದಾರೆ ಇಲ್ಲಿ ಡ್ಯಾಶ್ಗಳು ಯಾರ ಹೆಸರು ನಾನು ಇಲ್ಲಿ ಹೇಳ್ತಾ ಇಲ್ಲ ಹೇಳುವ ಅಗತ್ಯವೂ ಕೂಡ ಇಲ್ಲ ಕಾರಣ ಈ ಒಳ್ಳೆಯ ಬರಕತ್ತಿರುವ ಮಜೆನ್ಸಿಗೆ ಅದು ಶೋಭೆಯೂ ಅಲ್ಲ ಹಸಲ್ಲಿ ಬಸ್ತಿರೋರಿಲ್ವಾ ಅವನ್ನು ಹೇಳ್ತಾರೆ ಆರೋಪಗಳಿಲ್ಲದ ಆರೋಪಗಳನ್ನು ಎದುರಿಸದೆ ಇರುವಂತಹ ಆಲಿಂ ಆಲಿಮೆಯಲ್ಲ ಅಲ್ಲ ಕಾರಣ ಹಕ್ಕು ಹಕ್ಕಾದ ರೀತಿಯಲ್ಲಿ ಹೇಳುವಾಗ ಬಾತಿಲ್ನ ಜನರು ಇಲ್ಲಿ ಎದುರಿಸಲೇಬೇಕು ಅದಕ್ಕೆದುರಾಗಿ ಆಲಿಂ ಹಕ್ಕು ಹೇಳಲೇಬೇಕು ಆದ್ದರಿಂದ ಹಕ್ಕು ಹೇಳುವ ಆಲಿಂ ಹಕ್ಕದ ಆಲಿಮಾಗಿರಬೇಕಾದರೆ ಅಪಪ್ರಚಾರಗಳು ಆರೋಪಗಳು ಅವರು ಸಹಿಸಲೇಬೇಕು ಅದಕ್ಕೆ ಸ್ಪಷ್ಟವಾದ ನಿದರ್ಶನವಾಗಿ ಸುಲ್ತಾನ ಇವತ್ತು ನಮ್ಮ ಮುಂದೆ ಜಗ ಜಗಿಸುತ್ತೆ ಇಬ್ನೇ ಅಬ್ಬಾ ಅಣ್ಣು ದೊಡ್ಡ ಮುಫಸ್ಥಿರ್ ಜಗತ್ತು ಕಂಡ ದೊಡ್ಡ ಮುಪಸ್ಥಿರ್ ಅವರಿಗೆ ನಮಾಜ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿಕೊಂಡು ಉಮರ್ಲ್ಲಾಹ್ನೊಂದಿಗೆ ಕೇಸು ಕೊಟ್ಟಿದ್ದು ಚರಿತ್ರೆ ಇಲ್ಲಿ ಕಾಣ್ತಾ ಇದೆ ಎಷ್ಟೊಂದು ಉಳೆ ಚರಿತ್ರೆ ಇಲ್ಲಿ ನಾನು ಬರೆದಿಟ್ಟದ್ದು ಮಾತ್ರ ಮೂವತ್ತಕ್ಕಿಂತಲೂ ಮಿಕ್ಕ ಉಲೆಮಗಳ ಚರಿತ್ರೆ ಇದೆ ಇದನ್ನು ನಾನು ಕಂಡದ್ದು ಮಾತ್ರ ಅದಕ್ಕಿಂತ ಎಷ್ಟೊಂದು ಉಳೆ ಮಗಳು ಇಲ್ಲಿ ಅನುಭವಿಸಿದ ಕಷ್ಟಗಳೇನು

ಅವರನ್ನು ಕೂಡ ಮರಣ ಹೊಂದಿದ ನಂತರ ಕಾಣುತ್ತಾ ಇಲ್ವ ಇವತ್ತ ಸ್ವಲ್ಪ ದೂರದಲ್ಲಿ ಅವರ ಕಬರ್ ಕಾಣ್ತಾ ಇರುವುದು ಕಾರಣ ರಾತ್ರಿ ಅವರನ್ನು ಹತ್ತಿರ ದಫನ್ ಮಾಡಲು ಬಿಡಲಿಲ್ಲ ಕೆಲವು ಮುಸ್ಲಿಮರು ನಲವತ್ತು ವರ್ಷ ಇಪ್ಪತ್ತ ಐದು ವರ್ಷಗಳ ಕಾಲ ಜುಮಾಕೆ ಹೋಗಲು ಅವರನ್ನು ಮುಸ್ಲಿಮರಾದ ಕೆಲವು ಆಡಳಿತಾಧಿಕಾರಿಗಳು ಬಿಟ್ಟಿಲ್ಲ ಚರಿತ್ರೆಯಲ್ಲಿ ಕಾಣ್ತಾ ಇದೆ ಇಮಾಮ್ ಬುಖಾರ್ ಅನ್ಹು ಅವರನ್ನು ಗಡಿಪಾರು ಮಾಡಿದ್ದರು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಎರಡು ಬಾರಿ ಗಡಿಪಾರು ಮಾಡಿದರು ಅಬು ಯಸೀದ್ ಅನ್ಹು ಅವರನ್ನು ಏಳು ಬಾರಿ ಗಡಿಪಾರು ಮಾಡಿದ್ದರು ಕೆಲವರು ಹೇಳಬಹುದು ಆಲಿಂಗಳು ಎದುರಿಸಿದ್ದಾರಲ್ವ ಅಂತ ಹೇಳಿ ಅಬು ಯಸೀದ್ ಉಲ್ ಬಿಸ್ತಾಮ್ ಅನ್ಹು ಅವರನ್ನು ಏಳು ಬಾರಿ ಗಡಿಪಾರು ಮಾಡಿದರು ಯಾರು ಅದಕ್ಕೆ ಬಿ ವಾಸಿತ ತಿಮ್ಮಿನ್ ಜಮಾತಿ ಅದಕ್ಕೆ ಕೆಲವು ಹುಲಮಗಳನ್ನು ಕರೆಯಲ್ಪಡುವವರು ಸಾಥು ಕೊಟ್ಟಿದ್ದರು ಆ ಹುಲಮಾಗಳಾಗಿ ಪೇಟ ಕಟ್ಟಿಕೊಂಡು ಮುಂಡಾಸು ಕಟ್ಟಿಕೊಂಡು ಗಡ್ಡ ಇಟ್ಟುಕೊಂಡು ಆಲಿಮಂತ ಹೇಳುವವನು ಆಲಿಮಿಗೆ ವಿರುದ್ಧವಾಗಿ ತಿರುಗುತ್ತಾನೆ ಚರಿತ್ರೆ ಸಾಕ್ಷಿಯಾಗಿದೆ ಆಲಿಮ ಹೇಳಿದಲ್ವ ತಂಗ ಹೇಳಿದಲ್ವ ಅಂತ ಹೇಳಿ ಆಲಿಮ್ಗಳ ಎದುರಾಗಿ ಯಾರಾದರೂ ಹೇಳಿದರೆ ಅದಕ್ಕೆ ನಿಲ್ಬೇಡಿ ಮಿಸುಲ್ಲಾಹೂರ್ ಅವರನ್ನು ಸಂಕೋಲೆಯಲ್ಲಿ ಕಟ್ಟಿಕೊಂಡು ಗಡುಪಾರಿ ಮಾಡಿದರು ಮಾತ್ರವಲ್ಲ ಬೇರೆ ರಾಷ್ಟ್ರಕ್ಕೆ ಹೋಗುವಾಗ ಅವರ ಆ ರೀತಿಯವರು ಈ ರೀತಿಯವರೊಂದಿಗೆ ಅಪಪ್ರಚಾರ ಮಾಡಲಿಕ್ಕೆ ಇನ್ನು ಕೆಲವರು ಹೋದ್ರ ಅವರೊಂದಿಗೆ ಈ ರೀತಿ ನಾನು ಮುಗಿಸ್ತಾ ಇದ್ದೇನೆ ಸಮಯ ಮುಗಿಯುತ್ತಾಗಿದೆ ಅನೇಕರ ಚರಿತ್ರೆಗಳಿವೆ ಅನೇಕ ಉಳಮಾಗಲು ಕಷ್ಟಪಟ್ಟಿ ರಕ್ತ ಹರಿಸಿ ಚರ್ಮವನ್ನು ಕೊಟ್ಟು ಮಾಂಸವನ್ನು ಕೊಟ್ಟು ಕಟ್ಟಿ ಬೆಳೆಸಿದ ಒಂದು ಅದ್ಭುತ ವಾದ ಸಂಘ ಶಕ್ತಿಯಾಗಿದೆ ಈ ಭವ್ಯವಾದ ಸಂಘಶಕ್ತಿ ಆದ್ದರಿಂದ ಆತ್ಮೀಯ ಸಹೋದರರೇ ಈ ತಹಲೀಗ ಕ್ಯಾಂಪ್ಗೆ ಮಾತ್ರ ಸೀಮಿತವಾಗಿರದೆ ಕೇವಲ ಜಿಂದಾಬಾದ್ ಹೇಳುವ ಸಮ್ಮೇಳನಗಳಿಗೆ ಮಾತ್ರ ಸೀಮಿತವಾಗದೆ ಧ್ವಜವನ್ನು ಹಿಡಿದುಕೊಂಡು ಹೋಗುವ ಚೀಕಾರವಾಗುವ ಕೆಲವೊಂದು ರ್ಯಾಲಿಗಳಿಗೆ ಮಾತ್ರ ಸೀಮಿತವಾಗಿರದೆ ಎಸ್ ಎಸ್ ಎಫ್ ನನ್ನ ಕಣ್ಣು ಎಸ್ ಎಸ್ ಎಫ್ ಆಗಿರಬೇಕು ನನ್ನ ಕಿವಿ ಎಸ್ ಎಸ್ ಎಫ್ ಆಗಿರಬೇಕು ನನ್ನ ನಾಲೆಗೆ ಎಸ್ ಎಸ್ ಎಫ್ ಆಗಿರಬೇಕು ನನ್ನ ಹೃದಯ ಎಸ್ ಎಸ್ ಎಫ್ ಆಗಿ ನನ್ನ ಕೈ ಯಶಸ್ ಆಗಿರಬೇಕು ನನ್ನ ಕಾಲು ಯಶಸ್ ಆಗಿರಬೇಕು ಶರೀರದಲ್ಲಿ ಸಂಚರಿಸುವ ರಕ್ತದ ಪ್ರತಿಯೊಂದು ತುಟ್ಟುಗಳು ರಕ್ತದ ಪ್ರತಿಯೊಂದು ಹಣಿಗಳು ಯಶಸ್ ಆಗಿರಬೇಕು ನನ್ನ ಚರ್ಮ ಯಶಸ್ ಆಗಿರಬೇಕು ಅದರೊಂದಿಗೆ ಮರಣ ಹೊಂದಿ ಮಕ್ಕಳು ಮಲಗಿರುವಾಗ ಸಹಸ್ರಾರು ಕಾರ್ಯಕರ್ತರು ನನ್ನ ಮೈಯತ್ತಿನತ್ತ ಬರಮಾಡಿಕೊಳ್ಳುವ ಸಕ್ರಿಯತೆಯಲ್ಲಿ ಸಕ್ರಿಯರಾಗುವ ಒಂದು ಅತ್ಯಂತ ಸುಂದರವಾದ ಕಾರ್ಯಕರ್ತನಾಗಬೇಕು ಅದಕ್ಕಾಗಿ ಒಂದೊಂದು ಮೀಟಿಂಗ್ ಅನ್ನು ಕೂಡ ನನ್ನ ಮರಣಕ್ಕಿರುವ ಸಾವಿರಾರು ವಿಕ್ರೆಗಳಿಗಿರುವ ರಹದಾರಿ ನನ್ನ ಮರಣಕ್ಕಿರುವ ಅನೇಕರಿಗೆ ಕೊಡುವ ನಾನು ಟಿಕೆಟ್ ಎಂದು ಹೇಳಿ ತೆಗೆದುಕೊಂಡು ಪ್ರತಿಯೊಂದು ಅನ್ನು ನಾವು ಅತ್ಯಂತ ಎಚ್ಚರಿಕೆಯಿಂದ ತೆಗೆದುಕೊಳ್ಳೋಣ ಆಲಿಂ ಬಿಳು ವಿರುದ್ಧ ಸೈಯದ ಸಾಧಾತುಗಳ ವಿರುದ್ಧ ಹರಿಹಾಯುದಕ್ಕೆ ಹರಿಹಾಯುವುದಕ್ಕೆ ಬದಲಾಗಿ ಅವರ ಹಿಂದೆ ನಿಂತುಕೊಂಡು ಪವಿತ್ರವಾದ ಹಲಸುನ್ನ ತುಂಬ ಬೇಕಾಗಿ

ഹാമീം തങ്ങളെന്ത് കരയൽപ്പടവ സയ്യിദ് കുടുംബദ അദ്ഭുത പുരുഷ ഈ ചിക്ക്മകളൂർ ജില്ലയ സംഘടന ചലന വലന സക്യമായി തൊടിക്കണ്ടു അല്ല പ്രഭാ സഹു അലി വസല്ലം കഴിഞ്ഞു നാ എടോഗേനെ ഒന്ന് ഖുർആൻ മറ്റൊന്ന് നന്ന കു അതെരടും നീ ബിഗപ്പിക്കിരി സംകീർണത ബേസര ബേഗുദി കഷ്ടനഷ്ട

ಹಿಂದೆ ಉಳಮಗಳ ಹಿಂದೆ ನಾಯಕರ ಹಿಂದೆ ಸಮರ್ಥವಾಗಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಅಮೂಲಾಗ್ರ ಪರಿವರ್ತನೆಗೆ ಬೇಕಾಗಿ ಇಳಿಯೋಣ ಇನ್ನಷ್ಟು ಕೆಲಸಗಳು ಮಾಡಲಿಕ್ಕಿದೆ ನಾರ್ತ್ ಕರ್ನಾಟಕದಲ್ಲಿರುವ ಅನೇಕಾರು ಹಳ್ಳಿಗಳಂತೆ ಹಿಂಜರಿದು ಕುಗ್ರಾಮವಾಗಿ ಮಾರ್ಪಟ್ಟ ಅನೇಕಾರು ಭಾಗಗಳು ಅನೇಕಾರು ಮೊಹಲ್ಲಾಗಳು ಇನ್ನು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಬಾಕಿ ಇದೆ ಎಂಬುದು ನನಗೆ ಚೆನ್ನಾಗಿ ಅರಿತಿದೆ ಅನೇಕಾರು ಹನಫಿ ಮಹಲ್ಲಾಗಳಲ್ಲಿ ಮದ್ರಸಾಗಳಿಲ್ಲ ಧಾರ್ಮಿಕವಾಗಿ ಕಲಿಯಲಿಕ್ಕಿರುವ ವ್ಯವಸ್ಥೆಗಳಿಲ್ಲ ಅತ್ತೊಮ್ಮೆ ಕಣ್ಣುಡಿಸೋಣ ಸುನ್ನತ ಜಮಾಯತಿನ ಬೆಳವಣಿಗೆಗೆ ಬೇಕಾಗಿ ನನ್ನಿಂದೇನು ಸಾಧ್ಯ ಅದಕ್ಕಾಗಿರುವ ಹೊಸ 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 ಚಿಂತನೆಗಳೊಂದಿಗೆ ಭವ್ಯವಾದ ಪರಿವರ್ತನೆಯ ಹರಿಕಾರರಾಗೋಣ ಅಲ್ಲಾಹು ನಮಗೆ ಕಣ್ಣು ನೀಡಲಿ ಅಲ್ಲಾಹು ನಮಗೆ ತೋಫೀಕನ್ನು ನೀಡಲಿ ಈ ಸಂಘಟನೆಗಾಗಿ ದುಡಿದಿರುವ ಕಷ್ಟಪಟ್ಟಿರುವ ತಸ್ಲೀಂ ಸಖಾಫಿಯಿಂದ ಹಿಡಿದು ಓ ಹಾಳಿದ್ರಿಂದ ಹಿಡಿದು ಕೇರಳ ಕರ್ನಾಟಕದಲ್ಲೂ ಇನ್ನಿತರ ರಾಜ್ಯಗಳಲ್ಲೂ ರಾಷ್ಟ್ರಗಳಲ್ಲೂ ಇದಕ್ಕಾಗಿ ಕಷ್ಟಪಟ್ಟಿರುವ ಅನೇಕರಿದ್ದಾರೆ ನಮ್ಮ ಹೂವಿನ ಹಡೆಗಳಲ್ಲಿ ಕರ್ನಾಟಕ ಯಾತ್ರೆ ಬರುವ ಸಂದರ್ಭದಲ್ಲಿ ಅದು ಬರುತ್ತದೆ ಎಂದು ಹೇಳಿದಾಗ ಇಸ್ಮಾಯಿಲ್ ಎಂದು ಕರೆಯಲ್ಪಡುವ ಒಬ್ಬ ಕಾರ್ಯಕರ್ತ ಎದ್ದು ನಿಂತು ಹೇಳ್ತಾನೆ ಸ್ಟೇಜ್ ಸಂಪೂರ್ಣವಾಗಿ ನನ್ನದು ಎಷ್ಟು ಸಾವಿರ ಜನರು ಬಂದರೂ ಕೂಡ ಊಟ ನನ್ನದು ಎಂದು ಮದುವೆಯಾಗದ ಇಪ್ಪತ್ತಾರು ವಯಸ್ಸಿನ ಇಸ್ಮಾ ಐಲ್ ಎಂದು ಕರೆಯಲ್ಪಡುವ ಒಬ್ಬ ಕಾರ್ಯಕರ್ತ ಹೇಳಿದ್ದ ಹೇಳಿದ್ದು ಮಾತ್ರವಲ್ಲ ಅಲ್ಲಿನ ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿದ್ದ ದಿನಗಟ್ಟಲೆ ಕಾಲ ಅಂಗಡಿಗಳನ್ನು ಅಂಗಡಿಯನ್ನು ಬಂದ್ ಮಾಡಿಟ್ಟು ಕರ್ನಾಟಕ ಯಾತ್ರೆಯಲ್ಲಿ ಎ ಪಿ ಉಸ್ತಾದರವರು ಅವರು ಬಳ್ಳಾರಿ ಜಿಲ್ಲೆಯ ಮಲ್ಲಿಗೆ ನಾಡಾಗಿರುವ ಹೂವಿನ ಹಡೆಗಳಿಗೆ ಬರುವಾಗ ಅದಕ್ಕಾಗಿ ನಮ್ಮೊಂದಿಗೆ ಕೈ ಜೋಡಿಸುತ್ತಾ ಅವಿರ ಅವಿಶ್ರಾಂತವಾದ ಪರಿಶ್ರಮ ಪಟ್ಟಿದ್ದೊಬ್ಬ ಕಾರ್ಯಕರ್ತ ಕಳೆದ ವರ್ಷ ಆಕ್ಸಿಡೆಂಟ್ ಮೂಲಕ ವಿವಾಹವಾಗುವುದಕ್ಕೆ ಮುಂಚೆ ತನ್ನ ಸುಂದರವಾದ ಈ ಭವ್ಯವಾದ ಜೀವನಕ್ಕೆ ಪೊಲೀಸ್ ಸ್ಟಾಪ್ ಹಾಕಿ ಮರಣ ಹೊಂದಿಬಿಟ್ಟ ಆ ರೀತಿ ಇರುವ ಅನೇಕಾರು ಕಾರ್ಯಕರ್ತರಿದ್ದಾರೆ ಅಲ್ಲಾಹು ಎಲ್ಲ ಕಾರ್ಯಕರ್ತರುಗಳ ಖಬರನ್ನು ವಿಶಾಲಗೊಳಿಸಲಿ ಅವರಿಗೆ ಸಂತೋಷ ಕೊಡಲಿ ಅವರ ಕುಟುಂಬಕ್ಕೆ ಸಮಾಧಾನ ಕೊಡಲಿ ಅವರಿಗೆ ನೆಮ್ಮದಿಯ ಬದುಕು ಕೊಡಲಿ ಆ ಹರತರಲ್ಲಿ ಅವರ ಖಬರು ವಿಶಾಲಗೊಳಿಸಿ ಹಬೀಬರಾದ ರಸೂಲುಲ್ಲಾಹಿ ಸಲ್ಲಾಹು ಅಲಿ ಸಲ್ಲಮರವರನ್ನು ಆ ಖಬರೆ ನಾಳೆ ಕಳಿಸಿ ಅವರನ್ನು ಸಂತುಷ್ಟಗೊಳಿಸಲಿ ನಾಳೆ ನಾವು ಮರಣ ಹೊಂದಿ ಮಲಗುವಾಗ ಸಹಸ್ರಾರು ಕಾರ್ಯ ಕಾರ್ಯಕರ್ತರು ಲಕ್ಷಾಂತರ ಜಿಕ್ರ ಹೇಳುವ ಲಕ್ಷಾಂತರ ಕುರಹನ್ ಹೇಳುವ ಸ್ವಲಾತು ಹೇಳಿಕೊಂಡು ಭವ್ಯವಾದ ಅದ್ದೂರ್ಯ ಬೀಳ್ಕೊಡುಗೆ ಜಗತ್ತಿಗೆ ಕೊಡುವಂತಹ ಒಂದು ಸಕ್ರಿಯ ಕಾರ್ಯಕರ್ತರ ಸಾಲಲ್ಲಿ ಇಹಲಾಸಿರುವ ಆಧ್ಯಾತ್ಮಿಕತೆ ತುಂಬಿ ತುಳುಕುವ ಕಾರ್ಯಕರ್ತರ ಸಾಲಲ್ಲಿ ಅಲ್ಲಾಹು ನಮ್ಮನೆಲ್ಲರನ್ನು ಕೂಡ ಸೇರ್ಪಡಿಸಲಿ ರಬ್ಬನ ತೊಕಲ್ ಮಿನ್ನ ಇನ್ನ ಎಂದು ಮಾತ್ರ ಹೇಳುತ್ತ ನಾನೀಗಿರುವಜ್ವಿ ಹಜರತ್ ರವರ ಕಾವಲಕಟ್ಟೆ ಹಜರತ್ ಎಂದು ಕರೆಯಲ್ಪಡುವ ಹನಫಿ ಶಾಫಿ ವಿಲಮಾಗಲಿದೆ ಇಲ್ಲಿ ದೊಡ್ಡ ಸ್ಥಾನವನ್ನು ಪಡೆದಿರುವ ಹಜರತ್ ರವರ ಅಲ್ ಖಾದಿಸ ಎಂಬ ಬೃಹದಾಕಾರದ ಯೋಚನೆಯುಳ್ಳ ಒಂದು ಸಂಸ್ಥೆ ಮೂವತ್ತು ಎಕರೆ ಜಾಗದಲ್ಲಿ ಇನ್ನೂರು ಬಡವರಿಗೆ ಮಣೆ ಅಂಗವಿಕಲ ಬುದ್ಧಿಮಾಂದ್ಯ ಮಕ್ಕಳಿಗಿರುವ ವ್ಯವಸ್ಥೆ ಆ ರೀತಿ ಭವ್ಯ ಯೋಜನೆಗಳೊಂದಿಗೆ ಇರುವ ಸಂಸ್ಥೆ ಈಗ ದಾವಾ ಕಾಲೇಜ್ ಇಪ್ಪತ್ತು ಮಕ್ಕಳಿಗೆ ಆರಂಭಗೊಂಡಿದೆ ಅದರಲ್ಲಿ ಹತ್ತು ಮಕ್ಕಳು ಸೌತಿನವರು ಹತ್ತು ಮಕ್ಕಳು ರಾಯಚೂರು ಬಳ್ಳಾರಿ ಕೊಪ್ಪಳ ಸಹಿತ ಇವರು ಉತ್ತರ ಕರ್ನಾಟಕದವರು ಹನಫಿ ಶಾಫಿ ಈ ದಾವ ಕಾಲೇಜಿಗೆ ಆರಂಭಗೊಂಡಿದೆ ಅದರ ಯಶಸ್ಸಿಗಾಗಿ ಪ್ರಾರ್ಥಿಸಬೇಕು ಎಂಬುದರೊಂದಿಗೆ ತಿಂಗಳಿಗೊಮ್ಮೆ ನಡೆಯುವ ಜಲಾಲಿಯ ಮಜಲಿಸ್ ಅದರ ಮುನ್ನುಡಿಯಾಗಿ ಅದರ ಒಂದು ಭಾಗವಾಗಿ ಅಹ್ಲುಸ್ನ ಜಾಗತಿಕ ಮಟ್ಟದಲ್ಲಿ ಎಂಬ ಟಾಪಿಕ್ನಲ್ಲಿ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವ್ಯಾಖ್ಯಾತಿಯನ್ನು ಪಡೆದಿರುವ ಆಲಿಂ ಮರ್ಕಜು ಸಕಾಫತಿ ಸುನ್ನಿಯಾದ ವೈಸ್ ಚಾನ್ಸಲರ್ ಚುಳ್ಳಿಕೋಡು ಹುಸೇನ್ ಸಖಾಫಿ ಉಸ್ತಾದರವರು ಜಾಗತಿಕ ಮಟ್ಟದಲ್ಲಿ ಸುನ್ನಿಯತಿ ಹೇಗಿದೆ ಎಂಬುದರ ಬಗ್ಗೆ ಒಂದು ಅದ್ಭುತವಾದ ಕ್ಲಾಸ್ ಎರಡು ಗಂಟೆಗಳ ಎರಡೂವರೆ ಗಂಟೆಗಳ ಕ್ಲಾಸ್

നിങ്ങൾക്കുള്ള ചായ ഒക്കെ ഇവിടെ തന്നെയായിരിക്കും അതിനുശേഷം മകരീബിന് മുൻപ് നമ്മളെ പരിപാടി തീർക്കാനുള്ള കൊണ്ടും വന്നരായ ഷാഫി സായ അടക്കമുള്ള നേതാക്കളൊക്കെ എത്തിയിട്ടുണ്ട് അതുകൊണ്ട് ആരും സമയം വഴിക്ക് എത്രയും പെട്ടെന്ന് നിസ്കരിച്ചിട്ട് എത്രയും പെട്ടെന്ന് തന്നെ സദസ്സിലേക്ക് എത്തണമെന്ന് വിനീത് അഭ്യർത്ഥിക്കുന്നു നിങ്ങൾ പെട്ടെന്ന് വന്നാൽ നമ്മളെ പരിപാടി പെട്ടെന്ന് കഴിയും എന്നും ഓർമ്മപ്പെടുത്തുന്നു ആരും പിരിഞ്ഞു പോകരുത് ഇൻഷാ അവസാനം തങ്ങൾ ഉസ്താദ് ഇന്നലെ പറഞ്ഞ രൂപത്തിൽ താജുലുണ്ട് മക്ബറയിൽ നിന്നുള്ള തബർറുക്ക് വിതരണമുണ്ട് അതുപോലെ